ಜೀಸಸ್ ಈ ಮನೆಯಲ್ಲಿ ಯಾರಿಗೂ ಕಿವಿ ಕೇಳಿಸೋದಿಲ್ವಾ ಯಾರಾದರೂ ಇಲ್ಲಿ ಬಂದು ಸಾಯಿರೋ ಏನ್ ತಾತ ಏನು ನಿನ್ನ ಗಂಟು ಮುಳುಗೋಯ್ತು ಅಂತ ಹಿಕ್ಕಿಸ್ಕೊಂತಿದ್ಯಾ ಗಂಟು ಮುಳುಗಿಲ್ಲ ಕಣ ಕಾಲು ಗಂಟಾಗೊಂಡಿದೆ ಬಿಡಿಸು ಕಾಲು ಬಿಡಿಸೆ ಸೊಂಟ ಎಡ್ಕೊಂಡು ಬಿಡ್ತು ಎಬ್ಸೋ ಅಯ್ಯೋ ಮೆಲ್ಗೆ ಮೆಲ್ಗೆ ಅಮ್ಮಾ ಗುಲಾಬಿ ಓ ಗುಲಾಬಿ ಆಹಾ ಇದಕ್ಕೇನು ಕಮ್ಮಿ ಇಲ್ಲ ಅಲ್ಲ ವಯಸ್ಸಾದ್ಮೇಲೆ ಸುಮ್ಮನೆ ಒಂದ ಕಡೆ ಕೂತಿರೋದ್ ಬಿಟ್ಟು ಈ ಯೋಗಾಸನ ನಿಮಗೆ ಯಾಕೆ ಬೆಳಗ್ಗೆ ಆಯ್ತು ಅಂದ್ರೆ ಕಾಲು ನೋಯ್ತು ಸೊಂಟ ಆಡ್ಲಿಕ್ತು ಅಂತ ನಮ್ಮ ಪ್ರಾಣ ತಿಂತೀರಾ ಏಯ್ ಎಷ್ಟು ಕೊಬ್ಬು ತಾತನ ಹತ್ರ ಈಗ ಮಾತಾಡೋದು ತಾತನ ಹತ್ರ ಮಮ್ಮಗ ಮಾತಾಡದೆ ಬೇರೆ ಯಾರು ಮಾತಾಡ್ತಾರೋ ನೀನ್ ಸುಮ್ಮನೆ ಇರೋ ನಿನ್ನಿಂದಲೇ ಅವನು ಕೆಟ್ಟಿರೋದು ನೀನ್ ಕೊಟ್ಟಿರೋ ಸಲಿಗೆಯಿಂದಲೇ ಅವನು ಇಷ್ಟು ಹೆಚ್ಚಿಕೊಂಡಿರೋದು ಇನ್ನೊಂದ್ ಸಲ ದೊಡ್ಡವರ ಹತ್ರ ಹೀಗೆಲ್ಲ ಮಾತಾಡ್ತೀಯೋ ಸಿಗದ ಹಾಕ್ಬಿಡ್ತೀನಿ ಸಾಕೇನೋ ಮರ್ಯಾದೆ ಎಲ್ಲ ನಿಮ್ಮಿಂದನೇ ಹೋಗಿ ನೀ ವೇಷಕರೋ ನಾನು ಬರಲ್ಲ ಹಾಗ ಓಡ್ಬಿಟ್ಟ ಓಡ್ಬಿಟ್ಟ ಅಮ್ಮ ನಮಗೆ ನಿಮ್ಮಿಬ್ಬರಿಗೂ ಇವತ್ತಿಂದ ಊಟ ಕಟ್ ಯಾಕೆ ಯಾಕ ಯಾಕ ಏನ್ರೋ ಏನ್ರೋ ನೀ ಮಾರ್ಕ್ಸ್ ತಗೊಂಡಿರೋದು ಕನ್ನಡದಲ್ಲಿ ಆರು ಇಂಗ್ಲಿಷ್ ಅಲ್ಲಿ ಏಳು ಲೆಕ್ಕದಲ್ಲಿ ಸೊನ್ನೆ ಇದೆ ಇದೇನ ನೀ ಓದ್ತಿರೋದು ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅನ್ನೋ ಹಾಗೆ ನೀವಿಬ್ರು ತಿಂಡಿ ಪೋತ್ರ ಆಗ್ತಿದ್ದೀರಾ ಒಂದು ಹೊತ್ತು ಊಟ ಕಟ್ ಮಾಡಿದ್ರೆ ಆಗ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತೆ ಮಾರ್ಕ್ಸ್ ಕಮ್ಮಿ ತಗೊಂಡ್ರೆ ಮೀಲ್ಸ್ ಕಟ್ ಅಲ್ವಾ ಮಮ್ಮಿ ಹೌದು ಇವತ್ತಿನಿಂದ ಹಾಗೇನೆ ಹಾಗಾದ್ರೆ ಈಗ ಹೇಳ್ತೀನಿ ಕೇಳು ಈ 6 ನಂಬರ್ 7 ನಂಬರ್ ಇವರದಲ್ಲ ಆ ಕಾಲದಲ್ಲಿ ಅಪ್ಪ ಓದ್ತಿದ್ದಾಗ ತಗೊಂಡಿರೋದು ಆ ಮಾರ್ಕ್ಸ್ ಕಾರ್ಡ್ ನಿಮ್ಮ ಅಪ್ಪಂದ ಅಪ್ಪ ಯಾರಿಗೂ ಕಾಣದಂಗೆ ಬೀರುಳ್ ಬಚ್ಚಿಟ್ಟಿದ್ರು ನಾನು ಹಾರಿಸ್ಕೊಂಡು ಬಂದೆ ಇವರ ಮಾರ್ಕ್ಸ್ ಕಾರ್ಡ್ ಇಲ್ಲಿದೆ ರವಿಗೆ 60 ಜ್ಯೋತಿಗೆ 70 ನೀನ್ ಹೇಳ್ದಾಗೆ ಅಪ್ಪಂಗೆ ಇವತ್ತಿಂದ ಒಂದ ಹೊತ್ತು ಊಟ ಕಟ್ ರೂಲ್ಸ್ ಅಂದಮೇಲೆ ಎಲ್ಲಾರ್ಗೂ ಒಂದೇ ಅಲ್ವಾ ತಾತ ಏನು 5 6 ನಂಬರ್ ತಗೊಂಡು ನನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಪೇಪರ್ನ ಒಳಗಡೆ ಬಚ್ಚಿಟ್ಟಿದ್ನಾ ಬರ್ಲಿ ರಾಸ್ಕಲ್ ಅವನಿಗೆ ಮಾಡ್ತೀನಿ ಇವತ್ತು ಏನದು ನಂಬರ್ ಗಿಂಬರ್ ಅಂತ ಮಾತಾಡ್ತಿದ್ದೀರಾ ಏನಿಲ್ಲ ಹುಡುಗರಿಗೆ ಸ್ಕೂಲ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ರವಿಗೆ 60 ಜ್ಯೋತಿಗೆ 70 ಮಾರ್ಕ್ಸ್ ಬಂದಿದ್ದಾರೆ ಏನ 60 70 ನಾಚಿಕೆ ಆಗೋದಿಲ್ವಾ ನಾನು ಓದ್ತಿದ್ದಾಗ 90 ಕಮ್ಮಿ ತಗೋತಿರಲಿಲ್ಲ ಅದರಲ್ಲೂ ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ಗೊತ್ತಾ ಯಾವಾಗಲೂ ಟಿವಿ ನೋಡ್ತಾ ಕಾಲ ಕಳೆದು ಬಿಟ್ಟು ಕಷ್ಟಪಟ್ಟು ಓದಿ ನಂತರ ಒಳ್ಳೆ ಮಾರ್ಕ್ಸ್ ತಗೋಬೇಕು ಗೊತ್ತಾಯ್ತಾ ಏನದು ಏನಿಲ್ಲ ಸರಿ ಹೋಗುತ್ತೆ ನೀರು ಬೇಕಾ ಅಣ್ಣಾ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನ ಕಾರ್ ಮುಂದೆ ನಮ್ಮ ಗಾಡಿ ಇರಬೇಕು ಹೋಗಬೇಕಾ ಏಯ್ ಆ ಗಾಡಿನ ಓವರ್ ಟೇಕ್ ಮಾಡಿ ಹಿಂದೆ ಹಾಕು ಹೋಗಬೇಕಾ ಏಯ್ ಗೆಟ್
ಇಡಿಯಟ್. ಕೊನೆಗೂ ಅವನೇ ಗೆಲ್ಲೋ ಹಾಗೆ ಮಾಡಿಬಿಟ್ಟಿಯಲ್ಲ. ಈ ಮನೆಯಲ್ಲಿ ಬರುತ್ತೆ ಹೇಳಿ. ನಂಬರ್ 17 ಮೂರನೇ ಮೇನು ಜಗನ್ನಾಥ್. ಎಷ್ಟು ಧೈರ್ಯ ಇದ್ರೆ ಅವನ ಅಡ್ರೆಸ್ ನನ್ನ ಹತ್ರ ಕೇಳ್ತೀಯ ಮಗ. ಯಾವ ಕಡೆ ಹೊರಡ್ದವನು? ಈ ಕಡೆ. ನಿನಗೆ ಎಷ್ಟು ಧೈರ್ಯ? ಹೋಗಿ ಹೋಗಿ ನನ್ನ ಅಡ್ರೆಸ್ ಅವನ ಹತ್ರ ಕೇಳಿದ್ಯಲ್ಲ. ನೀನು ಹೂವಿನ ಕುಂಡನ ಬೇಕಾಗಿಲ್ಲ, ಮಣ್ಣಾಗಟ್ಟಿ ಬೇಕಾದ. ಹಾಗಲ್ಲ ಅಕ್ಕ, ಒಬ್ರು ಹಿಂದೂ ಒಬ್ರು ಕ್ರಿಶ್ಚಿಯನ್ ಆದ್ರೆ ಈ ತರ ಜಗಳ ಆಡ್ಬೇಕಾ? ಅದೇನು ಇಲ್ಲ, ಒಂದ್ ಕಾಲದಲ್ಲಿ ಎಲ್ಲರ ಹಾಗೆ ಇವರು ಅನ್ಯೋನ್ಯವಾಗಿದ್ರು. ಎರಡು ಮನೆಯವರು ಒಂದೇ ಮನೆಯವ್ರ ತರ ಇದ್ರು. ಮನೆಯಲ್ಲಿ ಶಾರದಾ ಅಂತ ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ಲು. ಅಣ್ಣ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಕಾರ್ನಲ್ಲಿ ತಾನಮ್ಮ ಹೋಗ್ತಾ ಇರೋದು? ಇಲ್ಲ, ಪಕ್ಕದಲ್ಲೇ ತಾನೆ, ನಡ್ಕೊಂಡೇ ಹೋಗ್ತೀನಿ. ಬೇಗನೆ ಬಂದ್ಬಿಡು. ಆಯ್ತಪ್ಪ. ಆ ಮುದ್ಕಾಯ್ ತಾನಲ್ಲ ಥಾಮ್ಸನ್, ಅವ್ನಿಗೆ ಇನ್ನೊಬ್ಬ ಮಗ ಇದ್ನಲ್ಲ, ಅವನ ಹೆಸರೇನು? ಅವನ ರಾಬರ್ಟ್ ಅಂತ. ಏನೋ ನಿಮ್ ಗಲಾಟೆ ನೋಡಿ ಡ್ಯಾಡಿ, ನಾನ್ ಪಿಯಾನೋ ನುಡಿಸ್ತಾ ಇದ್ರೆ ಇವನಿಗೆ ತಡ್ಕೊಳಕ್ ಆಗಲ್ವತ್ತೆ? ಇವನ್ ಯಾವಾಗ್ಲೂ ಹೀಗೆ ಡಿಸ್ಕರೇಜ್ ಮಾಡ್ತಾನೆ ಇರ್ತಾನೆ. ಎನ್ಕರೇಜ್ ಮಾಡೋದಕ್ಕೆ ಗೊತ್ತಿಲ್ಲ. ನೋ ಮರಿ, ನಿನ್ ಪಿಯಾನೋ ಬಹಳ ಚೆನ್ನಾಗ್ ನುಡಿಸ್ತೀಯ ನನ್ನ ಹಾಗೆ. ನೀವು ಪಿಯಾನೋ? ಅಲ್ಲಪ್ಪ, ನೀವು ಪಿಯಾನೋ ನುಡಿಸೋದನ್ನ ನಾನೇ ನೋಡಿಲ್ಲ, ಇನ್ ಇವನ್ ಎಲ್ಲಿ ಕೇಳಿರ್ತಾನೆ? ಪಿಯಾನೋ ತಟ್ಟೆ ಹಾಕಿದ್ರೆ ಚೆನ್ನಾಗ್ ಬಾರಿಸ್ತಾರೆ. ಆ ರಾಬರ್ ಶಾರದ ಏನಾದ್ರು? ನಮ್ಮಪ್ಪ ನಿಮ್ಮಪ್ಪ ಆಟ ಆಡ್ತಾರೆ, ನಮ್ಮಮ್ಮ ನಿಮ್ಮಮ್ಮ ಆಟ ಆಡ್ತಾರೆ, ನಾವಿಬ್ರು ಯಾಕೆ ಅಪ್ಪ ಅಮ್ಮನ ಆಟ ಆಡಬಾರ್ದು ಅಂತ ಯೋಚನೆ ಮಾಡಿದ್ರು. ನನ್ಗೇನು ಅರ್ಥ ಆಗ್ತಿಲ್ಲಪ್ಪ. ಅಯ್ಯೋ, ಅಂದ್ರೆ ಇಬ್ರು ಲವ್ ಮಾಡ್ಕೊಂಡ್ರು. ಇನ್ನೇನು, ಆಗಾಡ್ತಾ ಹೀಗಾಡ್ತಾ ಇಬ್ರು ಮನೆಗೂ ಗೊತ್ತಾಯ್ತು. ವರ್ಷ ಆಯ್ತು. ಶಾರದಾ ರಾಬರ್ಟ್ ಎಲ್ಲಿದಾರೋ ಹೇಗಿದಾರೋ ಯಾರಿಗೂ ಗೊತ್ತಿಲ್ಲ. ಈ ಎರಡು ಕುಟುಂಬದ ಮಧ್ಯೆ ದ್ವೇಷ ಮಾತ್ರ ಇನ್ನೂ ಹಾಗೇ ಇದೆ. ಏನಪ್ಪಾ, ಎಲ್ಲ ಸೌಖ್ಯನಾ? ತಗೊಳ್ಳಿ ಪೋಸ್ಟ್. ನನಗ? ಓ, ನಿಮ್ಗೇನೆ? ಎಲ್ಲಿಂದ? ಮೈಸೂರಿಂದ ರಾಜ ಅಂತ. ಮೈಸೂರಿಂದ ರಾಜ? ಯಾರದ ಕಾಗದ? ಶಾರದ ಮಗಂದು ಕಣೋ. ಯಾವ ಶಾರದ? ನಿನ್ ತಂಗಿ ಕಣೋ. ಪ್ರೀತಿಯ ತಾತ, ಅಜ್ಜಿ ಮತ್ತು ಮಾವ ಅತ್ತೆಯರಿಗೆ ವಂದನೆಗಳು. ನನಗೆ ನಿಮ್ಮನ್ನೆಲ್ಲ ನೋಡಬೇಕೆಂದು ಆಸೆಯಾಗಿದೆ. ನಾನು 9ನೇ ತಾರೀಕು ಗುರುವಾರ ಬಂದು ನಿಮ್ಮನ್ನು ಭೇಟಿಯಾಗುತ್ತೇನೆ. ಇತಿ ನಿಮ್ಮ ಪ್ರೀತಿಯ ಮೊಮ್ಮಗ, 25 ವರ್ಷಗಳ ಹಿಂದೆ ಪ್ರೇಮ ವಿವಾಹ ಆದ ರಾಬರ್ಟ್ ಶಾರದರ ಮಗ ರಾಜ. ಯಾರಮ್ಮ ಬರೋದು? ನಿಮ್ ಮಾವ ಕಣೆ. ಮಾವನ? ಯಾರೇ ಮಾವ? ಅವಳು ಯಾವತ್ತು ನನ್ನ ಮಾತಿಗೆ ಬೆಲೆ ಕೊಡದೆ ಆ ಕ್ರಿಶ್ಚಿಯನ್ ಜೊತೆ ಓಡ್ ಹೋದ್ಲು, ಅವತ್ತೆ ಅವಳಿಗೂ ಈ ಮನೆಗೂ ಸಂಬಂಧ ಕಡ್ದು ಹೋಯ್ತು. ಅವಳ
ಅವಳೆ ಬಿಟ್ಟು ಕೈ ತೊಳ್ಕೊಂಡಿರುವಾಗ ಅವಳ ಮಗ ಯಾವ ಸಂಬಂಧ ನಮಗೆ ಈಗಲೇ ಹೇಳಿದಿನಿ ನಾಳೆ ಅವನ ತಾತ ಮಮ್ಮಗ ಅಂತ ಸಂಬಂಧ ಹೇಳ್ಕೊಂಡು ಬಂದಾಗ ಯಾರಾದರೂ ಅವನ ಮನೆ ಒಳಗೆ ಸೇರಿಸಿದ್ರೋ ನೀವು ಯಾರು ಈ ಮನೆ ಒಳಗೆ ಇರುವಾಗಿಲ್ಲ ಹುಷಾರ್ ಮೊಮ್ಮಗ ಅಂತೆ ಮೊಮ್ಮಗ ಇವನ್ ಯಾವ ಸಿಂಹ ಮೊಮ್ಮಗನೇ ಈ ಮನೆಯಲ್ಲಿ ಇವನ್ ನೆರಳು ಸಹ ಬೀಳಬಾರದು ಹುಷಾರ್ ಅವನೇನು ಹೇಳುವುದ ನೋಡಿದೇನೆ ನೋಡಿದೇನೆ ಮೊದಲು ನೀವು ಸರಿಯಾಗಿ ನೋಡಿ ಅಜ್ಜಿ ಅಲ್ಲಿದ್ದಾರೆ ಅವಳ ತರ ಬಿಡೋಣ ಲೇ ಈ ಮನೆಯಲ್ಲಿ ದೊಡ್ಡವನು ಯಾರೆ ನಾನಾ ಇಲ್ಲ ಅವನ ಅವನ್ ಯಾರೆ ಈ ಮನೆಯಲ್ಲಿ ಒಬ್ಬರನ್ನ ಬಾ ಅಂತ ಹೇಳೋಕು ಬೇಡ ಅಂತ ಹೇಳೋಕು ನೋಡು ಇವತ್ತಿಂದ ನಾನು ಹೇಳಿದ್ದೆ ಈ ಮನೆಯಲ್ಲಿ ನಡೆಯಬೇಕು ಆ ಮೈಸೂರು ಹುಡುಗ ಇಲ್ಲಿ ಬಂದ್ರೆ ಬಳಗ ಬಿಡಬೇಡ ಏನಜ್ಜಿ ಏನು ನೋಡ್ತಿದ್ದೀರಾ ಅದೇ ಮಮ್ಮಗ ಬರ್ತೀನಿ ಅಂತ ಕಾಗದ ಬರ್ದಿದ್ದಾನಲ್ಲ ಯಾವದ್ರಲ್ಲಿ ಬರ್ತಾನೋ ಅಂತ ನೋಡ್ದೆ पाप मगु अमूल बेबी मम्मी मम्मी मॉडर्न ब्रेड पाप गौतम बुद्ध कणे मने बिट्टु काडि होरटिदने तपस्स माडोके नानु श्रीदेवी नानु जूही चावला नानु माधुरी दीक्षित तू चीज बड़ी है मस्त मस्त तू चीज बड़ी है मस्त तू चीज बड़ी है मस्त ನಮ ನಮ ನಮ
ಫ್ಯಾಷನ್ ಮೈ ಮೇಲೆ ಪೌಡರ್ ಇದ್ದರೆ ಫಿಕ್ಸ್ ಕಂ ಬೊಂಬೆ ಆಕ್ಷನ್ ಮೇಲೆಲ್ಲ ತಳುಕು ಬಳುಕು ಒಳಗೆ ಮಾತ್ರ ಉಳುಕುಳುಕು ಈ ನಮ್ಮ ಡಿಸ್ಕೌಂಟ್ ಬ್ಯೂಟಿಗೆ ಮೂರ್ಮಲ ಸ್ಯಾರಿ ಸಾಕು ಸಾಕು ಅಪ್ಪಪ್ಪ ಉಪ್ಪುಪ್ಪು ಹುಡುಗಿ ಕಬ್ಬಿಪ್ಪು ನೋಡಕ್ಕೆ ಸೂಪರ್ ಬಂಪರ್ ಬೇಬಿ ರಂಗುನ್ ರೂಪಿ ತಲೆಯು ತಿರುಗೋಯ್ತಾ ಸಾರಿ ಸಾರಿ ವಿ ಆರ್ ಸೋ ಸಾರಿ ದಯಮಾಡಿ ಸಿ ಬಿಟ್ಟಿರಾನಂದಾರಿ ಎ ಬ್ಯೂಟಿ ಬಂಬ ಬ್ಯೂಟಿ ಐಶ್ವರ್ಯ ರೇ ನೀನ ಬೆಂಗ್ಳೂರ್ ಬಾಮ ಬಾಮ ಕಾಜಲ್ ಬಾಲ ಇದು ಫಾಸ್ಟ್ ಫುಡ್ ಕಾಲ ಲುಕಲ್ಲೇ ಟೆಸ್ಟ್ ಮಾಡಿ ಶಾರುಕ್ ಆಗಿ ಬರ್ಲಾ ಬರ್ಲಾ ಎ ಬ್ಯೂಟಿ ಬಂಬ ಬ್ಯೂಟಿ ಐಶ್ವರ್ಯ ರೈ ನೀನ ಬೆಂಗ್ಳೂರ್ ಬಾಮ 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 ನಿಮ್ಮಂತ ಗಾಂಬರ ಗುಂಪಿಗೆಲ್ಲ ಎಲ್ಲಿ ಹಾಕ್ತೀನಿ ಬಂಗ ನಾಮ 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 ನಮಸ್ಕಾರ ಮಾವ ಅಣ್ಣ ಇಲ್ಲಿ ಯಾವ್ದಾದ್ರು ಮನೆ ಬಾಡಿಗೆಗೆ ಸಿಗುತ್ತಾ ಸಿಗತ್ತೆ ಆದ್ರೆ ನಿಮಗ್ ಸಿಗೋದಿಲ್ಲ ಯಾಕೆ ಅದು ಹಾಗೇನೆ ಇದು ಯಾಕೋ ಸರಿನೇ ಹೋಗ್ತಾ ಇಲ್ವಲ್ಲಪ್ಪ ಏನ್ ಮಾಡೋದು ಇವ್ರನ್ನ ಬೇರೆ ತರನೇ ಮಾತಾಡ್ಸೋದು ಒಳ್ಳೇದು ಬಾ ಅಣ್ಣ ಸೌಖ್ಯನಾ ಹಾ ಸೌಖ್ಯ ಹೌದು ನೀವು ಏನಣ್ಣ ತಿರುಪ್ತಿಲ್ ನಾವಿಬ್ರು ಬೈಟು ಲಾಡು ತಿಂದಿದ್ದು ಇಷ್ಟಬೇಕು ಮರ್ತ್ಬಿಟ್ಯಾ ಲಾಡುನ ಇನ್ನೇನು ಲಾಡು ಅಲ್ದೆ ಬಾಡ ತಿಂತಾರೆ ತಿರುಪ್ತಿಲಿ ನಾನು ತಿರುಪತಿಗೆ ಹೋಗೇ ಇಲ್ಲ ನಾನು ತಿರುಪ್ತಿಗೆ ಹೋಗೇ ಇಲ್ಲ ಧರ್ಮಸ್ಥಳ ಏನಿಲ್ಲ ಈ ಬೀದಿಲಿ ಯಾವ್ದಾದ್ರು ಒಳ್ಳೆ ಮನೆ ಬಾಡಿಗೆಗೆ ಸಿಗುತ್ತಾ ಸಿಗುತ್ತೆ ಆದ್ರೆ ನಿಮಗಿಲ್ಲ ಯಾಕ ನಮಗಿಲ್ವಾ ನಾವೇನ್ ಬಾಡಿಗೆ ಕೊಡಲ್ವಾ ಕಮಾನ್ ಟೆಲ್ ಮಿ ತಮಾಷೆ ಕಂದೆ ಕಣ್ಣ ನೀನು ದೊಡ್ಡ ಮನೆಯವ್ರ ಮೊಮ್ಮಗ ಅಲ್ವಾ ಹೌದು ನಿಮ್ ಮಾವ ನಿನ್ ಫೋಟೋ ತೋರಿಸಿ ಇವನಿಗೆ ಯಾರು ಮನೆ ಬಾಡಿಗೆ ಕೊಡಬೇಡಿ ಅಂತ ಹೇಳವ್ರೆ ಅದಕ್ಕೆ ನೀನು ಬಂದಾರಿ ಸುಂಕಲ್ಲ ಅಂತ ಹೇಳಿ ಸುಮ್ಮನೆ ಹೊರಟೋಗು ತಮಾಷೆ ಕಣ ಹೋಗಲಿ ಕೇಳಿ ಕೇಳಿ ಎಲ್ರು ಕೇಳಿ ಅವ್ರು ನನ್ನ ಮೊಮ್ಮಗ ಅಂತ ಒಪ್ಪಿಕೊಳ್ಳೋವರೆಗೂ ನಾನು ಎಲ್ಲೂ ಹೋಗೋದಿಲ್ಲ ಇದೇ ಊರಲ್ಲಿ ಇದೇ ಬೀದಿಲಿ ಇರ್ತೀನಿ ಅಜ್ಜಿ ಅಜ್ಜಿ ಮಾಮ ಬಂದು ಎದುರು ಮನೆ ಜಗ್ಗಿ ಮೇಲ್ಕೊತ್ತಿದ್ದಾರೆ ಅಮ್ಮ ಸಾವಿತ್ರಿ ಮಾಡಿ ಮೇಲೆ ಹಪ್ಪಳ ಒಣಗಾಕಿದ್ದೀನಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಆಯ್ತಂತೆ
ಏನು ನೋಡ್ತಾ ಇದ್ದೀಯ ಅಲ್ಲಿ ಅದೇನೂ ಇಲ್ಲ ಪೇಪರ್ ಹುಡುಗ ಬರ್ತಾ ಇದಾನಾ ಅಂತ ನೋಡ್ತಾ ಇದ್ದೆ ಅಷ್ಟೇ ಅವನು ಬೆಳಗ್ಗೆನೇ ಬಂದ ಹೋದ ಅಲ್ವೇ ಬರ್ದ್ ನಿನ್ನ ಹೆಸರು ಓದೋದಕ್ಕೆ ಒಂದು ವಾರ ಟೈಮ್ ತಗೋತೀಯ ಆದ್ರೆ ಈಗ ಪೇಪರ್ ಓದೋಷ್ಟು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಂಡು ಬಿಟ್ಟಿಯ ಆ ನಡಿಯ ಒಳಗೆ ನಡಿಯ ಒಳಗೆ ಆ ಅಲ್ಲಿ ಏನು ನೋಡ್ತಾ ಇದ್ದೀರಾ ಪೇಪರ್ ಅವನು ಬರ್ತಿದ್ದಾನೆ ಅಂತ ನೋಡಿದೆ ಕಣೆ ನೋಡಾಯ್ತಲ್ಲ ಒಳಗೆ ಬನ್ನಿ ನೋಡ್ಕೋತೀನಿ ಹಾಕಿದೆ ಅಲ್ವಂತ ನೋಡ್ಕೊಂಡು ಬಂದೆ ಹಾಕಿದೆ ಸೋಪ ಯಾರು ಹೇಳಿದ್ರು ಏಯ್ 8 ಗಂಟೆ ಆದ್ರೆ ಇಲ್ಲೇ ಕೂತಿದ್ದೀಯಲ್ಲ ಎದ್ನಡಿ ಒಳಗಡೆಗೆ ಆ 8 ಗಂಟೆ ಆಗೋಯ್ತಾ ಏಯ್ ತಿರುಪ್ತಿ 8 ಗಂಟೆ ಆದ್ರೆ ಇಸ್ಪಿಟ್ ಆಡ್ತಾ ಇಲ್ಲೇ ಕೂತಿದ್ದೀರಾ 8 ಗಂಟೆ ಆಯ್ತು ಬಂದ್ರು ಬೇಕು ಅಯ್ಯೋ ಏ ಬೇಡಿ ಅಂಗಡಿ 8 ಗಂಟೆ ಆಯ್ತು 500 8 ಗಂಟೆ ಆಯ್ತು 8 ಗಂಟೆ ಎಲ್ಲರೂ ಹೋಗ್ರಯ್ಯ 8 ಗಂಟೆ ಆಯ್ತು ಅಲ್ಲಿ ಮೀಸೆ ದಾಸಪ್ಪ ಅಂತ ಒಬ್ಬ ಇದ್ದಾನೆ ರಾತ್ರಿ 8 ಗಂಟೆ ಆಯ್ತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸ ಹಾಡಿದ ಹಾಡುಗಳನ್ನ ಕತ್ತೆರಾಗದಲ್ಲಿ ಹಾಡಿ ನಮ್ಮ ಪ್ರಾಣ ತೆಗಿತಾನೆ ಅಣ್ಣ ಬಿಟ್ಬಿಡೋಣ ನಮ್ಮ ಅಪ್ಪನ ಒಬ್ಬನೇ ಮಗನ ಅಲ್ಲ ಜನಕ್ಕೆ ಇಷ್ಟೊಂದು ಎದುರಿಸಿದಾನೆ ಅಂತಂದ್ಮೇಲೆ ಇನ್ನೆಷ್ಟು ಕೆಟ್ಟ ರಾಗದಲ್ಲಿ ಹಾಡ್ಬೋದು ಅವನು ನನ್ನ ಗಾನ ಮಾಧುರ್ಯಕ್ಕೆ ನೀವಿಷ್ಟೊಂದು ಮನಸೋತು
ಕರಗಿ ನೀರಾಗಿ ಹರ್ಕೊಂಡು ಹೋಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ರಯ್ಯ. ನಾವು ಅನ್ಕೊಂಡಿರ್ಲಿಲ್ಲ. ಚೆಚ್ಚಿ ಬಿಸಾಕ್ ಬಿಟ್ರಿ. ಮಧುರವಾದ ಕಂಠ, ಅದ್ಭುತ ಗಾಯನ. ಪಕ್ಕದ ಮನೆ ಟಿವಿಲಿ ಚಿತ್ರಮಂಜರಿ ಓಡ್ತಾ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ಯಾ? ಕರೆಕ್ಟ್ ಆಗಿ ಹೇಳಿದೆ ಮಗನೇ. ಸ್ವಾಮಿ, ನಿಮ್ಮ ಗಾರ್ದಪ ಗಾನ, ಗಂಧರ್ವ ಗಾನ ಕೇಳಿ ಜನ್ಮ ಸಾರ್ಥಕ ಆಗೋಯ್ತು ಗುರುವೆ. ತಮ್ಮ ಹೆಸರು ಏನಂದ್ರಿ? ದಾಸಪ್ಪ. ಮೀಸೆ ದಾಸಪ್ಪ. ಪುರಂದರದಾಸರು ತಮ್ಗೆ ಏನ ಬೇಕು ಗುರುವೆ? ಕರ್ನಾಟಕ ಸಂಗೀತ ಪಿತಾಮಹರೇ ಪುರಂದರದಾಸರು. ಆಗಿನ ಪುರಂದರದಾಸರಿಂದ ಹಿಡಿದು ಈಗಿನ ಎಡಬಿಡಂಗಿ ದಾಸರವರೆಗೂ ನಿಮ್ಮ ಸಂಗೀತದ ಮುಂದೆ ಯಾಕುಟ್ಟೋದ್ರು? ಹೌದೌದು, ಇಂಥ ದಿವ್ಯವಾದ ಸಂಗೀತ ಜ್ಞಾನ ಇಟ್ಕೊಂಡು ಇಷ್ಟು ಚಿಕ್ಕ ಊರಲ್ಲಿ ಹೇಗಿದ್ದೀರಿ ದಾಸಪ್ಪರೇ? ಆಗಿನ ಬ್ರಿಟಿಷರೇನಾದ್ರೂ ಇದ್ದಿದ್ರೆ ಸೀದಾ ಅಂಡಮಾನ್ಗೆ ಕಳಿಸ್ತಾ ಇದ್ರು. ಇದು ಪ್ರಜಾಪ್ರಭುತ್ವ ಅಲ್ವಾ? ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಮುಗಿಲೆಂದಲ್ಲು ಗೋಡೊಳಗಿಟ್ಟು ಹಾಡು ಎಲ್ಲುವ ಮೂರ್ಖ ಲೋಕವಿದು ಎಂಥ ಲೋಕವಯ್ಯ. ನವಿಲನ್ನು ಹಿಡಿದು ಕಾಲನು ಮುರಿದು ಕುಣಿ ಕುಣಿ ಎನ್ನುವ ಕೆಟ್ಟ ಲೋಕವಿದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಶಹಬಾಷ್, ಹತ್ ಕಟ್ಟೋ ಕಡೆ ಒಂದ್ ಮುತ್ ಕಟ್ಟು ಅಂತ ಎಂಥ ಒಳ್ಳೆ ಮಾತು ಹೇಳಿದ್ರಯ್ಯ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ನಿಮ್ಮಂತ ಮೀಸೆ ಬಿಟ್ಟವರೇ ಹೇಳಿದರೆ ದೇವ್ರು. ಅದ್ ಸರಿ, ಒಳ್ಳೆ ರಾಮ ಲಕ್ಷ್ಮಣನ್ ತರ ಇದ್ದೀರಾ, ಆದ್ರೆ ಸೀತೆ ಇಲ್ಲ ಅಷ್ಟೇ. ಆದ್ರೆ ನೀವ್ ಯಾರು, ನೀವ್ ಎಲ್ಲಿಂದ ಬಂದ್ರಿ, ನಿಮ್ಗೇನಾಗ್ಬೇಕು? ಆಗಿನ ಕಾಲದಲ್ಲಿ ರಾಮ ಲಕ್ಷ್ಮಣರು ಕಾಡಿಗೆ ವನವಾಸಕ್ಕೆ ಹೋದ್ರು ಅಂತ ನೀವೇ ಹೇಳಿದ್ರಲ್ಲ. ನಾವು ಈ ಊರಲ್ಲಿ ವಾಸ ಮಾಡೋಣ ಅಂತ ಬಾಡಿಗೆ ಮನೆ ಹುಡುಕ್ತಾ ಇದೀವಿ. ಆಗ ರಾಮನಿಗೆ ಶಬರಿ ಜಾಗ ಕೊಟ್ಟಂಗೆ ಇಲ್ಲಿ ಯಾವ ಗುಜರಿನ ಮಗನು ನಮಗ್ ಜಾಗನೇ ಕೊಡ್ತಾ ಇಲ್ವೇ? ಸರಿ, ಈ ಊರ್ ಬಿಟ್ಟೇ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋವಾಗ ಒಂದು ಅದ್ವಾನದ ಕಂಠ, ಮಧುರವಾದ ಕಂಠ ಆಡ್ತಾ ಇದ್ದದನ್ನ ಕೇಳಿ ಇಲ್ಲಿಗೆ ಬಂದ್ವಿ. ಏನೋ ನಿಮ್ಗೆ ಯಾರು ಮನೆ ಕೊಡ್ಲಿಲ್ವಾ? ಕೊಡ್ಲಿಲ್ಲ ಕನಕದಾಸ್ರೆ. ಯಾವ ನನ್ನ ಮಗ ಕೊಡಲ್ಲ ಅಂದನು, ಒಂದ್ ಕೈ ನೋಡೇ ಬಿಡ್ತೀನಿ. ದೊರಕುನ ಇಟ್ಟಿ ಸೇವಾ. ಯಾವ ನೆಲೆ ಅವನು ನನ್ ಶಿಷ್ಯನಿಗೆ ಮನೆ ಕೊಡಲ್ಲ ಅಂದನು? ನೀವು ಕೊಡ್ತಾ ಇದ್ದ ಕತ್ತೆ ಬಾಲ ನಾನು ಕೊಡ್ತೀನಿ, ನೀನ್ ಬೇಕಿಂದ ಅವ್ರು ನನ್ನ ಮನೆಗೆ ಇರ್ತಾರೆ. ಹುಡುಗರ, ನಿಮ್ ಸಾಮಾನ್ ಸರಂಜಾಮ್ ತಗೊಂಡು ಒಳಗ್ ನಡೀರಲ್ಲ. ನೀನು ಕೂತ್ಕೋ ಬಾರ, ಸೀರೆ ಸರಿ ಮಾಡ್ಕೋ. ಸ್ವಲ್ಪ ಬರಪ್ಪ. ಎಲ್ರು ಇಲ್ಲಿ ನೋಡಿ, ಈ ಸರಿ ಇದೆಯಾ? ಸ್ವಲ್ಪ ಈ ಕಡೆ, ಇನ್ನೊಂದ್ ಸ್ವಲ್ಪ. ರೆಡಿ, ರಾಜಣ್ಣ ಬರ್ತಿದ್ದಾರೆ. ನನ್ನ ಹುಟ್ಟದ ಹಬ್ಬ, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ. ತಗೊಳ್ಳಿ ಸ್ವೀಟು. ಬೀದಿ ಭಿಕಾರಿಗೆ ನಾನು ದೊಡ್ಡಪ್ಪ ಅಲ್ಲ, ಹೋಗ ಇಲ್ಲಿಂದ. ರಾಧಾಕೃಷ್ಣ ಬರ್ತಾನೆ, ಅವ್ನ್ 10,000 ರೂಪಾಯಿ ಕೊಟ್ಬಿಡಿ. ಮೊನ್ನೆ ಕೊಟ್ಟನಲ್ಲ. ಕೊಟ್ಟಿದ್ದೀನಪ್ಪ, ಮತ್ತವನ್ ಕೇಳಿದಾನೆ ಕೊಡ್ಬೇಕು. ಮರತ ಶೇಷು ಕೊಟ್ಬಿಟ್ಟಿದ್ದೀನಪ್ಪ. ಊಟಕ್ಕೆ ನನಗೆ ಹೊತ್ತಾಗುತ್ತಮ್ಮ, ಕಾಯ್ಬೇಡಿ. ಬಾವಾ, ಇವತ್ತು ನನ್ನ ಹುಟ್ಟಿದ ಹಬ್ಬ, ಸ್ವೀಟ್ ತಗೊಂಡು ಆಶೀರ್ವಾದ ಮಾಡಿ. ಸ್ವೀಟ್ ತಗೊಳ್ಳಿ. ಇವತ್ತು ನಿನ್ ಹುಟ್ಟದಬ್ಬನ? ನಿನ್ ನಕ್ಷತ್ರ ಯಾವುದು? ಮೃಗಶಿರ. ರಾಶಿ? ವೃಷಭ.
ಸ್ವಲ್ಪ ತಿರು ಅಕ್ಷತ ತರೋ ಹೇಳಿದ್ದೀನಿ. ಸರಿ. ಇದೇನು ಗೊತ್ತಾ ವಿಷ, ನಿನ್ ಕೈಲಿರೋ ಸಿಹಿ ತಿನ್ನೋದು ಒಂದೇ, ಈ ವಿಷಾನ್ ಕುಡಿಯೋದು ಒಂದೇ. ಕಳ್ಳು ಬಳ್ಳಿ ಅನ್ನೋ ಭಾವನೆ ಈ ಮನೆಯಲ್ಲಿ ಯಾರಿಗೂ ಇಲ್ಲ, ಯಾರಿಗೂ ಹೃದಯ ಅನ್ನೋದೇ ಇಲ್ಲ. ನೀವೇನ ಮಾಡ್ತಿದ್ಯೋ ಬಿಡು, ಕೈ ಹಿಡಿದ ಗಂಡನೂ ಸರಿಗಿಲ್ಲ, ನನ್ನ ಹೊಟ್ಟೆಲ್ ಹುಟ್ಟಿದ ಮಗನೂ ಸರಿಗಿಲ್ಲ. ಸಾವಿತ್ರಿ ಏನತ್ತೆ, ನಾನು ಹಿಂದ್ಗಡೆ ಬಾಗಿಲಿಂದ ದೇವಸ್ಥಾನಕ್ಕೆ ಹೋಗಿ ಮೊಮ್ಮಗನ ಹೆಸರಿನಲ್ಲಿ ಒಂದ್ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ. ನಿಮ್ ಮಾವ ಕೇಳಿದ್ರೆ ನನಗ ಮೈ ಹುಷಾರಿಲ್ಲ, ಒಳಗಡೆ ಮಲಗಿದಾಳೆ ಅಂತ ಹೇಳ್ಬಿಡು, ಬರ್ತೀನಿ. ಅರ್ಚನೆ ಮಾಡಿ. ನಕ್ಷತ್ರ ಯಾವುದು? ಮೃಗಶಿರ. ಮೃಗಶಿರ ನಕ್ಷತ್ರ ವೃಷಭರಾಶೋ ಜಾತಸ್ಯ ಚಾಂಡಿಲ್ಯ ಮಹರ್ಷಿ ಚಾಂಡಿಲ್ಯ ಸ್ಕೋತ್ರ ಉದ್ಭವಸ್ಯ ರಾಜ ಅಂತ ರಾಜ ನಾಮಧೇಯಸ್ಯ. ಐಶ್ವರ್ಯ ಅಭಿವೃದ್ಧಿ ಧರ್ಮ ಮೋಕ್ಷ ಚತುರ್ಧ ಪರಪುರುಷಾರ್ಥ ದೇವ್ರ ಇಳಿತಾ ಇದೆ, ವಾರಿಸ್ಕೊಳ್ಳಿ. ಧರ್ಮಸ್ಥಳದಲ್ಲಿ ನಿಂತ ಮಂಜುನಾಥ, ಎಲ್ರು ತೃಪ್ತಿಯಾಗಿ ತಿನ್ನಿಪ್ಪ. ಇವತ್ತು ನಮ್ಮೊಮ್ಮಗನ ಹುಟ್ಟದ ಹಬ್ಬ, ಎಲ್ರು ನಿಧಾನವಾಗಿ ತಿನ್ನಿಪ್ಪ. ಹಾಗೆ ತಾತ ನನಗೆ ತಗೊಳಪ್ಪ. ಬರೋಬರಿ ಕೂತ್ಕೋಬಾರೋ. ಹಾಗೆ ನಿಮ್ಮಮ್ಮ ಹೇಗಿದ್ದಾಳು? ಚೆನ್ನಾಗಿದ್ದಾಳೆ ತಾತ. ತಿನ್ಸಿ ಇಲ್ಲಿ. ಆ ಮುಖ, ಆ ಮೂಗು, ಆ ಕಣ್ಣು ಎಲ್ಲ ನಮ್ ಶಾರದ ತರ ಇಲ್ಲ. ತಿನ್ಸು ತಿನ್ಸು. ಸಾಕು ಅಜ್ಜಿ, ಹೊಟ್ಟೆ ತುಂಬಿದೆ. ಸಾಕು 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 ಸಾಕು. ಅಯ್ಯೋ, ನನ್ ಕ್ಯಾರಿಯರ್ ತಂದಿದ್ದು ನೀನ್ ತಿನ್ಲಿ ಅಂತ, ಅದನ್ನ ನನಗೆ ತಿನ್ನಿಸ್ತಾ ಇದೆಯಲ್ಲೋ. ಇರ್ಲಿ, ಇನ್ನೊಂದ್ ಸ್ವಲ್ಪ ತಿನ್ನಿ ಅಜ್ಜಿ. ಡ್ಯಾಡಿದ ಅಡ್ರೆಸ್ ಕೊಡು. ಬೆಂಗಳೂರಿನಲ್ಲಿ ಫರ್ನಾಂಡಸ್ ಅಂತ ನಮ್ಮ ನೆಂಟರೊಬ್ರು ಇದ್ದಾರೆ, ಅವ್ರಿಗೊಬ್ಳೇ ಮಗಳು ರೀತಾ ಅಂತ, ತುಂಬಾ ಲಕ್ಷಣವಾಗಿದ್ದಾಳೆ ಅವಳ್ನ. ಅವಳ್ನ ನಿನಗ್ ಮದುವೆ ಮಾಡಿಸ್ಬೇಕು ಅಂತಿದ್ದೀನಿ. ನನಗ್ ಮದುವೆನ? ನಿನ್ನ ನಮ್ ಕುಟುಂಬಕ್ಕೆ ಸೇರ್ಸ್ಕೊಳ್ಳೋದಕ್ಕೆ ಇದೊಂದೇ ದಾರಿ. ನಿಮ್ ಡ್ಯಾಡಿ ಹಿಂದೂ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಮ್ ದೊಡ್ಡಪ್ಪನ್ಗೆ ನಿಮ್ ಮೇಲೆಲ್ಲ ಕೋಪ. ಈಗ ನೀನು ಕ್ರಿಸ್ತಿಯನ್ ಹುಡುಗಿನ ಮದುವೆ ಆಗೋದಾದ್ರೆ ನಿಮ್ ಡ್ಯಾಡಿಗೆ ಕಾಗದ ಬರೆದು ನಾನೇ ಎಲ್ಲ ಏರ್ಪಾಡ್ ಮಾಡ್ತೀನಿ. ನಿನ್ ಮದ್ವೆ ವಿಷಯ ಜೋಸಫ್ ಹತ್ರ ಮಾತಾಡ್ಲಾ? ಹೋಗು ಹೋಗು. ಒಂದ್ ನಿಮಿಷ. ಹೋಗು ಅಜ್ಜಿ. ತಾತ ಅಯ್ಯೋ,
ಅವರು ನನ್ನ ಇಲ್ಲಿ ನೋಡಿದ್ರೆ ಅನಾಹುತನೇ ಆಗುತ್ತೆ. ನಾನು ಗೋಪಿ ಜೊತೆ ಹಿಂದಿನ ಬಾಗಿಲಿಂದ ಹೋಗ್ತೀನಿ, ಬರಲಾ? ಬಾ ರಾಜ್ಯ, ಮದುವೆ ವಿಷಯ. ಬನ್ನಿ ತಾತ, ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನಾಗ ಏನು ಬರಲಿಲ್ಲ, ನಾಯಿ ಅಡ್ಡಿಸಿಕೊಂಡು ಬಂತು. ನಾಯಿನ ಎಲ್ಲೋ ಕಾಣ್ತಾನೆ ಇಲ್ಲ. ಹೇಗೆ ಕಾಣತ್ತೆ? ದೊಪ್ಪದ್ ಬಿದ್ದುಬಿಡ್ತೆ. ನಾಯಿ ಬಿದ್ದೋಯ್ತಾ? ಪಕ್ಕದ ಬಣ್ಣೆಯಲ್ಲಿ ಇಂಜಿನಲ್ಲಿ ದೊಪ್ಪದ್ ಬಿದ್ದುಬಿಡ್ತಾ? ನಾಯಿ ಹೇಗೆ ಕಾಣತ್ತೆ? ಓಡ್ಬಿಡ್ತು. ಸರಿ, ಬನ್ನಿ ಒಳಗಡೆ. ನೀನ್ ದೊಡ್ಡ ಮಹಾರಾಜ ಲಬಕ್ದಾಸ್, ನಾನೇನು ನಿನ್ನ ಮನೆ ನೋಡಕ್ ಬರ್ಲಿಲ್ಲ. ಅದಿರ್ಲಿ, ಕೈಯಲ್ಲಿ ಏನಿದೆ? ಇವತ್ತು ನಿನ್ನ ಬರ್ತೀನಿ ಅಲ್ವೇ, ತಗೋ. ಆಸ್ ಅನ್ ಓಲ್ಡ್ ಮ್ಯಾನ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ತಾತ. ಗಾಡ್ ಬ್ಲೆಸ್ ಯು. ಏನಪ್ಪ ನಿಮ್ಮ ಅಜ್ಜಿ ಹೇಳಿದ ಹುಡುಗಿ ಬಗ್ಗೆ ನೀನೇನ್ ಹೇಳ್ತೀಯಾ? ಸೋಮ್ನಿರಯ್ಯ, ಅವ್ರೇನಾದ್ರೂ ಕೇಳಿದ್ರೆ ನಾನೇನ್ ಹೇಳೋದು? ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಆ ಅಜ್ಜಿ ಕಡೆ ಯಾವುದು ಹುಡುಗಿ ಇಲ್ವಂತ? ಬಾ. ಈ ಅಜ್ಜಿ ಯಾಕೆ ಇಲ್ಲಿಗೆ ಬಂದ್ರು? ಏನಜ್ಜಿ ಇಷ್ಟು ದೂರ, ಏನ್ ಸಮಾಚಾರ? ಹೌದು, ಆ ತಾಟಗಿತ್ತಿ ನಿನಗೊಂದು ಹೆಣ್ಣು ನೋಡಿದಾಳಂತೆ, ಅತ್ತ ತಪ್ಪ ಹೇಳ್ದ, ಅದ್ ನಿಜವಾ? ಅಯ್ಯೋ, ಆ ಅಜ್ಜಿಗೆ ಬೇರೆ ಕೆಲ್ಸನೇ ಇಲ್ಲ, ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಹೋಗ್ಲಿ ಬಿಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನಗೆ ಚಿಕ್ಕಮಗಳೂರಿನಲ್ಲಿ ಆ ರಿಟೈರ್ಡ್ ಜಡ್ಜ್ ಕೇಶವಮೂರ್ತಿ ಇದಾರಲ್ಲ, ಅವ್ರ ಮಗಳನ್ನ ನಿನಗ್ ನೋಡಿದೀನಪ್ಪ. ನ್ಯಾಯವಾಗಿ ನೋಡಿದ್ರೆ ನಮ್ಮ ರೇವತಿನ ನಿನ ಕೊಟ್ಟು ಮದುವೆ ಮಾಡ್ಬೇಕು, ಅದ ನಿಮ್ ಮಾವ ಒಪ್ಪೋದಿಲ್ವಲ್ಲ? ನನ್ ಮಾತ್ ನಂಗೆ, ಮದುವೆ ಆಗಿ ಮೊದಲು ನೀನ್ ಮನೆಗ್ ಬಾ, ಆಮೇಲೆ ಅಪ್ಪ ಅಮ್ಮ ಎಲ್ಲ ಸೇರ್ಬಹುದು. ಹೇಗಿದೆ ನನ್ನ ಐಡಿಯಾ? ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಅಲ್ಲವನೇ ಸರಿ ಅಂತ ಹೇಳಪ್ಪ. ಒಂದ್ ನಿಮಿಷ ಅಜ್ಜಿ. ಆ ಶೂರ್ಪಣಿಕಿ ಹತ್ರ ನಿನ್ಗೇನ್ ಮಾತು? ಡೋಂಟ್ ಟಾಕ್ ಟು ಹರ್. ನಾನ್ ಮಾತಾಡ್ತೀನ, ಅವರೇ ಬಂದು ವಟವಟ ಅಂತ ಏನೇನೋ ಮಾತಾಡ್ತಿರ್ತಾರೆ. ಸ್ಟುಪಿಡ್ ಲೇಡಿ, ಅವಳು ಹಾಗೇನೆ. ನಿನ್ ಮದುವೆ ವಿಷಯ ಹೇಳಿದ್ನಲ್ಲ, ಏನ್ ಯೋಚನೆ ಮಾಡಿದ್ಯಪ್ಪ? ಎಕ್ಸ್ಕ್ಯೂಸ್ ಮೀ, ಒನ್ ಮಿನಿಟ್ ಅಜ್ಜಿ. ಬಂದೆ ಬಂದೆ. ಅಯ್ಯೋ, ಏನಾಯ್ತು? ಏನಪ್ಪ ಇಬ್ಬರ ಮಧ್ಯ ಸಿಕ್ಕೊಂಡು ಒಂದು ಲೆವೆಲ್ ಆಗ್ಬಿಟ್ಟಿದ್ಯಾ? ಇನ್ನೇನು, ಇಬ್ಬರ ಅಜ್ಜಿನೂ ಸೂಪರ್ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಹೇಳೋ ಹುಡುಗಿ ಇವ್ರಿಗಾಗಲ್ಲ, ಇವ್ರು ಹೇಳೋ ಹುಡುಗಿ ಅವ್ರಿಗಾಗಲ್ಲ. ಏನೋ ಮಾಡೋದು, ಏನನ ಒಂದು ಹೇಳೋ. ಐ ಆಮ್ ಎ ಕಾಂಪ್ಲಾನ್ ಬಾಯ್. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಏನಾದ್ರೂ ಹೇಳು ಅಂತ ನಿಂತನಪ್ಪ ಹೇಳಿದ್ದು. ನಾನ್ ಮದ್ವೆಗಿದ್ರೆ ಆಗಲ್ಲ, ಸನ್ಯಾಸಿ ಆಗ್ತೀನಿ ಅಂತ ಹೇಳ್ಬಿಡ್ಲ? ಹೇಳು. ಹಿಂದೂ ಸನ್ಯಾಸಿ ಆಗುವಂತ ಈ ಅಜ್ಜಿ ಹೇಳ್ತಾರೆ, ಕ್ರಿಶ್ಚಿಯನ್ ಫಾದರ್ ಆಗುವಂತ ಈ ಅಜ್ಜಿ ಹೇಳ್ತಾರೆ, ಪರವಾಗಿಲ್ವಾ? ಹೌದು ಕಣ, ಈಗೇನೋ ಮಾಡೋದು. ಒಂದ್ ಐಡಿಯಾ. ಏನು? ನಿನ್ಗಾಗ್ಲೇ ಮದ್ವೆ ಆಗಿದೆ ಅಂತ ಹೇಳ್ಬಿಡೋದು. ಧೈರ್ಯವಾಗಿ ಹೇಳ್ಬಿಡುಗುರು, ಮುಂದೆ ಏನ್ ಬಂದ್ರು ನಾನ್ ನೋಡ್ಕೋತೀನಿ. ಬೇಡ ಕಣ, ಇದರಿಂದ ಬೇರೆ ಏನಾದ್ರೂ ಪ್ರಾಬ್ಲಮ್ ಶುರು ಆಗುತ್ತೆ. ಈಗ ನೀನಿರೋ ಪರಿಸ್ಥಿತಿಲಿ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಸುಮ್ನೆ ಮದ್ವೆ ಆಗಿದೆ ಅಂತ ಹೇಳ್ಬಿಡು, ಮಿಕ್ಕಿದನ್ ನಾನ್ ನೋಡ್ಕೋತೀನಿ. ಮೊದ್ಲು ಅವರಿಬ್ಬರನ್ನು ಕರಿ. ಅಜ್ಜಿ ಒಂದ್ ಮಿನಿಟ್, ಅಜ್ಜಿ ಒಂದ್ ನಿಮಿಷ. ಇದು ಬರ್ತೀನಿ. ನಾನ್ ಹೇಳಿದ ಹುಡುಗಿ ತಾನೆ? ಜಡ್ಜ್ ಮಗಳು ತಾನೆ? ಅದು ಅದು ಒಂದ್ ವಿಷಯ ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಧೈರ್ಯವಾಗಿ ಹೇಳಪ್ಪ. ನನಗೆ ನನಗೆ ಮದುವೆ ಆಗೋಗಿದೆ. ಮದುವೆ ಆಗೋಯ್ತಾ? ಹೌದಜ್ಜಿ, ನಾನು ಕಾಲೇಜಲ್ಲಿ ಓದ್ತಿರೋವಾಗ ಒಂದು ಹುಡುಗಿನ 3 ವರ್ಷ ಲವ್ ಮಾಡಿ 3 ತಿಂಗಳಿಂದ ಮದುವೆ ಆಗ್ಬಿಟ್ಟೆ. ನಿನ್ ಮದುವೆ ಚರ್ಚ್ನೆಲ್ಲ ನಡೆದಿದ್ದು, ದೇವಸ್ಥಾನದಲ್ಲ ನಡೆದಿದ್ದು? ರಿಜಿಸ್ಟ್ರಾರ್ ಆಫೀಸಲ್ಲಿ. ಹೌದಾ?
ನಿನ್ ಹೆಂಡತಿ ಹಿಂದು ತಾನೆ ನಿನ್ ಹೆಂಡತಿ ಕ್ರಿಶ್ಚಿಯನ್ ತಾನೆ ಕ್ರಿಶ್ಚಿಯನ್ ತರ ಹಿಂದು ಹಿಂದು ತರ ಕ್ರಿಶ್ಚಿಯನ್ ಅರ್ಥವಾಗಲಿಲ್ಲ ನಮಗೆ ಅರ್ಥವಾಗಲಿಲ್ಲ ಇವನ ಹೆಂಡತಿ ಇವನ ತರನೇ ಅಮ್ಮ ಹಿಂದು ಅಪ್ಪ ಕ್ರಿಶ್ಚಿಯನ್ ತಂದೆ ಕ್ರಿಶ್ಚಿಯನ್ ತಾಯಿ ಹಿಂದು ಅಂದಾಗೆ ನಿನ್ ಹೆಂಡತಿ ಹೆಸರು ಏನಂದೆ ನಿರ್ಮಲ ಮೇರಿ ನಿರ್ಮಲ ಮೇರಿ ನಿನ್ ಹೆಂಡತಿ ಎಲ್ಲಿದಾಳೆ ಎಲ್ಲಿದಾಳೆ ಯಾವನು ಗೊತ್ತೋ ಅವಳು ಹಳ್ಳಿ ಹಳ್ಳಿಲಿ ಹೆಂಗಸರಿಗೆ ಅಕ್ಷರ ಕಲಿಸ್ಕೊಂಡು ಊರೂರು ತಿರುಗ್ತಿರ್ತಾಳೆ ಮುಂದಿನ ತಿಂಗಳು ಬಂದ್ಬಿಡ್ತಾಳೆ ಅಲ್ವೇನೋ ಹೌದು ಮೇಲಿಂದ ಇಳಿದು ಕೆಳಗೆ ಬಂದ್ಬಿಡ್ತಾಳೆ ನಿನ್ ಹೆಂಡತಿ ನೋಡಬೇಕು ಅಂತ ನನಗೆ ತುಂಬಾ ಆಸೆ ಆಗಿದೆಪ್ಪ ನಮಗೂ ಆಸೆ ಆಗ್ತಾ ಇದೆ ಸರಿ ನಾನು ಬರ್ತೀನಪ್ಪ ಅಲ್ಲಿಂದ ಬಂದ್ರೂ ಏನು ಉಪಯೋಗ ಆಗಲಿಲ್ಲ ನಿನ್ ವೈಫ್ ಇನ್ನು ನೀವು ಕೇಳ್ತಾನೆ ಇದ್ರೆ ಇವನ ಹೆಂಡತಿನ ನಾನು ಡೈವರ್ಸ್ ಮಾಡ್ಬಿಡ್ತೀನಿ ಇಟ್ಜೆಟ್ ನಿನ್ ನಡೆವ ಏನಲ್ಲ ಅವನ ಹೆಂಡತಿ ನೀನೇಂಗ್ಲ ಡೈವರ್ಸ್ ಮಾಡ್ತೀಯಾ ಜಾಸ್ತಿ ಮಾತಾಡ್ತೆ ನಿನ್ನ ಹೆಂಡತಿನ ಡೈವರ್ಸ್ ಮಾಡ್ಬಿಡ್ತೀನಿ ಒಳ್ಳೆ ಬುಲ್ಲನ ಮಗು ಸಾಹಸ ಆಗೋಯ್ತಲ್ಲ ಶ್ರೀನಿವಾಸಯ್ಯ ಶರ್ಮಣಃ ವಸುರೂಪಾಯ ಸುಧಾನ್ವಃ ಗಯಾಯ ನರತಮಂ ನಸಃ ಪಿತಾಮಹಾಯ ಶಾಂತಿಸ್ವತ್ರಾಯ ವೆಂಕಟೇಶಾಯ ಸುಧಾನ್ವಃ ಗಯಾಯ ನರತಮಂ ನಸಃ ಹಿರಣ್ಯಪಾತ್ರಂ ವಂಶದ ಕುಡಿ ನೀನು ದೊಡ್ಡದಾಗಿ ಬಂದ್ಬಿಟ್ಟ ನಡಿ ಆಚೆ ನಡಿಯೋ ಇನ್ನೊಂದ್ ಸಾರಿ ನಾವಿರೋ ಕಡೆ ಸುಳಿದ್ರೆ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತು ನಡಿ ಆಚೆ ನಡಿಯೋ ಆಚೆ ಬೇಡಿ ಮಾವ ಮಾವ ಅಂತ ಮಾವ ನಡಿ ಆಚೆ ನಡಿಯೋ ಏಯ್ ಕೊಯ್ ನೋಡ್ತೀನಿ ನಡಿಯಲೇ ಮಾವ ಶಿಷ್ಯನ ಹೆಂಗ್ ತಯಾರ ಮಾಡಿದೀನಿ ರಾಮ ರಾಜ್ಯ ಅಳಿದ್ರು ರಾಗಿ ಬೀಸೋದು ತಪ್ಪಲಿಲ್ಲ ಅಂದಂಗೆ ಊರ್ ಬಿಟ್ಟು ಊರಿಗೆ ಬಂದ್ರು ಈ ಅರ್ಧೋಗಿರೋ ಶರ್ಟ್ ಒಲೆ ತಪ್ಪಲಿಲ್ಲ ನಂಗೆ ಎಲ್ಲ ನನ್ ಕರ್ಮ ನಾನು ನಮ್ಮಪ್ಪನ ತರ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟೆ ಏನು ನಿಮ್ಮಪ್ಪ ಡಾಕ್ಟ್ರಾ ನನಗೆ ಹೇಳಲೇ ಇಲ್ಲ ಆಗಿರ್ಲಿಲ್ಲಪ್ಪ ಆಗ್ಬೇಕು ಅಂತ ಆಸೆ ಪಟ್ಟಿದ್ರು ನಾನು ಆಸೆ ಪಟ್ಟೆ ಏನ್ ಪ್ರಯೋಜನ
ನಿಮ್ಗೊಂದು ಕಾಗದ ಬಂದಿದೆ ತಗೊಳ್ಳಿ. ನನ್ನ ಕೈ ಸೋಪ್ ಆಗಿದೆ. ಡೇ ತಗೊಳ್ಳೋ ತಗೊಳ್ಳಿ. ಯಾರ್ದು ಕಾಗದ? ನಿರ್ಮಲಾ ಮೇರಿ ಇವನ್ ಹೆಂಡತಿ ಬರ್ದಿರೋದು. ಹೌದಾ? ನನ್ನ ಹೆಂಡತಿ ಬರ್ದಿರೋದ? ಎಲ್ಲ ನನ್ನ ಸಿಟ್ಟಪ್ಪ ಕಣು, ಮದುವೆ ಆಗಿದೆ ಅಂತ ಹೇಳ್ಬಿಟ್ಟಿದ್ಯಾ, ಎಲ್ರಿಗೂ ನಂಬಿಕೆ ಬರ್ಲಿ ಅಂತೇಳಿ ನಿನ್ನ ಹೆಂಡತಿ ಕಾಗದ ಬರ್ದಾಗ ಬರೆದು ನಾನೇ ಪೋಸ್ಟ್ ಮಾಡಿದ್ದು. ಈಗ ಈ ಲೆಟರ್ ಓದಿದ್ರೆ ಈ ಸಂಗೀತ ಸಾಮ್ರಾಟ ಹಿಂಗ ಅಲ್ಲಾಡ್ಬಿಡ್ಬೇಕು. ಓದ್ತೀನಿ ಕೇಳು. ಓದು ಓದು. ಪ್ರೀತಿಯ ಪತಿಯವರಿಗೆ ನಿಮ್ಮ ಪತ್ನಿಯಗಳು, ಮಾನವ ಜನ್ಮ ದೊಡ್ಡದು ಎಂದು ಪುರಂದರದಾಸರೇ ಹೇಳಿದ್ದಾರೆ. ಹುಟ್ಟುವುದು ಸಾಯುವುದು ದೊಡ್ಡದಲ್ಲ, ಹುಟ್ಟಿದ ಮೇಲೆ ರಾಮಕೃಷ್ಣ ಪರಮಹಂಸ ಗೌತಮ ಬುದ್ಧರಂತೆ ಬಾಳಬೇಕು. ನಿಮ್ಮ ಸ್ನೇಹಿತ ಗೋಪಿ ಅಂತವರ ಸಾಲಿಗೆ ಸೇರಿದ್ದಾನೆ. ಏನಯ್ಯ ಅವನ ಹೆಂಡತಿ ನಿನ್ನ ಹೋಗ್ಲಿ ಕಾಗದ ಬರ್ದವಳೆ? ಓದ ಕಾಗದದಲ್ಲಿ ನೀವು ದಾಸಪ್ಪನವರ ಮೀಸೆಯ ಬಗ್ಗೆ, ಸರಿ ಮೀಸೆಯ ದಾಸಪ್ಪನವರ ಬಗ್ಗೆ ಬರೆದಿದ್ದೀರಿ. ನನಗೂ ಅವರ ಮೀಸೆ ನೋಡಬೇಕೆಂದು ಆಸೆಯಾಗಿದೆ. ನನಗೂ ಅವರ ಸಂಗೀತ ಕೇಳಬೇಕೆಂದು ಆಸೆಯಾಗಿದೆ. ಅವರ ಸಂಗೀತದ ಒಂದು ಕ್ಯಾಸೆಟ್ ಅನ್ನು ಕಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಪ್ರೀತಿಯ ನಾಯಿ ಜಿಮ್ಮಿ ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಅದಕ್ಕೆ ಯಾವ ಹೆಸರಿಡಬೇಕು ಸುಲಭವಾಗಿ ಬಾಯಿಯಲ್ಲಿ ಹೇಳುವ ಹಾಗೆ ಒಂದು ಹೆಸರನ್ನು ಬರೆದು ಕಳಿಸಿ. ಡೋಲಕ್ ಅಂತ ಇಡ್ಲಿ. ಅದು ನಿನ್ನ ಹೊಟ್ಟೆ ಅಲ್ಲ. ಇತಿ ನಿಮ್ಮ ಪ್ರೀತಿಯ ಪತ್ನಿ ನಿರ್ಮಲಾ ಮೇರಿ. ಇದೊಳ್ಳೆ ತಗುಲ್ ರೂಪಿ ಕೆಲಸ ಆಗೋಯ್ತಲ್ಲ ಗುರು, ನಿನಗ್ ಮದುವೆ ಆಗಿ ಹೆಂಡತಿದ್ದಾಳೆ ಅಂತ ಹೇಳ್ಬಿಟ್ಟು ನಮಗ್ ನಾವೇ ಕಾಗದ ಬರ್ಕೊಳ್ಳೋ ಹಣೆ ಬರಹ ಬಂದ್ಬಿಡ್ತಲ್ಲ. ಈ ಸಲ ಏನಂತ ಬರೀಲಿ? ಈಗ ನಿನ್ ಜೊತೆ ಇರಕ್ ಬರ್ತಾ ಇದ್ದೀನಿ ಅಂತ ನಿನ್ ಹೆಂಡತಿ ಬರ್ದಾಗ ಬರ್ದ್ಬಿಡ್ಲ? ಲೋ ಕಮಂಗಿ, ಹಾಗಂತ ಬರ್ದ್ಬಿಡು, ಇಲ್ದೇ ಇರೋ ಹೆಂಡ್ತೀನಿ ಎಲ್ಲ ತರ್ತೀಯ ಆಮೇಲೆ. ನಮಸ್ಕಾರ. ಇಲ್ಲಿ ದೋಸೆ ಮಾಸಪ್ಪ ಅಂತ. ದೋಸೆ ಮಾಸಪ್ಪ ಅಲ್ಲಮ್ಮ, ಮೀಸೆ ದಾಸಪ್ಪ ಅಂತ. ನನ್ ಮೀಸೆ ನೋಡಿದ್ರೆ ನಿನಗೆ ಗೊತ್ತಾಗಲ್ವಾ? ಅಂದಂಗೆ ನೀನು ಅಣ್ಣ ಅಣ್ಣ, ನಿಮ್ ಹೆಂಡತಿ ಬಂದಿದ್ದಾರೆ. ನಿರ್ಮಲ ಮೇರೆ ಅಂತ ನಿಮ್ ಹೆಂಡತಿ ತಾನೆ? ಆಯ್ತಾ ಇದ್ದಾರೆ. ಓ ಬಾರೋ. ಹಾ ಬಂದೆ. ಬಾರೋ. ಕೈ ಸಿಕ್ಕಾಕೊಂಡ್ಬಿಟ್ಟಿದ ಕಣ. ಅಯ್ಯೋ ಬೇಗ ಬಾ. ಕೈ ಸಿಕ್ಕಾಕೊಂಡ್ಬಿಟ್ಟಿದ ಕಣ. ಬೇಗ ಬಾರೋ. ಬಂದೆ ಬಾಬಾ. ಬಂದೆ ತಡಿ. ಓ ಬಾಕ್ಸು ಬಾಕ್ಸು ಡಬ್ಬಾ. ಅಯ್ಯೋ ಡಬ್ಬಾ ಬಿಟ್ಟೋಗಯ್ಯ, ಇಲ್ಲ ಅಂತ ಹೇಳಿದ್ರೆ ನನ್ನ ಕೆಲಸದ ಬಾಯಿಗೆ ಮಣ್ಣು ಬೀಳುತ್ತಲ್ಲಯ್ಯ. ಅಯ್ಯಯ್ಯೋ ಏ ನಿಂತ್ಕೊಳ್ರಯ್ಯ, ತಗಡು ಡಬ್ಬಾ ತಮ್ಮಯ್ಯ ಅಂತ ನಿಂತ್ಕೊಳ್ರಯ್ಯ. ಟೈಮ್ ಆಗಿದೆ ಕಣ್ರಿ, ಆ ಲೆಟರ್ ತಗೊಳ್ತೀನಿ ನಿಂತ್ಕೊಳ್ರಯ್ಯ. ಅಯ್ಯೋ ಡಬ್ಬಾ. ನೋಡಿದ ತಕ್ಷಣ ಶಾಕ್ ಆಗಿ ನಿಂತ್ಬಿಟ್ರಲ್ಲ. ನಿಮಗ್ ಶಾಕ್ ಕೊಡ್ಬೇಕು ಅಂತಾನೆ ಎರಡ್ ದಿನ ಹಿಂದ್ ಬರ್ದ ಲೆಟರ್ ಅಲ್ಲಿ ನಾನ್ ಬರ್ತೀನಿ ಅಂತ ಬರ್ದೇ ಇರ್ಲಿಲ್ಲ. ನಾನು ಕೂಡ ಬರ್ದಿರ್ಲಿಲ್ವಲ್ಲ. ಏನ್ರಿ ಇದು, ಒಣಕಲ್ ಕಡ್ಡಿ ತರ ಆಗಿದ್ದೀರಾ, ಮುಖದಲ್ಲಿ ಕಳೆನೇ ಇಲ್ಲ. ಹೌದು, ಮೊದ್ಲು ಮನ್ ಮತ್ತೊಂತರ ಇದ್ದ, ಈಗ ಮೊಣ್ಣ ಮೆತ್ತ. ಬಂದವ್ರನ್ನ ಬೀದಿಲೇ ನಿಲ್ಸ್ಕೊಂಡ್ ಮಾತಾಡ್ತಾ ಇದೆಯಲ್ಲ, ಒಳಗಡೆ ಕರೆ. ಬಲಗಾಲಿಟ್ಟು ಒಳಗಡೆ ಬಾ. ನಿಲ್ಲು. ಯಾರು ನೀನು? ಅಯ್ಯೋ ಏನ್ರಿ ಈ ತರ ಮಾತಾಡ್ತಿದ್ದೀರಾ? ಹೆಂಡ್ತಿನ ಗಂಡ ಕೇಳೋ ಪ್ರಶ್ನೆನಾ ಇದು? ಹೆಂಡ್ತಿನ? ಯಾರ ಹೆಂಡ್ತಿ? ನೀನು ನನ್ನ ಹೆಂಡ್ತಿನ? ಇದೇನಮ್ಮ ನೀನೇನೋ ಹೇಳ್ತಾ ಇದೀಯ, ಅವನೇನೋ ಹೇಳ್ತಾವನೆ. ಇವಳು ಯಾರೋ ನನಗೆ ಗೊತ್ತಿಲ್ಲ, ಇದಕ್ಕೆ ಮೊದಲು ಇವಳು ನಾನು ನೋಡೇ ಇಲ್ಲ.
ಏನಮ್ಮ ಅವನೇನೋ ಒಂದು ಹೇಳ್ತಾನೆ ನೀನೇನೋ ಒಂದು ಹೇಳ್ತೀಯಾ ಆ ಒಂದು ತಿಂಗಳು ಅಂಕಲ್ ಒಂದೇ ಒಂದು ತಿಂಗಳು ದೂರ ಇದ್ದಿದ್ದಕ್ಕೆ ಹೆಂಡತಿನೇ ಅಲ್ಲ ಅಂತಿದ್ದಾರೆ ನೋಡಿ ಈ ಪೋಸ್ಟ್ ಬಾಕ್ಸ್ ನ ನನ್ನ ಕೈಯಿಂದ ತೆಗೆದು ಬಿಟ್ರೆ ಇದೇ ಕೈಯಿಂದ ನಿನ್ನ ನಮಸ್ಕಾರ ಮಾಡ್ಬಿಡ್ತೀನಿ ಕಣ್ಣಣ್ಣ ಅದೆಲ್ಲ ಆಗಲ್ಲ ರೀ ನಿನಗೂ ಆಗಲ್ವಾ ಅಯ್ಯೋ ನಿನ್ನ ತಮ್ಮ ಅಂತೀನಣ್ಣ ಹೆಂಗಾದರೂ ಮಾಡಿ ಬಾಕ್ಸ್ ನ ಕಿತ್ಕೊಂಡು ಹೊರಟೋಗ್ಬಿಡಣ ಅಣ್ಣ ಸಾರಿ ಇದು ನಮ್ಮ ಡ್ಯೂಟಿ ಅಲ್ಲ ಮೇಲಧಿಕಾರಿಗೆ ಅರ್ಜಿ ಬರೀರಿ ಮೆಕ್ಯಾನಿಕ್ ಬಂದು ನಿಮ್ಮ ಕೈ ತೆಗಿತಾನೆ ಅಣ್ಣ ನಿಂತ್ಕೊಳ್ಳಣ ಭದ್ರಾವತಿಗೆ ನಾನು ಏನು ಅನ್ಯಾಯ ಮಾಡಿದ್ದೆ ಸರಿ ದಾರಿಲಿ ಹೋಗೋರೆಲ್ಲ ಬಂದು ಹೆಂಡತಿ ಅಂದ್ರೆ ಒಪ್ಕೋಬೇಕು ಅದಕ್ಕೆ ಸಾಕ್ಷಿ ಏನು इन्नु हेगल मेल एडगडे मच्चेनू इदे विषय ननगू गोत्तु लगेज बड़क तक बनी प्लीज रामकृष्ण परमहंसर तर ज्ञानी निम्मंत सवहास बुद्धि बरली जो कल याको हीग गंड हि मध्य नूरे जग इतप मध्य नान टेक इट ईजी गंडन मनसु सिस्टर नान मगने उरियो बेंकी ತಿಂಗಳ ಬೆಳಕಾಯ್ತು
ಚುಚ್ಚುವಂತಿದೆ ಗಿರಿಗಿರೆ ಅಂತ ಮನಸ್ಸಿನ ಒಳಗೆ ರಾಟೆಯು ತಿರುಗುತ್ತಿದೆ ರಾಟೆಯೊಳಗೆ ಮುತ್ತುಗಳ ಮೂಟೆ ಕೂತಿದೆ ನಿನ್ನ ಸರಗೊಂದು ಬಲೆಯಂತೆ ಅಲ್ಲಿ ಮನಸ್ಸು ಮೀನಂತೆ ಇಟ್ಕೊಂಡಿದ್ದಾಳೆ ಈ ಕಡೆ ತಿರುಗಿದ್ರೆ ಸ್ವಲ್ಪ ನೋಡ್ಬೋದಿತ್ತು ಹ್ಮ್ ನನ್ ಬೇರೆ ಕೆಲಸ ಇದೆ ಒಳಗಡೆ ಏ ಅದು ಇಲ್ಲಿ ಕೊಡೆ ಹ್ಮ್ ಹೊಸ ಬೆಳಕು ಹೊಸ ಬೆಳಕು ಮೋ
ನೋಡುತ್ತಿದೆ ಮೂಡುತ್ತಿದೆ ಆಹಾ ಬಂಗಾರದ ಬಂಗಾರದ ಓಹೋ ಸಿಂಗಾರವೇ ಸಿಂಗಾರವೇ ಆಹಾ ಏನ್ ಇಂಪಾಗಿದೆ ನನ್ನ ಕಂಠ ಹೊಸ ಬೆಳಕು ಏ ಬೆಪ್ತಕ್ಕಡಿ ಆ ಕಂಠ ನಂದುಕಣು ಪ್ರಿಯ ಸ್ನೇಹಿತರೆ ಫಾರಿನ್ ಕಂಟ್ರಿಗಳಲ್ಲಿ ಮೈ ಮೇಲೆ ಅರ್ಧ ಚಡ್ಡಿ ಹಾಕೊಂಡು ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಮರಳಿನ ದಂಡೆ ಮೇಲೆ ಸ್ವಲ್ಪ ಹೊತ್ತು ಬಿದ್ಕೊಂಡಿರ್ತಾರೆ ಅದಕ್ಕೆ ಸನ್ ಬಾತ್ ಅಂತ ಹೆಸರು ಅದು ಫಾರಿನ್ ಕಂಟ್ರಿಗಳಲ್ಲಿ ತುಂಬಾ ಪ್ರಸಿದ್ಧವಾದ ಸ್ನಾನ ನಾನು ಅದರಲ್ಲೇ ರಿಸರ್ಚ್ ಮಾಡಿ ಇನ್ನೂ ಒಂದು ಹೊಸ ಸ್ನಾನ ಕಂಡುಹಿಡಿದಿದ್ದೀನಿ ಅದಕ್ಕೆ ಫ್ರೀಡಂ ಬಾತ್ ಅಂತ ಹೆಸರು ಅಂದ್ರೆ ಸ್ವತಂತ್ರ ಸ್ನಾನ ಅದಕ್ಕೆ ಸೋಪು ಶಾಂಪು ಬೇಕಾಗಿಲ್ಲ ನೀರು ಬೇಕಾಗಿಲ್ವಾ ನೀರ್ ಬೇಕು ಆದ್ರೆ ಚಡ್ಡಿ ಬೇಕಾಗಿಲ್ಲ ಯಾರೇ ಕೂಗಾಡಲಿ ಓರೇ ಓರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಚಡ್ಡಿ ನಮಗೆ ಬೇಕೇ ಇಲ್ಲ ಏನ್ ಹಂಗ ನೋಡ್ತಾ ಇದ್ದೀರಾ ಈ ಫ್ರೀಡಂ ಬಾತಲ್ಲಿ ಎಂತ ಮಜಾ ಇದೆ ಗೊತ್ತಾ ನಮ್ಮ ವಯಸ್ಸು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಯೌವನದ ಕಾಲಕ್ಕೆ ಹೋಗುತ್ತೆ ವಯಸ್ಸು ಇನ್ನೂ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಬಾಲ್ಯದ ಕಾಲಕ್ಕೆ ಹೋಗಿ ನಾವೆಲ್ಲ ಪುಟ್ ಪುಟ್ಟು ಮಕ್ಕಳಾಗ್ಬಿಡ್ತೀವಿ ಅಯ್ಯ ಏನ್ ಇನ್ನು ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು ಚಡ್ಡಿ ಬಿಚ್ಚಾಕ್ಬಿಡಿ ಕಮಾನ್ ಬೇಬಿ ಸ್ಟೇ ಔಟ್ ಏನ್ ಹಂಗ್ ನೋಡ್ತಾ ಇದೀಯಾ ಬಿಚ್ಚಾಕ್ ಬಾ ನಾನ್ ಯಾವಾಗ್ಲೂ ಹಾಗೇನೆ ಸ್ನಾನ ಮಾಡೋದು ಸರಿ ಬಾ ಮತ್ತೆ ನಮ್ ಜೊತೆ ಸೇರ್ಕೋ ನಮ್ ಬಟ್ಟೆಗಳ ಕಾಣ್ತಾ ಇಲ್ಲ ಕಣೋ ನಾವು ಬರೋವಾಗ ಬಟ್ಟೆ ಹಾಕೊಂಡ್ ಬಂದಿದ್ವಾ ಇನ್ನೇನ್ ಹಂಗೆ ಬಂದಿದ್ವಾ ಮನೆಗೆ ಹೋಗೋದ್ ಹೇಗೋ ನಾನ್ ಆವಾಗ್ಲೇ ಹೇಳ್ದೆ ಬಂದ್ವಾ ಸ್ನಾನ ಮಾಡಿದ್ವಾ ತೆಪ್ಪಗ್ ಮನೆಗೆ ಎದ್ದು ಹೋಗೋದ್ ಬಿಟ್ಬಿಟ್ಟು ಫ್ರೀಡಂ ಬಾತಂತೆ ವಾಂಗಿ ಬಾತಂತೆ ಏನಿಬ್ರು ಮಾಡಿದ್ದೆ ಮಾಡಿದ್ದು ಮಗನೇ ಐಡಿಯಾ ಕೊಟ್ಟಿದ್ ನೀನೆ ಉಲ್ಟಾ ಹೊಡಿತೀನಿ ಹೌದಾ ಹೌದಾ ಸಾವಿರ ಐಡಿಯಾ ಕೊಡ್ತೀನಿ ನಿನ್ ಬುದ್ಧಿ ಎಲ್ಲೋಗಿತ್ತು ಓಹೋ ನನ್ ಮಣ್ ತಿನ್ನು ಅಂತೀನಿ ತಿನ್ಬಿಡ್ತೀಯ ನೀನು ನೀರ್ ಸ್ವಲ್ಪ ಬಿಸಿ ಬಿಸಿ ಆಗಿದೆ ಅಲ್ವಾ ಬುಂಡು ಬುಂಡಿಯಾಗಿ ಸ್ನಾನ ಮಾಡ್ತೀಯ ನಿನಗೆ ಏಯ್ ಮಿಸೆ ಈ ವಯಸ್ಸಿನಲ್ಲಿ ಚಡ್ಡಿ ಇಲ್ದೆ ಸ್ನಾನ ಮಾಡ್ತಾ ಇದೆಯಲ್ಲ ನಿನ್ ಜನ್ಮಕ್ಕೆ ನಾಚಿಕೆ ಗೆಸ್ಗೆ ಆಗಲ್ವಾ ನನ್ನ ಮಗನೇ ಸಂದೋಸ್ತಿ ಮೇಲೆ ಸನ್ಯಾಸಿ ಕೆಟ್ಟ ಅಂತ ನಿನ್ ಸವಾಸ ಮಾಡಿದ್ವಲ್ಲು ನಮ್ಮ ಮಳೆ ಎಕ್ಕಳ ತಗೊಂಡ್ ನಾವು ಹೊಡ್ಕಬೇಕು ಒಂದ್ ಐಡಿಯಾ ಮೈ ಡಿಯರ್ ಫ್ರೆಂಡ್ಸ್ ನಾನ್ ನಿಮ್ಮನ್ನೆಲ್ಲ ಇದುವರೆಗೂ ಫ್ರೀಡಂ ಬಾತ್ ಮೂಲಕ ಮಕ್ಕಳ ಲೋಕ ಕರ್ಕೊಂಡೋಗಿದ್ದೆ ಈಗ ಫ್ರೀಡಂ ವಾಕ್ ನಲ್ಲಿ ಮನೆ ಕರ್ಕೊಂಡೋಗ್ತೀನಿ ಬನ್ನಿ ಏ ಈ ನದಿ ತೀರದಲ್ಲೇ ಹೋದ್ರೆ ಅಲ್ಲೊಂದ್ ದೇವಸ್ಥಾನ ಇಲ್ವೇನಾ ಕತ್ಲಾಗೋವರೆಗೂ ಅಲ್ಲಿ ಇರೋಣ ಆಮೇಲೆ ಮನೆಗೆ ಹೋಗೋದಪ್ಪ ಯಾರಾದ್ರೂ ನೋಡಿದ್ರೆ ಏ ನೋಡಿದ್ರೇನಂತೆ ಯಾರೋ ಕಾಡ್ ಮನುಷ್ಯರು ಹೋಗ್ತಾ ಇದಾರೆ ಅಂತ ಅವರು ಸುಮ್ನೆ ಹೋಗ್ತಾರಪ್ಪ ಹೋಲಿ ನಾಯಿಗಳೆಲ್ಲ ಬೆನ್ನೆತ್ತವೆ ಏ ಏನ್ ಆಗಲ್ಲ ಈಗೆಲ್ಲ ನಾನು ಹೇಳ್ಕೊಟ್ಟಂಗ ಹೇಳಿ ಆ ಜುಂಬಾಲೆ ಜುಮಕ ಜುಮ್ಮ ಜುಂಬಾಲೆ ಜುಮ್ 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 ನಗುತ್ತಾ ನಲಿ ನಲಿ ಏನೇ ಆಗಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಇಲ್ಲೇ ಇಟ್ಟಿದ್ದೆ ಎಲ್ಲೋಯ್ತು ಏನ್ ಹುಡುಕ್ತಾ ಇದ್ದೀರಿ ಹೊಸ ಶರ್ಟು ಐರನ್ ಮಾಡಿ ಇಲ್ಲೇ ಇಟ್ಟಿದ್ದೆ ಕಾಣ್ತಾನೆ ಇಲ್ಲ ಇದ ನೋಡಿ
ಪಾಪಿ ನೆಲ ವರ್ಷಕ್ಕೆ ನಾನು ಹೊಸ ಶರ್ಟ್ ಬೇಕಾಗಿತ್ತ ನಿಮಗೆ ಇದು ಹೊಸ ಶರ್ಟ್ ನಾನೆಲ್ಲೋ ಸಣ್ಣಗೆ ಒಣಗಾಕೋ ಹಳೆ ಬಟ್ಟೆ ಅನ್ಕೊಂಡೆ ಐ ಆಮ್ ಸಾರಿ ಮತ್ತೆ ನಿನ್ನೋ ನಿಂತ್ಕೊಳೆ ನಿಂತ್ಕೊಳೆ ಯಾಕೆ ಅತಿ ಆಯ್ತು ಸರ್ ಈ ಚೀಟಿಲಿರೋ ಮೆಡಿಸಿನ್ಸ್ ಎಲ್ಲ ತಗೊಂಡು ಬನ್ನಿ ಡೋಂಟ್ ವರಿ ಸ್ವಲ್ಪ ಉಳಿಕಿದೆ ಅಷ್ಟೇ ನಾನು ಕೊಟ್ಟಿರೋ ಆಯಿಂಟ್ಮೆಂಟ್ ಹಚ್ಚಿ ಎಲ್ಲ ಸರಿ ಹೋಗುತ್ತೆ ಓಕೆ ಡಾಕ್ಟರ್ ಸಂತೋಷವಾಗಿ ಹಾರಾಡ್ಕೊಂಡಿದ್ದ ಹುಡುಗಿನ ಕಾಲ್ ಮುರಿದ ಮೂಲೆ ಕೂರಿಸ್ಬಿಟ್ರಲ್ರೋ ಅಯೋಗ್ಯರ ಬೆಳಗಾಗೆದ್ದು ಒಳ್ಳೆಯ ಮುಖ ನೋಡಿದಿರ ನನ್ನ ಮುಖನೇ ಅವ್ರು ನೋಡಿದ್ದು ಅದಕ್ಕೆ ಬಚಾವಾದ್ರಿ ಇಲ್ದಲೇ ಇದ್ದಿದ್ರೆ ಏನಾ ಅವಳೊಂದ್ಸರಿ ಹೂ ಅಂದಿದ್ರೆ ಸಾಕಾಗಿತ್ತು ಕಾಲ್ ಮುರಿದಿದ್ದ ತಪ್ಪಿಗೆ ಎರಡು ವರ್ಷ ಜೈಲೊಳಗೆ ಕೂರಿಸಿ ಒಂದು ಎರಡು ಮೂರು ಅಂತ ಕಂಬಿ ಎಣಿಸ್ಬೇಕಾಗಿತ್ತು ಹಂಗ ಮಾಡ್ತಿದ್ದೆ ಗೊತ್ತಾ ಅಯ್ಯಯ್ಯೋ ಹಾಗೆಲ್ಲ ಮಾಡಬೇಡಿ ಅಂಕಲ್ ಅವ್ರನ್ನ ಒಳಗ್ ಕಳಿಸಿ ನಾನ್ ನೆಮ್ಮದಿಯಾಗಿರಕ್ಕಾಗುತ್ತಾ ಟಿಟಿ ಇಲ್ದೆ ಇದ್ರೆ ರೈಲ್ ಹೋಗಬಹುದು ಆದ್ರೆ ಕಂಬಿನೇ ಇಲ್ದೆ ಇದ್ರೆ ರೈಲ್ ಹೋಗಕ್ಕೆ ಸಾಧ್ಯನಾ ಅಂಕಲ್ ಆಹಾ ಆಹಾ ನೋಡಿದ್ರೇನ್ರು ಇವಳೇ ಕನ್ನಡ ನಾಡಿನ ಕುಲನಾರಿ ಒಂದೇ ಒಂದು ಮಾತಾಡಿದ್ರು ಅಕ್ಕಮಹಾದೇವಿ ವಚನ ಇದ್ದಂಗೆ ಇನ್ನೊಂದು ಕಿತ ಏನಾದರೂ ಅವಳು ಮನಸ್ಸು ನೋಯಿಸಿದ್ರು ನಿಮ್ಮನ್ನ ಹಿಡಿದು ಹಿಂಡಿ ಒಗೆದು ಒಣ ಹಾಕ್ಬಿಡ್ತೀನಿ ಸಾರ್ ನೋಡಮ್ಮ ಅವ್ರೇನಾದ್ರೂ ನಿನಗೆ ತೊಂದರೆ ಕೊಟ್ರೆ ಅಂಕಲ್ ಅಂತ ಒಂದು ಕೂಗಾಕು ಅವ್ರು ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ ಓ ಸರಿ ಅಂಕಲ್ ಹೋಗಿ ಆ ಮಗಿಗೆ ಏನ್ ಬೇಕು ನೋಡೋಗ್ರಿ ಹೋಗ್ರಿ ಸರಿ ಕಣಲೆ ನಿಮ್ಮನ್ನೆಲ್ಲ ಅಂಕಲ್ ಇವನ್ನ ಸರಿ ಕಣ ಬಾರ ಹೋಗಂತ ಬೈತಾ ಇರ್ತೀನಿ ಚರ್ಮ ಚರ್ಮ ಸುಲ್ದು ಬಿಡ್ತೀನಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಏನ್ ಕರೆದಿದ್ದು ಅಲ್ಲ ಈ ಬಟ್ಟೆನ ಸೋಪ್ ನಲ್ಲಿ ಒಗೆಯೋದು ಒಳ್ಳೇದಾ ಸರ್ಫ್ ನಲ್ಲಿ ಒಗೆದ್ರೆ ಒಳ್ಳೇದಾ ನೋಡಿದ್ರೆ ಪಾಲಿಯೆಸ್ಟರ್ ತರ ಕಾಣುತ್ತೆ ಸರ್ಫ್ ಹಾಕದೆ ಒಳ್ಳೇದು ಅಲ್ವೇನೋ ಸರಿ ಹಾಗಾದ್ರೆ ಸರ್ಫ್ ನಲ್ಲೇ ಎಲ್ಲ ಒಗೆದು ಹಾಕ್ಬಿಡಿ ಏನೋ ನಿನ್ನ ಬಟ್ಟೆನ ನಾನು ಒಗಿಬೇಕಾ ಏಯ್ ಯಾರಿಗೆ ಹೇಳ್ತಾ ಇದೀಯಾ ನೋ 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 ತುಂಬಾ ಜೋರಾಗಿ ಮಾತಾಡ್ಬಿಡಿ ನಾನು ಅಂಕಲ್ ನ ಕರೀತೀನಿ ಅಂಕಲ್ ಪೊಲೀಸ್ ನ ಕರೀತಾರೆ ಹ್ಮ್
ಈ ಸೀರೆ ನೋಡಿ ಅಮ್ಮ ಇದು ಬೇಡ ಬೇರೆ ತೋರಿಸಿ ಈ ಸೀರೆ ತುಂಬಾ ಚೆನ್ನಾಗಿದೆ ಎಷ್ಟು ಬೆಲೆ ಈ ಸೀರೆ ಅವರು ಸೆಲೆಕ್ಟ್ ಮಾಡಿದ್ದಾರೆ ಇದು ಒಂದು ಸೀರೆನಾ ಹುತ್ರಿ ಯಾರಾದರೂ ಹುಟ್ಕೋಬೇಕು ಹಾಗಾದ್ರೆ ಅದು ಅವರಿಗೆ ಒಪ್ಪುತ್ತೆ ಅವರಿಗೆ ಕೊಟ್ಟು ಬಿಡಿ ಹಲೋ ಅಜ್ಜಿ ರಾಜಾ ಗುಡ್ ಈವ್ನಿಂಗ್ ಅಜ್ಜಿ ನೀನ್ ಯಾಕಪ್ಪ ಇಲ್ಲಿ ಬಂದಿದೀಯ ಬಟ್ಟೆ ಅಂಗಡಿಗೆ ಚೌರ ಮಾಡ್ಸ್ಕೊಳಕ ಬರ್ತಾರೆ ಇದು ಯಾಕೋ ಸರ್ ಹೋಗಲ್ಲ ಮೊದಲು ನೀವು ಸೀರೆ ತಗೊಳ್ಳಿ ಆಮೇಲೆ ಬರ್ತೀನಿ ಇದೆಷ್ಟಾಗುತ್ತೆ ಹೇಳಿ 635 ಮೇಡಂ ಡಿಸ್ಕೌಂಟ್ ಹೋಗ್ತಾ ಎಷ್ಟಾಗುತ್ತೆ 1000 ರೂಪಾಯಿ ಕಡಿಮೆ ಇದ್ರೆ ಡಿಸ್ಕೌಂಟ್ ಇಲ್ಲ ಬೋರ್ಡ್ ನೋಡಿ ಓ ಏನಜ್ಜಿ ಸೀರೆ ತಗೊಂಡ್ರಾ ಎಷ್ಟು ಡಿಸ್ಕೌಂಟ್ ಸಿಕ್ತು ಏನು ಡಿಸ್ಕೌಂಟ್ ಸಿಗಲಿಲ್ಲಪ್ಪ 800 ರೂಪಾಯಿ ಸರಿ ನಿಮ್ಮ ಸೀರೆ ಕೊಡಿ ಅಜ್ಜಿ ನಿಮ್ಮ ಸೀರೆ ಕೊಡಿ ಯಾಕೋ ಕೊಡಿ ಅಜ್ಜಿ ನೀವು ದುಡ್ಡು ಕೊಡಿ ನೀವು ದುಡ್ಡು ಕೊಡಿ ಎರಡು ವಟಿಗೆ ಬಿಲ್ ಆಯ್ತು ನೀವು ಬೇರೆ ಬೇರೆ ತಗೊಂಡಿದ್ದಿದ್ರೆ ಡಿಸ್ಕೌಂಟೇ ಸಿಗ್ತಾ ಇರಲಿಲ್ಲ ಈಗ ನೋಡಿ 140 ಕ್ಕೂ ಹೆಚ್ಚು ಉಳಿತಾಯ ನೀವು ತಗೊಂಡಿದ್ದ ಸೀರೆ 800 ರೂಪಾಯಿ 10% ಡಿಸ್ಕೌಂಟ್ ಅಂದ್ರೆ 80 ರೂಪಾಯಿ ನೀವು ತಗೊಂಡಿದ್ದ ಸೀರೆ 635 ರೂಪಾಯಿ 63 ರೂಪಾಯಿ 50 ಪೈಸೆ ಉಳಿತಾಯ ಥ್ಯಾಂಕ್ ಯು ನೋಡಿದ್ರಾ ಎರಡು ಸೀರೆ ಒಟ್ಟಿಗೆ ತಗೊಂಡಿದ್ದಕ್ಕೆ 140 ಕ್ಕೂ ಹೆಚ್ಚು ಉಳಿತಾಯ ಇನ್ನು ಜೀವನ ಪೂರ್ತಿ ಒಟ್ಟಿಗೆ ಇದ್ರೆ ಏನೆಲ್ಲ ಉಳಿತಾಯ ಮಾಡಬಹುದು ಯೋಚನೆ ಮಾಡಿ चलाट इली प्राण सकट रंग रंगीन जिंके तानी तंदना तानी तानी तंदना ले पापी ले ये ना निन बन्ना नन मुंदे कुंटी थरा नाटक आड़ो दो ना निल दे रोबगा जिंके थरा नेगी दिरतिया निन्ना अयो निन्द बने ये लोग तेरी आ सिस्टर हेलो सिस्टर अयो नट साइकिल सिस्टर अयो सिस्टर ब्रदर तक जिप्पा को हलो हलो ब्यूटी क्वीन स्पीड निंगे ओळ्ळेदेनु सुनो सुनो स्वीटी जेनु गोत्ते निन्ना बेकु नानु निन्न गाड़ी बण्णवे गोल्ड ई बॉडी शेपिगे बोल्ड ना तरा ना 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 महा महा हीरो निन्नु बहुदूर गंडु निन्ने अरे पिया कुदुले नन्न छाती इद्रे हिरियो निन्नु चंचल मीनू यदयागिदे एरोप्लेन बलकाटो संतत सिम्मु नन्न पालिगे चूयिंगम्मु हक्किगदा जोतेयिरडु गुरुगुट्टिवे कट्टिगूडु हाकिनलि बीट्टुगळु मेति मीरिदे नीने नोडु हलो हलो ब्यूटी क्वीन स्पीडु निंगे ओळ्ळेदेनु सुनो सुनो स्वीटी जेनु गोत्ते निन्ना बेकु नानु निन्न गाड़ी बण्णवे गोल्डु
ಮಾಡಿ ಶೇಪಿಗೆ ಬೋಳು ನನ್ನ ಜೋಗಿನ ಪಾಲ್ಸು ಅದ ಕೆಲ್ಲಿದೆ ಅಡತಡೆ ರೂಸು ವೇಗವನ್ನು ನೀ ತೊರಗೆ ನೀನಾಗುವೆ ಎಂದು ಜಾರೆ ಸುಂದರಿಗೆ ಜಂಬವಿದೆ ಈ ಬ್ಯೂಟಿ ವ್ಯರ್ಥ ತಾನೆ ಹಲೋ ಹಲೋ ಬ್ಯೂಟಿ ಕ್ವೀನು ಸ್ಪೀಡು ನಿಂಗೆ ಒಳ್ಳೆದೇನು ಸುನ್ನ ಸುನ್ನ ಸ್ವೀಟಿ ಜೇನು ಗೊತ್ತೆ ನಿನ್ನ ಬೆಕ್ಕು ನಾನು ನಿನಗಾರಿ ಬಣ್ಣವೇ ಗೋಳು ಈ ಬಾರಿ ಶೇಪಿಗೆ ಗೋಳು ರಾತ್ರ ನನ್ನ ಏನಮ್ಮ ಬೇರೆ ಗಾಡಿ ಸಿಗ್ಲಿಲ್ವಾ ನನ್ ಗಾಡಿನೇ ಬೇಕಾಯ್ತಾ ಸಹಾಯಕ್ಕೆ ಟೈಮ್ ಚೆನ್ನಾಗಿತ್ತು ಎಷ್ಟೋ ಕೊಪ್ಪ ಅವಳಿಗೆ ಹೆಂಡತಿಂದ ಹೇಳ್ಕೊಂಡು ನಮ್ಮನ್ನ ಟಾರ್ಚರ್ ಮಾಡಿದ್ದು ಅಲ್ದೆ ಕುಂಟಿ ತರ ನಾಟಕ ಮಾಡಿ ನಮ್ಮನ್ನೇ ಫೂಲ್ ಮಾಡ್ಬಿಟ್ಲಲ್ಲೋ ಅವಳು ಬಂದಾಗಿಂದ ನೆಮ್ಮದಿನೇ ಹಾಳಾಗೋಗಿದೆ ಆಗ್ಬೇಕು ಸರಿಯಾಗಬೇಕು ನಿನ್ಗೆ ನಾನು ಆವತ್ತೇ ಹೇಳ್ದೆ ನನ್ ಮಾತು ಕೇಳ್ದ ನೀನು ಯಾವ ವಿಚಾರದಲ್ಲಾದ್ರೂ ಸುಳ್ಳೇಳು ಮದುವೆ ವಿಚಾರದಲ್ಲಿ ಮಾತ್ರ ಸುಳ್ಳೇಳ್ಬೇಡ ಅಂತ ಸಾವಿರ ಸಲ ಬಡ್ಕೊಂಡಿದ್ದೀನಿ ನಿನ್ಗೆ ಚಂಡಾಲ ಐಡಿಯಾ ಕೊಟ್ಟಿದ್ ನೀನೆ ಈಗ ನೀನೆ ಪ್ಲೇಟ್ ಸೆಂಡ್ ಮಾಡ್ತಿದ್ಯಾ ಒಂದು ಐಡಿಯಾ ಪ್ಲೀಸ್ ಹೆಲ್ಪ್ ಮೀ ಗುರು ಹೆಂಡತಿ ಅಂತ ಹೇಳ್ಕೊಂತಾನೆ ನಮ್ಮನ್ನು ಟಾರ್ಚರ್ ಮಾಡ್ತಾ ಇರೋದು ಈಗ ಅವಳ ಬಣ್ಣನ ಅವಳಿಗೆ ತಿರುಗಿಸ್ಬಿಟ್ರೆ ಅದು ನೀನು ಹುಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಕಣೋ ಎಂತ ಒಳ್ಳೆ ಐಡಿಯಾ ಕೊಟ್ಬಿಟ್ಯೋ ನನ್ನ ಏನು ಅಂತ ತಿಳ್ಕೊಂಬಿಟ್ಟೆ ಈ ಬ್ರೈನು ಕಂಪ್ಯೂಟರ್ ಬ್ರೈನು ನನ್ನ ಜಾಸ್ತಿ ಹೊಗಳ್ಬೇಡ ಗುರು ಏ ಗುರು ನಾನು ಬರ್ತೀನಿ ಇರೋ ಆಡೇ ಬೇಗ ಬೇಗ ಈಗೇನ್ ಮಾಡ್ತೀನಿ ಮಣಿ ಚೆಕ್ ಬೇಗ ಆಡೇ ಅಯ್ಯೋ ಬಾ ಇಷ್ಟು ಟೈಮ್ ತಗೊಳ್ತೀಯ ಏನಾಯ್ತು ಏನೋ ಹುಳ ಸರಿ ಏನಿದು ಇಷ್ಟೊಂದು ಹೂ ತಗೊಂಡ್ ಬಳಕ ಹೋಗ್ತಿದಾರೆ ಏನಂತ ನೋಡೋಣ ಬಾಳಿಗೆ ಶುಭೋದಯ ಈ ಸಮಯ ಆನಂದಮಯ ಚೆನ್ನಾಗಿದೆ ಇದೆಲ್ಲ ಯಾಕೆ ಇವತ್ತು ಫಸ್ಟ್ ನೈಟ್ ಅದಕ್ಕೆ ಫಸ್ಟ್ ನೈಟ್ ಯಾರ್ಗೆ ನಮಗೆ ನಮ್ಗ ನಮ್ಗ ಹೌದು ಮತ್ತೆ ಮದುವೆ ಆಗಿ ಮೂರು ತಿಂಗಳಾದ್ರು ಫಸ್ಟ್ ನೈಟ್ ಆಗಿಲ್ಲ ಅಂದ್ರೆ ಹೇಗೆ ಫಸ್ಟ್ ನೈಟ್ ಇನ್ನೂ ಆಗಿಲ್ವಾ ಅದು ಅದು ಅದಕ್ಕೆ ನೀವಿಬ್ರು ನಾಯಿ ಬೆಕ್ಕುಗಳ ತರ ಕಚ್ಚಾಡೋದು ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಮಾಮೂಲಿ ಕಣಮ್ಮ ಬಾಮ್ಮ ಬಾ ಹಾಗೆ ಹೇಳಿ ಆಂಟಿ ಕರ್ಕೊಂಡು ಹೋಗಿ ಮುದ್ದಾಗಿ ರೆಡಿ ಮಾಡಿ ಬೇಗ ಕರ್ಕೊಂಡು ಬಂದ್ಬಿಡಿ ಬಾಮ್ಮ ನೀವು ಸುಮ್ಮನೆ ಇರಿ ಆಂಟಿ ನಿಮ್ಗೆ ಗೊತ್ತಾಗೋದಿಲ್ಲ ಇಂಥ ಸಮಯದಲ್ಲಿ ಅಂಕಲ್ ಅವ್ರನ್ನ ಕರೀತಿ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಅಂಕಲ್ಗೆ ಹಾಫ್ ಕೊಟ್ಟು ಆಫ್ ಮಾಡಿ ಮಲಗಿಸ್ಬಿಟ್ಟೆ ಆಂಟಿ ಆಂಟಿ ಫುಲ್ಲು ಫುಲ್ ಬಾಟ್ಲ ಅಲ್ಲ ಸಿನಿಮಾ ಟೆಂಟ್ ಫುಲ್ ಆಗಿದ್ರು ಪರವಾಗಿಲ್ಲ ಅಂತ ಬ್ಲಾಕ್ ಟಿಕೆಟ್ ತೆಗೆದುಕೊಟ್ಟು ಹೋಲಿ ಹುಡುಗ ಪಿಕ್ಚರ್ಗೆ ಕಳಿಸ್ಕೊಟ್ಬಿಟ್ಟಿದ್ದೀನಿ ಏನ್ ನೋಡ್ತಾ ಇದ್ದೀರಾ ಕರ್ಕೊಂಡು ಹೋಗಿ ಮುದ್ದು ಮುದ್ದಾಗಿ ರೆಡಿ ಮಾಡಿ ಬೇಗನೆ ಕರ್ಕೊಂಡು ಬನ್ನಿ
ಅಪ್ಪ ಒಳ್ಳೆ ಹುಡುಗಿ ಸಿಲ್ಕ ಹಾಕೊಂಡಿರ್ತೀನಿ ಗುರು ವಿಶ್ ಯು ಹ್ಯಾಪಿ ಫ್ರೀಡಮ್ ಫಸ್ಟ್ ನೈಟ್ ಗೊತ್ತಾಯ್ತಾ ಹೆಣ್ಣು ಹೆಣ್ಣೆ ಗಂಡು ಗಂಡೆ ಹೆಂಡತಿ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನಾನೇ ನಿನ್ನ ಗಂಡ ಅಂತ ಧೈರ್ಯವಾಗಿ ಮುನ್ನುಗ್ಗಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಹೇಳು ಈಗಲಾದರೂ ನಿಜ ಹೇಳು ಯಾತಕ್ಕೋಸ್ಕರ ಹೆಂಡತಿ ಅಂತ ಸುಳ್ಳು ಹೇಳ್ಕೊಂಡು ಈ ರೀತಿ ಮೋಸ ಮಾಡ್ತಾ ಇದೀಯಾ ಹೌದು ನೀನು ಮಾತ್ರ ಬಹಳ ಯೋಗ್ಯನಾ ಆ ಎರಡು ಮನೆಯವರಿಗೂ ಮೊಮ್ಮಗ ರಾಬರ್ಟ್ ಶಾರ್ದ ಅವರಿಗೆ ಮಗ ನಾನು ಅಂತ ಹೇಳಿ ಸುಳ್ಳು ಹೇಳ್ತಿಲ್ವಾ ಏನ್ ಹೇಳ್ತಾ ಇದೀಯಾ ನಿಜನೇ ಹೇಳ್ತಾ ಇದೀನಿ ಈ ಫೋಟೋ ನೋಡು ಇವರು ಯಾರು ಅಂತ ನಿನಗೆ ಗೊತ್ತಾ ಗೊತ್ತಿಲ್ಲ ಇದಕ್ಕೆ ಮುಂಚೆ ಇವರನ್ನ ಎಲ್ಲಾದರೂ ನೋಡಿದ್ಯಾ ನೋಡಿಲ್ಲ ನೀನು ಯಾರ ಮಗ ಅಂತ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ತಿದ್ಯೋ ಆ ರಾಬರ್ಟ್ ಶಾರ್ದ ಇವರೇನೇ ಇದೆಲ್ಲ ನನಗೆ ಯಾಕೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ ಈ ರಾಬರ್ಟ್ ಶಾರ್ದ ಅವರಿಗೆ ಮಗ ಇಲ್ಲವೇ ಇಲ್ಲ ಇರೋದು ಒಬ್ಬಳೇ ಮಗಳು ಆ ಮಗಳು ನಾನೇ ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಈ ಊರಿನವರು ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ಊರಲ್ಲಿ ಏನೆಲ್ಲಾ ನಡೀತಾ ಇತ್ತು ಅಂತ ನಮಗೆಲ್ಲ ಗೊತ್ತಾಗ್ತಾ ಇತ್ತು ಅದು ಹೇಗೆ ಅಂತ ಹೇಳ್ತೀರಾ ಈ ಊರೆಲ್ಲ ನಮ್ಮ ಅಪ್ಪ ಅಮ್ಮನಿಗೆ ವಿರೋಧವಾಗಿದ್ದಾಗ ಅವರ ಮದುವೆಗೆ ಸಹಾಯ ಮಾಡಿದವರು ಈ ಊರಿನಲ್ಲಿ ಒಬ್ಬರೇ ಅವರೇ ಈ ದಾಸಪ್ಪ ವಾರಪತ್ರಿಕೆ ನಮ್ಮ ಮನೆಗೆ ಬರ್ತಿತ್ತೋ ಇಲ್ವೋ ಈ ದಾಸಪ್ಪನವರಿಂದ ವಾರಕ್ಕೊಂದ್ ಕಾಗದ ಮಾತ್ರ ತಪ್ಪದೇ ಬರ್ತಿತ್ತು ಅವ್ರು ನಮಗ್ ಕಾಗದ ಬರಿತಾ ಇದ್ದಿದ್ದು ಈ ಊರಿನಲ್ಲಿ ಯಾರಿಗೂ ಯಾರಿಗೂ ಯಾಕೆ ಅವ್ರ ಹೆಂಡತಿಗೆ ಗೊತ್ತಿಲ್ಲ ನೀನು ಈ ಊರಿಗೆ ಬಂದಿರೋದು ಮೊಮ್ಮಗ ಅಂತ ಹೇಳ್ಕೊಂಡಿರೋದು ಹಾಡು ಹೇಳಿದ್ದು ಎಲ್ಲ ದಾಸಪ್ಪನವರಿಂದ ನಮಗ್ ಗೊತ್ತಾಯ್ತು ಈಗ ಹೇಳು ಆ ಎರಡು ಕುಟುಂಬಕ್ಕೂ ಮೊಮ್ಮಗಳಾಗಿರೋ ನನಗೆ ಅವ್ರನ್ನ ಒಂದ್ ಮಾಡ್ಬೇಕು ಅನ್ನಿಸ್ಲಿಲ್ಲ ಎಲ್ಲಿಂದನೋ ಬಂದಿರೋ ನೀನು ಆ ಎರಡು ಕುಟುಂಬನ ಒಂದಾಗಿ ಸೇರಿಸೋಕೆ ಯಾಕೆ ಪ್ರಯತ್ನ ಮಾಡ್ತಾ ಇದೀಯಾ ಅದರಿಂದ ನಿನಗೆ ಏನು ಪ್ರಯೋಜನ ಹೇಳು ನನಗೆ ಅಪ್ಪ ಅಮ್ಮ ತಾತ ಸಂಬಂಧಿಕರು ಯಾರು ಇಲ್ಲ ನಾನು ಒಬ್ಬ ಅನಾಥ ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡೆ ಆದರೆ ಡಿಗ್ರಿಗೆ ತಕ್ಕ ಹಾಗೆ ಕೆಲಸ ಸಿಗಲಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕಾಲ ಕಳೀತಿದ್ದೆ ನಾನಿದ್ದ ರೂಮ್ ಪಕ್ಕದಲ್ಲಿ ಕಾಲೇಜ್ ಹುಡುಗಿರು ಒಂದು ಹಾಸ್ಟೆಲ್ ಆ ಹುಡುಗಿರು ಯಾವಾಗಲೂ ಹಾಡ್ತಾ ನಲೀತಾ ಜಾಲಿಯಾಗಿರ್ತಿದ್ರು ಒಂದಿನ
ಸ್ನಾನ ಮಾಡಕ್ ಹೋಗ್ತಿದೀಯಾ? ಹೌದು. ಬಾತ್ರೂಮ್ ಬಾಗಿಲಿಗೆ ಚಿಲಕ ಇಲ್ಲ, ನೋಡ್ಕೊಂಡು ಸ್ನಾನ ಮಾಡು. ಹಸು ಆಡು ಕುರಿ ಎಲ್ಲ ಚಿಲಕ ಹಾಕೊಂಡ ಸ್ನಾನ ಮಾಡ್ತವೆ. ಐ ವಿಲ್ ಹ್ಯಾವ್ ಎ ಫ್ರೀಡಮ್ ಬಾತ್. ಮುಚ್ಕೊಳ್ಬಿಟ್ಟು ಮುಖ ಮುಚ್ಕೋತಾ ಇದೆಯಲ್ಲ, ನಿನ್ಗೆ ಏನು ಬಂದೈತೆ ದೊಡ್ಡ ರೋಗ? ನನ್ನ ಹಣೆ ಬರ. ಏನ್ ಮುಚ್ಕೋಬೇಕಾಯ್ತು? ಒಂದ್ ಟ್ಯೂನು ಸರಿಯಾಗಿ ಸಿಗ್ತಿಲ್ಲ. ಪ್ರೋಗ್ರಾಮ್ಗೆ ಇನ್ನೆರಡು ದಿನ ಇದೆ, ಟ್ಯೂನು ಸರಿ ಹೋಗ್ತಿಲ್ಲ, ಲಿರಿಕ್ಸು ಸಿಗ್ತಾ ಇಲ್ಲ, ಏನ್ ಮಾಡ್ತೀಯಾ? ಅಪ್ಪ ರಾಜ, ನನ್ನ ಶೀಲಿಕಾದಂತ ಶೋಷಣೆ ನಿನಗೂ ಆಗದ್ ಬೇಡ. ನೀನ್ ಸ್ನಾನ ಮಾಡ್ಕೊಂಬರೋವರೆಗೂ ನಾನು ಇಲ್ಲೇ ವಾಚ್ಮನ್ ಕೆಲಸ ಮಾಡ್ತೀನಿ. ಅಪ್ಪ ಗೋಪಿ, ನಿನ್ನ ವಾಚ್ಮನ್ ಕೆಲಸ ನನಗೆ ಬೇಡ. ನಾನು ಒಳಗಡೆ ಸ್ನಾನ ಮಾಡ್ತಿರೋದು ಹೊರಗಡೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಂದ್ರೆ ಬಾಗಿಲು ಹಾಕೊಳ್ದೇನೆ ಸ್ನಾನ ಮಾಡ್ತೀಯಾ? ನೋಡ್ತಾ ಇರು. ನಲಿ ನಲಿ ನಲಿವಿನ ವೇಳಿ ಇದು ಅಳಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸವಿನೆನ ಫಲೆ ಬರೆಯುವೆ ಬೋಲೆ. ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ. ಈಗ ಹಾಡು ಹೇಳ್ತಾ ಇದ್ರಲ್ಲ ಅವ್ರು ಯಾರು? ಅದೆಲ್ಲ ನಿಮ್ಗೆ ಯಾಕ್ರಿ? ಲೇಡೀಸ್ ಹಾಸ್ಟೆಲ್ ಪಕ್ಕ ಗಂಡ್ಸ್ ಎಲ್ಲ ಬರ್ಕೊಡ್ದು, ಹೋಗಿ ಹೋಗ್ರಿ. ಆಯ್ತು ಮೇಡಮ್. ಇವತ್ ನಿನ್ಗೆ ಇಂಟರ್ವ್ಯೂ ನಲ್ಲಿ ಕೆಲಸ ಸಿಕ್ಕೇ ಸಿಗತ್ ಕಣ. ಏ ಶೈತಾನ್, ಹಮೇ ಬಹುತ್ ದಿನ ಸೆ ಸತಾ ರಹೇ, ದೇಖ್ತಾ ಹೂ. ಭೈಸಾ, ಅಯ್ಯೋ ಸೇಟು ಭೈಸಾ, 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 ನನ್ ಮಕ ನೋಡಿ ತಪ್ಪಿಸ್ಕೊಂಡು ಹೋಗ್ತಿದ್ದ. ನೀನು ಇರೋದು ನಮ್ಗೆ ಗೊತ್ತು. ಇಲ್ವಾಲೇ ದುಲನಿಯ ಲೇಜಾಯಿಂಗೆ, ತಪ್ಪು ತಪ್ಪಾಗಿ ಮಾತಾಡಬೇಡ. ಒಂದು ವರ್ಷ ಆಯ್ತು 1000 ತಗೊಂಡು, ಹಣನೂ ಇಲ್ಲ ಬಡ್ಡಿನೂ ಇಲ್ಲ, ನಮ್ ಹಣ ನಮಗೆ ಕೊಟ್ಬಿಡು. ನೀನು ಖಂಡಿತ ಕೊಡಲ್ಲ, ನಿನ್ ಹತ್ರ ಹೇಗೆ ವಸೂಲಿ ಮಾಡೋದು ನಂಗೆ ಗೊತ್ತು. ನನ್ನ ಸರ್ಟಿಫಿಕೇಟ್ಸು
मालूम है बीकॉम फर्स्ट क्लास देख रहा हूँ। अयो सेठ जी सेठ जी वो सब मुझे मालूम नहीं मोदलु नम्दु हण कोट्बिडु आमेले निम्दु सर्टिफिकेट तगोंड होगु इवनिगे इंटरव्यू बंदिदे सर्टिफिकेट इल्दे इंटरव्यू माडोदिल्ल बेकाद्रे नन्न सर्टिफिकेट तगोंड होगि निन्न सर्टिफिकेट किसी काम का नहीं है सेठ जी इदु ओंदे ओंद सल बिट्बिडि सेठ जी मुंदिन तिंगळु निम्म साल तीरिस्बिडि पहले पैसा बाद में निन्न सर्टिफिकेट वापस सेठ जी चे अपरूपक इंटरव्यू बंदित्तु अदक्कू कलबित्तु ईग याव रीति दुड्ड अडजस्ट माडोदु ब्रह्मचारी ಬಾಡಿಗೆ ಮನೆ ಬೇಕಿತ್ತು ನಿಮ್ಮ ಮಗನಿಗ ಇಲ್ಲರಿ ನನಗ ರೇ ನಮ್ಮ ನೋಡಿದ್ರೆ ಮನೆ ಕೊಡ್ಸೋ ಬ್ರೋಕರ್ ಗಳ ತರನ ಕಾಣಿಸ್ತಿವೆ ಎಸ್ಟೇಟ್ ಏಜೆನ್ಸಿ ಅಂತ ಬೋರ್ಡ್ ಹಾಕೊಂಡಿರ್ತಾರಲ್ಲ ಅವರನ್ನ ಕೇಳಿ ಹೋಗ್ರಿ ಸರ್ ಏನು ಕೇಳಿದ್ರಲ್ಲ ಬಾಡಿಗೆ ಯಾವುದಾದರೂ ಒಂದು ಮನೆ ಮಹಡಿ ಮೇಲಿದೆ ಹಳೆ ಗುಜರಿ ತರ ಇದೆ ಆಗಬಹುದಾ ಬೇಷಾತ್ರಿ ಈಗಾಗಲೇ ಇಬ್ಬರು ವಾಸ ಇದ್ದಾರೆ ಮೂರನೇವರು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕತ್ತೀರಾ ಆತ್ರಿ ನಮ್ಮ ಕಡೆಯಿಂದ ಯಾವುದೇ ಆಕ್ಷೇಪಣೆ ಇಲ್ಲರಿ ಅದು ಏನು ಹೇಳ್ತೀನಿ ಏನು ಇದು ಸುಮ್ಮನೆ ಇರ್ಕೋ 1 ಮಿನಿಟ್ ಜೈ ಕರ್ನಾಟಕ ಆತ್ರಿ ಗೋಪಿ ಏನು ಮಾತಾಡ್ತಿದ್ದೀಯಾ ಗುರು ನಮ್ಮ ಕಷ್ಟ ನೋಡಲಾರದೆ ಆ ದೇವರೇ ಇವನನ್ನ ಕಳಿಸಿದಾನೆ ಇವನು ಕೊಡ ಅಡ್ವಾನ್ಸ್ ತಗೊಂಡು ಸೇಟು ಸಾಲ ತಿರ್ಸ್ಬಿಡಣ ತಿಂಗಳ ತಿಂಗಳ ಬಾಡಿಗೆ ತಗೊಂಡು ಮನೆ ಓನರ್ ಕೊಡ್ಬಿಡಣ ಹೆಂಗಿದೆ ಐಡಿಯಾ ಐಡಿಯಾ ಏನೋ ಚೆನ್ನಾಗಿದೆ ಆದರೆ ನಾವಿರೋ ಪ್ಯಾಲೇಸ್ ಅಲ್ಲಿ ನಮ್ಮಿಬ್ಬರಿಗೆ ಜಾಗ ಇಲ್ಲ ಆ ಕಡಲೆಕಾಯಿ ಮುಟ್ಟೆನ ಎಲ್ಲೋ ಇಡ್ತೀಯಾ ಎಲ್ಲೋ ಒಂದ ಕಡೆ ತುರುಕ್ತೀನಿ ಸುಮ್ಮನಿರಪ್ಪ ನೀನು ಅಂದಾಗೆ ಈಗ ನೀವು ಏನು ಮಾಡ್ಕೊಂಡಿದ್ದೀರಿ ಕಥೆ ಬರಿತೀನ್ರಿ ಕಥೆನ ಯಾವ ಪೇಪರ್ಗೆ ಪೇಪರ್ಗಳ್ರಿ ಸಿನಿಮಾಕ ಸಿನಿಮಾಗ ಹಾ ಅಂದ್ರೆ ಈಗ ಬರ್ತಾ ಇರೋ ಪಿಕ್ಚರ್ ಗೆಲ್ಲ ಕಥೆ ಬರಿತಾರ ನೀನೇನ ರಾಸ್ಕಲ್ ಗೋಪಿ ನೀ ಸುಮ್ಮನಿರು ಯಾಕ್ರಿ ಬಡಿತ್ರಿ ಯಾಕ ಯಾಕ ಈಗ ಬರ್ತಾ ಇರೋ ಕನ್ನಡ ಪಿಕ್ಚರ್ ಗೆ ಕಥೆ ಬರಿಯೋಣ ಮರಡ ಮಾಡಣ ಅಂತ ಬಿಡ್ತಾ ಇದ್ದೆ ಈಗ ನೀನಾಗೆ ಸಿಕ್ಕಿದ್ಯಾ ಇಲ್ರಿ ಇಲ್ರಿ ಇಲ್ಲಿ ತನ ಯಾವ ಸಿನಿಮಾಕ್ಕೂ ಕಥೆ ಬರ್ದಿಲ್ರಿ ಇನ್ನು ಮುಂದೆ ಕಥೆ ಬರಿಯೋಣ ಅಂತ ಈ ಜಾಪುರದಿಂದ ಬಂದಿನ್ರಿ ಸರಿ ಇವಾಗ ನಿನ್ನನ್ನ ಬಿಡ್ತಾ ಇದೀನಿ ಇನ್ನು ಮೇಲಾದರೂ ಜನ ನೋಡಂಗೆ ಕಥೆ ಬರ್ದಿಯೋ ಸರಿ ಇಲ್ಲ ಅಂತಂದ್ರೆ ನೀನು ಬಿಜಾಪುರಕ್ಕೆ ವಾಪಸ್ ಹೋಗಲ್ಲ ಓಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಇನ್ನೊಂದ ಸಲ ಇಂಗ್ಲಿಷ್ ಇಂಗ್ಲಿಷ್ ಮಾತಾಡ್ತೀಯೋ ಕತ್ತರಿಸ್ಬಿಡ್ತೀನಿ ಸರಿ ತಿಂಗಳಿಗೆ 250 ಬಾಡಿಗೆ 1000 ರೂಪಾಯಿ ಅಡ್ವಾನ್ಸ್ ಆಗಬಹುದಾ ಸ್ವಲ್ಪ ಜಾಸ್ತಿ ಆತ್ರಿ ಆದ್ರೆ ಅಡ್ಡಿ ಇಲ್ಲ ಆ ರೂಮ್ ಫ್ಯಾನ್ ಅದೇನ್ರಿ ಫ್ಯಾನ್ ಫ್ಯಾನ್ಸ್ ಇದಾವೆ ಸರಿ ಹೋಗಣೇನ್ರಿ ಇದೆ ನಮ್ಮ ಅರಮನೆ ಹೌ ಇಸ್ ಇಟ್ ಸಾಕು ನೀನ್ ಬರಿಯೋ ಕತೆಗೆ ಸಾಕು ಆ ಎಲೆ ಅಡ್ವಾನ್ಸ್ 1135 ರೂಪಾಯಿ ಏ ಅಗಲೆ 1000 ರೂಪಾಯಿ ಅಂದ್ರಲ್ರಿ ಈಗಲೂ ಅದನ್ನೇ ಹೇಳ್ತಾ ಇದೀನಿ ಅಡ್ವಾನ್ಸ್ 1000 ರೂಪಾಯಿ ಬ್ರೋಕರ್ ಕಮಿಷನ್ 125 ರೂಪಾಯಿ ಹಂಗಾದ್ರೆ 1125 ಆತಲ್ರಿ ಮನೆ ತೋರಿಸಿದ್ದಕ್ಕೆ 10 ರೂಪಾಯಿ ಅಡ್ಡಿ ಇಲ್ಲ ಮಂಚಾದ ಮಂಚಕ್ಕೆ ಅಗಲ 50 ರೂಪಾಯಿ ರಾತ್ರಿ 100 ರೂಪಾಯಿ ಭಾನುವಾರ ಆದ್ರೆ ಡಬಲ್ राजकुमार फैन विष्णुवर्धन फैन मन रामदेवी फैन फैन कम लक्ष्मी ನಾಳೆ ಬೆಳಗ್ಗೆನೇ ಇಂಟರ್ವ್ಯೂ ಕೊಡೋ ಸೇಟು ಅಂಗಡಿ ಬಾಗಿಲು ಹಾಕಕ್ಕೆ ಮುಂಚೆನೇ ಹೋಗಿ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡಬೇಕು ಇನ್ನು ಬಸ್ ಬರೋ ಲಕ್ಷಣನೇ ಕಾಣಿಸ್ತಾ ಇಲ್ವಲ್ಲಪ್ಪ ಹಾಡ್ ಕೇಳ್ತಾ ಕೇಳ್ತಾ ಸೇಟು ಹತ್ರ ಹೋಗದೆ ಮರ್ತ್ಬಿಟ್ವಿ ಅದೇನ್ ನಮ್ಮ ತಪ್ಪಲ್ವಲ್ಲ ಅದು ಸರಿಯೇನು ಹ್ಮ್
ನನಗೆ ಬಹುಮಾನ ಬರಲು ಕಾರಣವಾದ ನಿಮಗೆ ಧನ್ಯವಾದಗಳು. ಹಲೋ, ನನ್ನ ಸರ್ಟಿಫಿಕೇಟ್ಸ್ ಇಲ್ಲಿಗೆ ಹೇಗೆ ಬಂತು? ಹೌದು, ನಿನಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಚಾನ್ಸೇ ಇಲ್ವಲ್ಲ. ಏಯ್, ಕೊಡ್ಬೋದು ಕೊಡ್ಬೋದು. ಇವರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಸಾಹಿತಿಗಳೇ ಸಾಹಿತಿಗಳೇ, ಇವ್ರು ಹಿಂಗೆಲ್ಲ ಹೇಳಲ್ಲ. ಸಾಹಿತಿಗಳೇ ಸಾಹಿತಿಗಳೇ, ರೇ ಸಾಹಿತಿಗಳೇ, ನಿಮ್ ಕತೆ ಕೇಳಕ್ಕೆ ರವಿಚಂದ್ರನ್ ಅಣ್ಣವ್ರ ಕಂಪನಿಯವ್ರು ಬಂದಿದ್ದಾರೆ ನೋಡ್ರಿ. ಕಟ್ ಮಾಡಿದ ಕೂಡ್ಲೇ ಹೀರೋ ಕುದುರೆ ಮೇಲಿಂದ ಆ ಕಡೆಯಿಂದ ಬರ್ತಾನೆ. ಹೀರೋಯಿನ್ ಹ್ಯಾಂಗ ಬರ್ತಾಳೆ ಅಂದ್ರೆ, ಹೀರೋಯಿನ್ ಹ್ಯಾಂಗ್ ಆದ್ರೂ ಬರ್ಲಿ, ಈ ಫೈಲ್ ಇಲ್ಲಿಗೆ ಹ್ಯಾಂಗ್ ಬಂತು ಅಂತ. ಇದೇನ್ರಿ, ಪಕ್ಕದ ಹಾಸ್ಟ್ಲಿಂದ ರೇವತಿ ಒಬ್ಬಾಕಿ ಇದನ್ನ ತಂದು ಕೊಟ್ಟು ಹೋದಲ್ರಿ. ನನ್ನ ಸರ್ಟಿಫಿಕೇಟ್ಸ್ ತಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂತದೇನಿಲ್ಲ ಬಿಡಿ, ನಿಮ್ ಹಾಡು ಹೇಳಿ ನಾನು ಫಸ್ಟ್ ಪ್ರೈಸ್ ತಗೊಂಡೆ, ಅದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಯ್ಯೋ, ನೀವು ಬೇರೆ, ನಾನೇನೋ ಬಚ್ಚಲ ಮನೆಯಲ್ಲಿ ಒದರಿದೆ, ಅದನ್ನೇ ನೀವು ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರಲ್ಲ, ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹೀಗೆ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ತಿದ್ರೆ ರಾತ್ರಿ ಮುಗಿದು ಬೆಳಕ್ ಹರಿದೋಗತ್ತಷ್ಟೇ. ಗುಡ್ ನೈಟ್. ಓಕೆ, ಗುಡ್ ನೈಟ್. ಹಲೋ ಮೇಡಮ್, ಸ್ವಲ್ಪ ನಿಮ್ಮ ಹಾಸ್ಟೆಲ್ ಗೇಟ್ ಹತ್ರ ಬರ್ತೀರಾ? ಯಾಕೆ? ಪ್ಲೀಸ್. ಓಕೆ. ಹಲೋ, ಸರ್ಟಿಫಿಕೇಟ್ಸ್ ವಾಪಸ್ ತಗೊಳ್ಳೋಕ್ಕೋಸ್ಕರ ಸೇಟು 1000 ರೂಪಾಯಿ ಕೊಟ್ಟಿದ್ದೆ, ತಗೊಳ್ಳಿ. ಪರವಾಗಿಲ್ಲ, ಈಗೇನು ಅವಸರ, ನಿಮ್ಮ ಹತ್ರನೇ ಇರಲಿ. ಇಲ್ಲ, ಹಣ ಪ್ರೀತಿ ವಿಶ್ವಾಸನ ಹಾಳು ಮಾಡುತ್ತೆ ಅಂತ ದೊಡ್ಡವರು ಹೇಳ್ತಾರೆ, ನನಗೆ ಹಣಕ್ಕಿಂತ ವಿಶ್ವಾಸನೇ ಮುಖ್ಯ, ತಗೊಳ್ಳಿ. ಕರೆಕ್ಟ್, ನೀವು ಹೇಳಿದ್ ನಂಗೆ ತುಂಬಾ ಹಿಡಿಸ್ತು, ಹಣಕ್ಕಿಂತ ಸ್ನೇಹ ಪ್ರೀತಿ ಬಹಳ ಮುಖ್ಯ, ಅದಕ್ಕೆ ನಾನು ತಗೋತೀನಿ, ಕೊಡಿ. ಬಾಯ್. ಬಾಯ್. ನೀವು ಹೇಳಿದ್ ನಂಗೆ ತುಂಬಾ ಹಿಡಿಸ್ತು, ಹಣಕ್ಕಿಂತ ಸ್ನೇಹ ಪ್ರೀತಿ ಬಹಳ ಮುಖ್ಯ, ನಾನು ಅದಕ್ಕೆ ತಗೋತೀನಿ, ಕೊಡಿ. ನೀವು ಹೇಳಿದ್ದು ನಂಗೆ ತುಂಬಾ ಹಿಡಿಸ್ತು, ಹಣಕ್ಕಿಂತ ಸ್ನೇಹ ಪ್ರೀತಿ ಬಹಳ ಮುಖ್ಯ, ನಾನು ಅದಕ್ಕೆ ತಗೋತೀನಿ, ಕೊಡಿ. ದೇವ್ರೆ, ನಿನಗೆ ನ್ಯಾಯ ಅನ್ಸುತ್ತ? ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡೆ, ಆದ್ರೆ ನನ್ನ ಡಿಗ್ರಿಗೆ ತಕ್ಕ ಹಾಗೆ ಒಂದೇ ಒಂದ್ ಕೆಲಸ? ಮುರುಡೆ ಮೇಲೆ ಎರಡು ಕೂದ್ಲಿಲ್ಲ, ಹೋಗ್ಲಿ, ತಲೆ ಒಳಗಡೆ ಬುದ್ಧಿನೂ ಇಲ್ಲ, ಕನ್ನಡಕ ಹಾಕೊಂಡು ಕಬೋದ್ರಿ ತರ ಇದ್ದಾನೆ, ಅವನಿಗೆ ಬ್ಯಾಂಕ್ನಲ್ಲಿ ಕೆಲಸ, ನನಗೆ ಮಾತ್ರ ಏನೂ ಇಲ್ವಾ? ನನಗೆ ಜೀವನದಲ್ಲಿ ಜಾಸ್ತಿ ಆಸೆ ಏನೂ ಇಲ್ಲ, ನಾನು ನಿನ್ನ ಕೇಳ್ಕೊಳ್ಳೋದು ಎರಡೇ ಎರಡು. ಮೊದಲನೇದು, ನಿನ್ ಕನ್ಸಿನ ರಾಣಿ ಇನ್ನು ಬಾಗಲ್ ತೆಗ್ದಿಲ್ವಾ? ಇಲ್ಲ. ಅವಳ ಮೇಲೆ ಪ್ರೀತಿ ಇಟ್ಕೊಂಡು ಹುಚ್ಚ ಆಗ್ತಾ ಇದ್ಯಾ? ಹೌದು, ನಿನ್ ಪ್ರೀತಿನ ಅವಳ ಹತ್ರ ಹೇಳಿದ್ಯಾ? ಬೇಗ ಹೇಳ್ಬಿಡು, ಪಕ್ಷ ಮುಗಿದ ತಕ್ಷಣ ನಿನ್ನ ಹಾಸ್ಟೆಲ್ ಗಿಣಿ ಹಾರೋಗ್ಬಿಡುತ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಾಳೆನೇ ಡ್ಯೂಟಿಗೆ ಜಾಯ್ನ್ ಆಗಿಬಿಡಿ. ಇಷ್ಟು ಬೇಗ ನನ್ನ ವರ ಕೊಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ಸ್ವಾಮಿ ಆಂಜನೇಯ, ನನ್ನ ಒಂದು ಕೋರಿಕೆನ ಪೂರೈಸ್ಬಿಟ್ಟಿದ್ಯಾ, ನನ್ನ ಪ್ರೀತಿಲು ಜಯ ಸಿಗೋ ಹಾಗೆ ಮಾಡಪ್ಪ.
ದೇವ್ರ ಮುಂದ ಮನಸ್ನಾಗ ಕೇಳ್ಕೋಬೇಕು, ಹಾಂಗೆಲ್ಲ ಬಾಯ್ಬಿಟ್ ಕೇಳಬಾರ್ದು. ಅದಿರ್ಲಿ, ನಿನಗೆ ಕೆಲಸ ಸಿಕ್ಕಿದ್ದಕ್ಕ ಪಾರ್ಟಿ ಕೊಡಿಸ್ಲಿಲ್ಲ ಅಂತ ಗೋಪಿ ಒಂದೇ ಸಮನೆ ಗದ್ಲ ಮಾಡಿ ಕತ್ತಾನ ಬಾ. ರಾಜಾ, ಕೆಲಸ ಸಿಕ್ಕಿದ್ದಕ್ಕೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಗುರು. ಕಂಗ್ರಾಚುಲೇಷನ್ಸ್ ರಾಜಾ. ಏನಪ್ಪ, ಎರಡು ಆಮ್ಲೆಟ್, ಎರಡು ಮಟನ್ ಫ್ರೈ, ಎರಡು ಲಿವರ್ ಫ್ರೈ ಬೇಗ ಕೊಡು. ಅಲ್ರಿ, ಎಲ್ಲ ಎರಡೆರಡು ಸೆಟ್ ಹೇಳಕತ್ತೀರಲ್ರಿ, ನಿಮ್ಮನ್ನ ಬಿಟ್ಟು ಹೇಳಕತ್ತೀರೇನ್ರಿ? ಇಷ್ಟೊತ್ತು ಆರ್ಡರ್ ಮಾಡಿದ್ದು ನಮ್ಮಿಬ್ಬರಿಗೆ. ನಿನಗ್ ಮೊದ್ಲೇ ಎರಡು ಬನ್ನು ಒಂದು ಟೀ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಹಲೋ. ಹಲೋ, ಏನ್ ಇಷ್ಟೊತ್ತಲ್ಲಿ? ಓ, ನನ್ನ ಫ್ರೆಂಡ್ ಮ್ಯಾರೇಜ್ ಹೋಗಿದ್ದೆ. ಹೌದು, ಏನೆಲ್ಲ ಇಲ್ಲಿ? ಅದು ಅದು ಇವನ ಕೆಲಸ ಸಿಕ್ಕಿದಕ್ಕೆ ಪಾರ್ಟಿ ಕೊಡಿಸ್ತಾ ಇದ್ದಾನೆ. ನಮ್ಗಿಲ್ವಾ? ಮುಂದಿನ ತಿಂಗಳ ಸಂಬಳ ಬರ್ತಿದ್ದ ಹಾಗೆ ಎದುರುಗಡೆ ಇರೋ ಹೋಟ್ಲಲ್ಲಿ ಪಾರ್ಟಿ ಕೊಡಿಸ್ತೀನಿ. ಅಲ್ಯಾಕೆ? ನೀವೆಲ್ಲ ಇಲ್ಲೇ ತಿಂತಿರುವಾಗ ನಾ ತಿನ್ನೋ ಹಾಗಿಲ್ವಾ? ಪರವಾಗಿಲ್ಲ, ನನಗೂ ಸೇರ್ಸಿ ಆರ್ಡರ್ ಮಾಡ್ಬಿಡಿ. ಆಮ್ಲೆಟ್ ಮೂರು, ಕಟ್ಲೆಟ್ ಮೂರು, ಮೂರು ಮಟನ್ ಬಿರಿಯಾನಿ. ಒಂದು ಮುಖ್ಯವಾದ ವಿಷಯ, ನಾಳೆ ನನ್ನ ಫ್ರೆಂಡ್ ಬರ್ತ್ಡೇ, ನೀವೆಲ್ಲ ಖಂಡಿತ ಬರಬೇಕು. ನಿಮ್ ಬರ್ತ್ಡೇ ಆದ್ರೂ ಪರವಾಗಿಲ್ಲ, ನಿಮ್ ಫ್ರೆಂಡ್ ಬರ್ತ್ಡೇಗೆ ನಾವೆಲ್ಲ ಯಾಕೆ? ಅಲ್ಲಿ ದೊಡ್ಡ ಮನುಷ್ಯರೆಲ್ಲ ಬಂದಿರ್ತಾರೆ. ಎಷ್ಟೇ ಜನ ಬಂದ್ರೂ ನೀವೇ ನಮ್ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಫಾರ್ಮಾಲಿಟೀಸ್ ಎಲ್ಲ ಬೇಡ, ನಾಳೆ ನೀವೆಲ್ಲ ಪಾರ್ಟಿಗೆ ಬರ್ತಾ ಇದ್ದೀರಾ ಅಷ್ಟೇ. ಓಕೆ, ಸರಿ, ಬರ್ಲಾ? ಬಾಯ್. ಮಾರಾಯರೆ, ಬಿಲ್ಲು ಎಷ್ಟಾಯ್ತು? 65 ಮಾರಾಯರೆ. ರೇ, 100 ರೂಪಾಯಿ ತೆಗಿರಿ. ಏನಾ ತೆಗಿರಿ ಬೇಗ. ಚಿಲ್ಲರೆ ಬೇಡ ಮಾರಾಯರೆ. ಎಷ್ಟು ಉಳಿತು? 35. ಟಿಪ್ಸ್ ಇಟ್ಕೊಳ್ರಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕರ್ಮ ಕರ್ಮ, ಯಾರ್ದು ದುಡ್ಡು, ಎಲ್ಲಮ್ಮನ ಜಾತ್ರೆ. ಎಷ್ಟೇ ಜನ ಬಂದ್ರು ನೀವೇ ನಮ್ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಎಕ್ಸ್ಕ್ಯೂಸ್ ಮೀ, ಬನ್ನಿ ಬನ್ನಿ, ಪ್ಲೀಸ್ ಕಮ್. ಒಂದ್ ನಿಮಿಷ, ಮುಖ್ಯವಾದ ವಿಐಪಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದೇ ಒಳ್ಳೆ ಸಮಯ, ಐ ಲವ್ ಯು ಅಂತ ಹೇಳ್ಬಿಡು. ಸುಮ್ನಿರೋ, ಈಗ ಅವಳು ಬಿಸಿ ಇದ್ದಾಳೆ, ಆಮೇಲೆ ಹೇಳ್ತೀನಿ. ಸಂಕೋಚ ಎದಕ್ರಿ, ಇಂಥ ಪ್ರಸಂಗ ಮತ್ತೊಮ್ಮೆ ಸಿಗಂಗಿಲ್ಲ, ಹೇಳ್ಬಿಡ್ರಲ್ಲ. ಆಮೇಲೆ ಹೇಳ್ತೀನಿ. ನೀನ್ ಪರವಾಗಿ ನಾನೇ ಹೇಳ್ಬಿಡ್ಲ? ಈಗ ಬೇಡ್ವೋ? ಹಾಗಾದ್ರೆ ನೀನೇ ಹೇಳು, ಈಗಿನ ಕಾಲದಲ್ಲಿ ತುಂಬಾ ಫಾಸ್ಟ್ ಆಗಿರ್ಬೇಕಮ್ಮ. ಪೀಟರ್, ಒಂದ್ ನಿಮಿಷ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಇವ್ರೇ ನಾ ಹೇಳಿದ್ ವಿ ಐ ಪಿ. ಪ್ಲೀಸ್ ಟು ಮೀಟ್ ಯು, ಮಿಸ್ಟರ್ ಪೀಟರ್. ಹಲೋ 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 ಪೀಟರ್, ಟೈಮ್ ಆಯ್ತು, ಪ್ಲೀಸ್ ಕ್ಯಾರಿ ಆನ್. ಹೇಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರಲ್ಲ? ಇವ್ರೇ ನನ್ನ ಹುಡ್ಬಿ.
ನನಗೆ ನೀ ದೊರೆತ ನಿಧಿ ಎಂದು ತಿಳಿದೆ ಒಲವೆಲ್ಲ ಕ್ಷಣದಲ್ಲಿ ಮಳೆ ಬಿಲ್ಲಿನಂತೆ ಕರಗಿ ಹಲೋ, ದಯವಿಟ್ಟು ನೀವು ನಮ್ಗೊಂದ್ ಸಹಾಯ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ. ನಾಳೆ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿದೀವಿ. ಇವ್ರ ಕಡೆಯಿಂದ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ನನ್ ಕಡೆಯಿಂದ ನೀವ್ ನನಗ್ ಸಾಕ್ಷಿಯಾಗಿ ಬರ್ತೀರಾ? ಸರಿ, ಹಾಗಾದ್ರೆ ನಾಳೆ 10:00 ರಿಜಿಸ್ಟರ್ ಆಫೀಸ್ಗೆ ಬಂದ್ಬಿಡ್ತೀರಾ? ಬರ್ತೀನಿ. ಥ್ಯಾಂಕ್ ಯು, ಬಾಯ್. ಇಲ್ಲಿ ನೋಡಿ, ನಾನು ನನ್ನ ಮಾತು ಕೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಪರವಾಗಿಲ್ಲ, ಕೇಳಿ. ನಿಮಗೆ ತಂದೆ ತಾಯಿ ಯಾರು ಇಲ್ವಾ? ಇದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಒಂದ್ಸರ್ತಿ ಮಾತ್ರ ಬರುತ್ತೆ. ಅದರಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರ ಆಶೀರ್ವಾದವನ್ನು ತಗೊಂಡು ಸಂತೋಷವಾಗಿ ಮದುವೆ ಆದ್ರೆ ನೆಮ್ಮದಿ ಇರುತ್ತೆ. ನಾನಂತೂ ಅನಾಥ, ನನಗೆ ಯಾರೂ ಇಲ್ಲ. ನಿಮಗೆ ಎಲ್ಲರೂ ಇದ್ದಾರೆ. ಅವರ ಆಶೀರ್ವಾದ ತಗೊಂಡು ಮದುವೆ ಆಗೋದ್ ಬಿಟ್ಟು ಕಳತನದಲ್ಲಿ ಯಾಕೆ ಮದುವೆ ಆಗ್ತಿದ್ದೀರಾ? ಸಾರಿ, ನನ್ನ ಮಾತಿಂದ ನಿಮ್ ಮನ್ಸಿಗೆ ಬೇಜಾರಾಯ್ತಾ? ಖಂಡಿತ ಇಲ್ಲ. ನಮಗೂ ದೊಡ್ಡವರ ಆಶೀರ್ವಾದ ತಗೊಂಡು ಮದುವೆ ಆಗ್ಬೇಕು ಅಂತ ಆಸೆ ಇದೆ. ಆದ್ರೆ ನಾನ್ ಹಿಂದೂ, ಇವ್ರು ಕ್ರಿಶ್ಚಿಯನ್. ಇಲ್ಲಿಗೆ 25 ವರ್ಷಗಳ ಹಿಂದೆ ನಮ್ ಫ್ಯಾಮಿಲಿಯಲ್ಲಿ ಹೀಗೆ ನಡೆದಿತ್ತು. ನನ್ ಸೋದರತ್ತೇನು ಇವ್ರ ಚಿಕ್ಕಪ್ಪನು ಲವ್ ಮ್ಯಾರೇಜ್ ಆದ್ರು. ಅದರಿಂದ ನಮ್ಮಿಬ್ರು ಫ್ಯಾಮಿಲೀಸ್ ಮಧ್ಯೆ ದೊಡ್ಡ ಜಗಳನೇ ನಡೆದಿತ್ತು. ಆವತ್ತಿಂದ ನಮ್ಮೆರಡು ಕುಟುಂಬದ ಮಧ್ಯೆ ತುಂಬಾ ದ್ವೇಷ ಇದೆ. ಸೊ ದ್ವೇಷ ಬಿಟ್ಟು ಎರಡು ಕುಟುಂಬನು ಒಂದಾದ್ರೆ ದೊಡ್ಡವ್ರ ಒಪ್ಪಿಗೆಯಿಂದ ಮದುವೆ ಆಗ್ತೀರಾ? ಸಂತೋಷವಾಗಿ, ಆದ್ರೆ ಅವ್ರು ಒಂದಾಗೋದು ಖಂಡಿತ ಸಾಧ್ಯ ಇಲ್ಲ. ಈಗ ನೀವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರೋದು ಗೊತ್ತಾದ್ಮೇಲೆ ದ್ವೇಷ ಇನ್ನೂ ಹೆಚ್ಚಾಗಿ ಕೊಲೆಗಳು ಆಗ್ಬಹುದು. ಆಗ ನಿಮ್ಮಿಬ್ರಿಗೂ ನೆಮ್ಮದಿ ಇರತ್ತಾ? ಹಾಗೇನಾದ್ರೂ ಆದ್ರೆ ನಾವಿಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ. ಛೇ, ಹಾಗೆಲ್ಲ ಮಾತಾಡ್ಬೇಡಿ. ಪ್ರೀತಿ ಮಾಡೋದು ಪ್ರಾಣ ಕಳ್ಕೊಳಕಲ್ಲ. ಧೈರ್ಯವಾಗಿ ಊರ್ಗೆ ಹೋಗಿ. ನಿಮ್ಮಿಬ್ರು ಕುಟುಂಬನ ಒಂದ್ ಮಾಡೋ ಕೆಲಸ ನಂದು. ದೊಡ್ಡವ್ರ ಆಶೀರ್ವಾದದಿಂದ ನಿಮ್ ಮದ್ವೆನೂ ನಡೆಯುತ್ತೆ. ಅದು ನನ್ ಜವಾಬ್ದಾರಿ. ನನ್ ಮಾತಿನ ಮೇಲೆ ನಂಬಿಕೆ ಇಡಿ ಪ್ಲೀಸ್. ಸರಿ, ಹಾಗಾದ್ರೆ ನಾವೇನ್ ಬರ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸರಿಯನ್ನ ನೀನ್ ಮಾಡಿದ ಕೆಲ್ಸ ಬುದ್ಧಿ ಇದೆಯನ್ನ ನಿನ್ಗೆ? ಇದ್ಯಾರು ಒಪ್ಪಂತ ಮಾತಾಡ ಬಿಡ್ರಿ. ಅಲ್ಲೋ, ಆ ಹುಡುಗಿ ನಿನ್ ಪಾಲ್ಗೆ ಇಲ್ಲ ಅನ್ನೋಂಗಾಯ್ತು. ಅವ್ರ ಪಾಡು ಹೆಂಗಾದ್ರೂ ಹೋಗ್ತಾರೆ. ಅವ್ರ ಕುಟುಂಬನ ಒಂದು ಮಾಡಿಸೋದು, ಅವ್ರ ಮದ್ವೆ ಮಾಡಿಸೋದು, ಈ ಜವಾಬ್ದಾರಿ ನಿನ್ಗ್ಯಾಕೋ? ಹಿಂದೆ ಮುಂದೆ ನೋಡದೆ ಅವಳನ್ನ ಪ್ರೀತಿಸ್ದೆ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಆಸೆನೂ ಪಟ್ಟೆ. ನನ್ ಬಂಧ ಇಲ್ಲ ಅಂತ ಕಾಣುತ್ತೆ. ನನಗೆ ಅವಳು ಸಿಗದೇ ಇದ್ರೂ ಪರವಾಗಿಲ್ಲ. ಅವಳಾದ್ರೂ ಪ್ರೀತಿಸ್ತನ್ನ ಮದುವೆಯಾಗಿ ಸಂತೋಷವಾಗಿರಲಿ ಅನ್ನೋದೇ ನನ್ನ ಆಸೆ. ಸಾಮಾನ್ಯವಾಗಿ ಇಬ್ರು ಲವ್ ಮಾಡಿದ್ರೆ ಅವ್ರನ್ನ ಒಂದ್ ಮಾಡಕ್ಕೆ ಅವ್ರ ಸಂಬಂಧಿಕರು ಯಾರಾದ್ರೂ ಸಹಾಯ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರ ಫ್ರೆಂಡ್ ಸಹಾಯ ಮಾಡ್ತಾರೆ. ಲವ್ ಮಾಡ್ದವನೇ ಆ ಲವರ್ಸ್ ನ ಒಂದ್ ಮಾಡಕ್ಕೆ ಪ್ರಯತ್ನ ಪಡ್ತಿರೋದ್ನ ನಾನ್ ಇವತ್ತೇ ನೋಡ್ತಿರೋದು. ನಿನ್ ಪ್ರಯತ್ನ ಸಫಲವಾಗ್ಲಿ ಅಂತ ನಿಂಗ್ ಆಲ್ ದಿ ಬೆಸ್ಟ್ ಹೇಳ್ಬೇಕಾ, ಇಲ್ಲ ನಿನ್ ಪರಿಸ್ಥಿತಿ ನೋಡಿ ಮರ್ಕ ಪಡ್ಬೇಕಾ ಅಂತ ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ಒಂದು, ಇಷ್ಟು ದಿನ ಲವ್ ಅಂದ್ರೆ ಕೇವಲ ಒಂದು ಇನ್ಫ್ಯಾಕ್ಚುಯೇಷನ್ ಅನ್ಕೊಳ್ತಾ ಇದ್ದೆ. ನಿನ್ನ ನೋಡಿದ್ಮೇಲೆ ನಿನ್ ಮೇಲ್ ಮಾತ್ರ ಅಲ್ಲ, ಪ್ರೀತಿ ಮೇಲೂ ನನಗ್ ಗೌರವ ಬಂತು. ನಿನ್ ಪ್ರಯತ್ನ, ಸಾರಿ,
ನಿಮ್ ಪ್ರಯತ್ನ ಕೈಗೂಡುವವರೆಗೂ ನೀವು ಈ ಎರಡು ಕುಟುಂಬಕ್ಕೂ ಮೊಮ್ಮಗ ಅಲ್ಲ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಏಯ್, ನೀ ನಿಜವಾಗ್ ಮೊಮ್ಮಗ ಅಲ್ವಾ? ಈಗಲೇ ಹೋಗಿ ನಮ್ಮ ಯಜಮಾನರಿಗೆ ಹೇಳ್ತೀನಿ. ನಾಟಕ ಆಡ್ತೀಯಾ ನಾಟಕ? ಏಯ್ ನಿಂತ್ಕೊಳ್ಳ, ಓಡಿ ಬೇಡ ನಿಂತ್ಕೊಳ್ಳ. ಏಯ್ ನಿಂತ್ಕೊಳ್ಳ, ಏಯ್ ಏಯ್ ನಿಂತ್ಕೊಳ್ಳ. ಓಕೆ, ಭಯ ಪಡುವಂತದ್ದೇನಿಲ್ಲ. ಮೂರು ತಿಂಗಳು ಮಾತು ಬರಲ್ಲ, ಆಮೇಲೆಲ್ಲ ಸರಿ ಹೋಗುತ್ತೆ. ನಮಗೆ ಅಷ್ಟು ಸಾಕು ಡಾಕ್ಟ್ರೆ, ಮಾತು ನಿಧಾನಕ್ಕೆ ಬರಲಿ, ಪರವಾಗಿಲ್ಲ. ತಪ್ಪೆ ನನ್ನ ಮಗನೇ. ಡಾಕ್ಟ್ರೆ, ಇಂಥ ಕಂಡೀಷನ್ ಅಲ್ಲಿ ಡ್ರಿಂಕ್ಸ್ ತಗೋಬೋದಾ? ನೋ 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 ನೋ. ವಾಟರ್ ಸಾಲ್ದ ಫುಲ್ಲೇ ಬೇಕಾ? ಇದೇನ್ ಡಾಕ್ಟ್ರ ಈ ಪರಿಸ್ಥಿತಿಯಲ್ಲಿ? ಡ್ರಿಂಕ್ಸ್ ತಗೋಬಾರ್ದು. ಯಾವ ಡ್ರಿಂಕ್ಸು ತಗೋಬಾರ್ದು? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಹೋಗ್ಬೇಕು. ಕೊಡೋಣ ಹೋಗೋ. ಯಾಕಪ್ಪ ಅವನ ಹುಡುಗಿಗೆ ಹೋಗ್ತೀಯ? ಒಂದು ಹತ್ತು ಪೈಸೆ ಕೊಡಬಾರ್ದಿತ್ತ? ಇಲ್ಲ ಸರ್, ಇಂಥವ್ರಿಗೆಲ್ಲ ದಾನ ಮಾಡಬಾರ್ದು. ಚೆನ್ನಾಗಿರೋ ಟೈಮಲ್ಲಿ ಮಾಡಬಾರ್ದು ಪಾಪ ಎಲ್ಲ ಮಾಡಿ. ಇವಾಗ ಈ ಗತಿಗೆ ಬಂದ್ಯಾರು ಗೊತ್ತೆ? ನೋಡಪ್ಪ, ಯೇಸು ಅವ್ರು ಹೇಳಿದ್ದಾರೆ, ಈ ಪ್ರಪಂಚದಲ್ಲಿ ಪಾಪನೇ ಮಾಡೋದಾರೆ ಅವ್ರು ಯಾರು, ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡೇ ಇರ್ತಾರೆ. ಹಾಗೆ ಅಂತ ಹೇಳುವಾಗ್ಯ ಒಂದು ಶಿಷ್ಯ ಅವ್ರು ನೋಡಿ ಕೇಳಿದ, ಗುರುವೇ ಒಬ್ಬನ ತಪ್ಪನ್ನು ಏಳು ಸಾರಿ ಕ್ಷಮಿಸ್ಬೋದು ಅಂತ. ಅದಕ್ಕೆ ಅವರು ಹೇಳಿದ್ರು, ಹೇಳಲ್ಲಪ್ಪ, ಎಪ್ಪತ್ತು ಸಾರಿ ಕ್ಷಮಿಸ್ಬೋದು, ಯಾರನ್ನೂ ತಿರಸ್ಕಾರ ಮಾಡಬೇಡ, ನಿನ್ನ ನೆರೆಯವರನ್ನ ಪ್ರೀತಿಸು ಅಂತ. ಆಹಾಹ, ಬೈಬಲ್ನ ಎಷ್ಟು ಚೆನ್ನಾಗಿ ಬಾಯ್ಪಾಠ ಮಾಡ್ಕೊಂಡಿದ್ದೀರಾ. ನೀವು ನಿಮ್ಮ ನೆರೆಯವ್ರನ್ನ ಪ್ರೀತಿಸ್ತಾ ಇದ್ದೀರಾ, ಜಗಳ ಆಡ್ಕೊಂಡು ವೈರ ಸಾಧಿಸ್ತಾ ಇದ್ದೀರಾ. 25 ವರ್ಷದ ಹಿಂದೆ ಹಿಂದೂ ಹುಡುಗಿನ ಮದುವೆ ಆದ ಅಂತ ಹೊಟ್ಟೆಲ್ ಹೊಟ್ಟೆದ ಮಗನೇ ಮನೆ ಬಿಟ್ಟು ಓಡಿಸಿದೀರಾ. ಆ ಕಾಲದಲ್ಲಿ ಅವರು ಏಸು ಶಿಲ್ಬೇಗ್ ಹಾಕಿದ್ರು. ಈ ಕಾಲದಲ್ಲಿ ನಿಮ್ಮಂಥವ್ರು ಏಸು ಹೇಳಿದ ಒಂದೊಂದು ಮಾತನ ಶಿಲ್ಬೇಗ್ ಹಾಕ್ತಿದ್ದೀರಾ. ಚೆನ್ನಾಗ್ ಆಗಿದೆ ಕಣೆಯ. ಪ್ರೀತಿ ಪ್ರೇಮ ಅಂದ್ರೆ ಈ ರಾಧಾಕೃಷ್ಣ ಅವ್ರ ಪ್ರಪಂಚಕ್ಕೆ ಒಂದು ಆದರ್ಶ ಕಣೆಯ ಇವರಿಬ್ಬರು ಪ್ರೇಮ. ಆಹಾ, ನಾಚಿಕೆ ಆಗೋಲ್ಲ, ಪ್ರೀತಿ ಪ್ರೇಮದ ಬೆಲೆ ಗೊತ್ತಿದೆ ನಿಮಗೆ. ನಿಮ್ ಮಗಳು ಕ್ರಿಶ್ಚಿಯನ್ ಹುಡುಗನ್ ಪ್ರೀತಿಸೋದಕ್ಕೆ ಮನೆ ಬಿಟ್ಟು ಓಡಿಸ್ಬಿಟ್ರಿ, ಇಲ್ಲಿ ರಾಧಾಕೃಷ್ಣನ ಪ್ರೇಮ ಕೊಂಡಾಡ್ತಿದ್ದೀರಾ. ಅವರ ಹೆಸರೆಲ್ಲ ಯೋಗ್ಯತೆ ಇದೆಯಾ ನಿಮಗೆ? ನೀನು ಇಬ್ಬರು ತಾತಂದ್ರಿಗೂ ರೋಫ್ ಹಾಕದಿಯಂತೆ? ಹೌದಾ? ಹೌದು. ದೊಡ್ಡವ್ರ ಹತ್ರ ಯಾಕೆ ಹಾಗೆ ಮಾತಾಡ್ತೀಯ? ಹಾಗೆ ಮಾತಾಡ್ತಿದ್ರೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗತ್ತಾ? ಛೇ ಛೇ, ಹಾಗೆಲ್ಲ ಮಾತಾಡಬಾರ್ದು ಕಣಮ್ಮ. ಎಷ್ಟೇ ಆಗ್ಲಿ ಅವ್ರು ನಿಮ್ ತಾತ ಅಲ್ವಾ, ದೊಡ್ಡವ್ರಿಗೆ ಗೌರವ ಕೊಟ್ಟು ಮಾತಾಡ್ಬೇಕು ಕಣಮ್ಮ. ಹ್ಞೂ, ಮತ್ತೆ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ನಾನು ಈ ಲೆವೆಲ್ಗೆ ಬರ್ಬೇಕಾದ್ರೆ ಸುಮ್ನೆ ಬಂದಿದ್ದೀನ? ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟಿದ್ರಿಂದಾನೆ. ಬಾರಯ್ಯ ಯಜಮಾನ, ಬಾಟ್ಲು ರೆಡಿ ಆಗಿದೆ, ಫುಲ್ ಆಗಿ ಬಿದ್ರೇನೆ ಒಳ್ಳೆ ತಿಳಿ ಸಿಕ್ಕದು. ಯೋ ಮೀಸೆ, ಬಾಂದ್ರೆ ಬರ್ಬೇಕು. ನಮ್ಮಿಬ್ರು ಕುಟುಂಬ ಒಂದಾಗಕ್ ಸಾಧ್ಯನೇ ಇಲ್ಲ ರೇವತಿ. ಹಾಗಾದ್ರೆ ಇವಾಗ ಏನ್ ಮಾಡೋಣ ಪೀಟರ್? ಮನೆಗೆ ಹೋಗಿ ಒಂದೆರಡು ಬಟ್ಟೆ ತಗೋ, ನಾನು ರೆಡಿ ಆಗಿರ್ತೀನಿ. ಇವಾಗ ಸಾಯಂಕಾಲ ಊರ್ ಬಿಟ್ಟು ಹೊರಟೋಗೋಣ. ಆದ್ರೆ ರಾಜ ನಮ್ಮಿಂದ ಅವ್ರಿಗೆ ಯಾಕೆ ತೊಂದ್ರೆ? ಸರಿ, ಯಾಕೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಇದೆ ರಾಜ. ಆದ್ರೆ ಆದ್ರೆ ಗಿದ್ರೆ ಅನ್ನೋ ಅನುಮಾನ ಬೇಡ. ಪ್ರೀತಿ ಮಾಡೋದು ದೊಡ್ಡದಲ್ಲ, ಕಡೆವರೆಗೂ ನಿಂತು ಸಾಧಿಸ್ತೀನಿ ಅನ್ನೋ ಛಲ ಇರಬೇಕು. ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ನನ್ನ ಪ್ರಾಣನಾದರೂ ಕೊಟ್ಟು ನನ್ನ ಮಾತು ಉಳಿಸ್ಕೊತೀನಿ. ನಮ್ಮ ಮದುವೆಗೋಸ್ಕರ ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ? ಇದು ನನಗೆ ನೋವಲ್ಲ, ಆದ್ರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಡದೆ. ಸಾರಿ ರಾಜ, ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್, ಇನ್ಮೇಲೆ ನಾವು ಈಗೆಲ್ಲ ಮಾಡಲ್ಲ. ಓಕೆ.
ತಾತ ಏನಾಯ್ತು ಸ್ಕೂಟರ್ ಯಾಕೆ ತಳ್ಕೊಂಡು ಬರ್ತಾ ಇದ್ದೀರಾ ಏನೋಪ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ನಿನಗೊಂದು ವಿಷಯ ಗೊತ್ತಾ ಏನ್ ತಾತ ಪೆಟ್ರೋಲ್ ಇಲ್ಲದೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಮೊದಲೇ ಹೇಳಬಾರದಾಗಿತ್ತ ನೀನು ಕೇಳಲಿಲ್ಲ ನಾನು ಹೇಳಲಿಲ್ಲ ಅದಿರ್ಲಿ ಈ ಬಿಸ್ಲಲ್ಲಿ ಗಾಡಿನ ತಳ್ಕೊಂಡು 5 ಮೈಲಿ ಹೇಗೆ ಹೋಗ್ತೀಯಾ ರಾತ್ರಿ ಬಂದ ಮೇಲೆ ಹೋಗ್ತೀನಿ ಅರೆ ತಾತನ ಕಾರು ಇವರಿಗೆ ಹುಚ್ಚು ಹುಚ್ಚು ಹಿಡಿದು ಬಿಡ್ತಾ ಕಾರ್ನಲ್ಲೇ ಗುದ್ದಿ ವರಣ ಬಿಡಿಸ್ತಾ ಇದ್ದಾನೆ ಇರು ತಾತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಏನಾಗಿದೆ ಅಂತ ಅಯ್ಯೋ ಏನು ಆಗಿರಬಾರದು ತಾತ ತಾತ ನಿತ್ಯನ್ ಯಾಕ ಪ್ರಿಯ ಪುಷ್ಟೆ ಏನಾಯ್ತು ತಾತ ಪಂಚರ್ ರೋಕಣೆಯ ಪಂಚರ್ ಮರ ಗುದ್ದಿ ಬಿಟ್ಟಿದಿರಾ ಪಂಚರ್ ಆಗಿದ್ದಕ್ಕೆ ಮರ ಗುದ್ದಿದ್ದು ಹೌದಾ ಸ್ಟೆಪ್ನಿ ಬೇರೆ ಇಲ್ಲ ಸ್ಟೆಪ್ನಿ ಇಲ್ವಾ ಇಲ್ಲ ಹಾಗಾದ್ರೆ ಹೇಗೆ ಹೋಗ್ತೀರಾ ಊರಿಗೆ 5 ಮೈಲಿ ಆಗುತ್ತೆ ಅದನ್ನ ಗ್ಯಾಪ್ಸ್ ಬೇಡ ಕಣಯ್ಯ ಅದನ್ನ ನೆನೆಸಿಕೊಂಡ್ರೆ ನಾನು ಎದೆ ಜಲ್ ಅನ್ನುತ್ತೆ ಎಲ್ಲ ನನ್ನ ಗ್ರಹಚಾರ ಏನ್ ಹೇಳ್ತಾನ ಹುಡುಗ ಆ ಕಾರಿನ ಟೈರ್ ಡಮಾರ್ ಹೋಯ್ತಾ ಪಂಚರ್ ಆ ತಾತ ಹೇಳ್ತಿರೋದು ಏನಾದರೂ ನಿಮಗೆ ಗೊತ್ತಾದ್ರೆ ನೀವು ನನ್ನ ಹಾಗೆ ನಗ್ತೀರಾ ನಾನು ನಗೋದಿಲ್ಲ ಹೇಳು ತಾತ ನಮ್ಮ ಗಾಡಿಲಿ ಪೆಟ್ರೋಲ್ ಇಲ್ಲ ಅಂತ ಅವರಿಗೆ ಹೇಳಿದೆ ಅದಕ್ಕೆ ಆ ತಾತ ಹೇಳಿದ್ರು ನನ್ನ ಕಾರಲ್ಲಿ ಪೆಟ್ರೋಲ್ ಇದೆ ಅದನ್ನ ತಗೊಂಡು ಮನೆವರೆಗೂ ಬಿಟ್ರೆ ನಿಮಗೆ ಪುಣ್ಯ ಬರುತ್ತೆ ಅಂದ್ರು ಅವನು ಹೇಳಿದ ನಾನು ನಂಬಬೇಕು ನನ್ನ ನೋಡಿದ್ರೆ ವೆಬ್ಸೈಟ್ ಇತ್ತರ ಕಾಣಿಸ್ತೀನ ರಾಜಾ गाड़ी पेट्रोल हाकोगिदे कारू लीटर पेट्रोल कोट्रे गाड़ीले निम्मन मने वर्गू ड्राप कोड्तीनि अंत अंग्लाज केळ्कोंड्रु महास्वाभिमानी इन पाप हेदे हलगिंजकोंड केळ्तिदारे ताता पेट्रोल नम गाडी हाकोंडु अवरनु कूरिसिकोंडु दारी एल्लादरू बिट्बिडोणवा इल्लांद्रे अवर फ्रेंडशिप बेड एनु बेड अंत अवर निल्ले बिट्बिट्टु नावु नडकोंडु होगोणवा ताता नावेन अवर गाडील होग्ता इल्ल अवरे नम गाडील बर्ता इरोदु ए फोर व्हीलर इस कमिंग ऑन ए टू व्हीलर हागे अंतिया लो सतायिस बिडवो ननगे याके ನಿನ್ನ ಹಣೆ ಬರದಲ್ಲ ನಡೆಕೊಂಡು ಹೋಗಬೇಕು ಅಂತಾನೆ ಬರ್ತಿದ್ರೆ ಹಾಗೆ ಆಗಲಿ ನಡಿ ಇಲ್ಲ ಇರ ನಿನಗೆ ಬಿಸಿ ರಕ್ತ ನಡೆದು ಬಿಡ್ತಿ ಈ ವಯಸ್ಸಿನಲ್ಲಿ ಈ ಲಗೇಜ್ ಶಾಲ್ಕೊಂಡು ನಾನು ಹೇಗೆ ಹೋಗೋದು ಆ ನೋಡು ಆ ಜಿಬ್ಬಾದವನು ನಾಚಿಕೆ ಬಿಟ್ಟು ಕೇಳ್ಬಿಟ್ಟ ಅಂತ ಹೇಳಿಬಿಟ್ಟೆ ಕಷ್ಟದಲ್ಲಿ ಅವರನ್ನ ನೋಡಿದ್ರೆ ನಾನು ತಡೆಯೋದಿಲ್ಲ ಅಂತ ನಿನಗೆ ಗೊತ್ತಲ್ವೇ ಗೊತ್ತಿಲ್ಲ ಹಾ ಏನು ಗೊತ್ತು ಗೊತ್ತು ಹೋಗ್ರಿ ಬಿಡು ಕರಿ अंगलाची गोगर्दाने विषय गोत्तल सरी कष्ट सहाय आगते बन्नी ताता वन कंडीशन एनु गाड़ी नान ओडिस्तेने अवन हिंदे कूत्कोंड थळ बन्नी कूत्कोळ्ळि ताता इदु स्टार्टर गोत्तिदे आ कडे हार्न हां ನೀನ್ ಹೇಗ್ ಬರ್ತೀಯಾ ನಾನು ಬಂದ್ರೆ ಕಾರ್ ಯಾರು ನೋಡ್ಕೋತಾರೆ ಹೋಗಿ ಸ್ಟೆಪ್ನಿ ಕಳಿಸಿ ನಾನು ಇಲ್ಲೇ ಇರ್ತೀನಿ ರೈಟ್ ಟಾಟಾ ಸೊಂಟ ಗಟ್ಟಿಯಾಗಿ ಇಡ್ಕೋ
ಸ್ಕೂಲ್ ಡೇಸ್ ನಲ್ಲಿ ಸೈಕಲ್ ಮೇಲೆ ಡಬಲ್ ರೈಡ್ ಹೋಗ್ತಿದ್ದಾಗ ನಾನು ಸೊಂಟ ಹಿಡ್ಕೊತಿದ್ದೆಲ್ಲ ಆ ಗಟ್ಟಿಯಾಗಿ ಹಿಡ್ಕೋ ಆಗ ನಿನ್ ಸೊಂಟ ಸಣ್ಣಗಿತ್ತು ಹಿಡ್ಕೊಂಡೆ ಈಗ ಎಲ್ಲಾ ಕಡೆ ಅರಳಿಬಿಡ್ತಲ್ಲಪ್ಪ ನೋಡು ಹಳೆದನ್ನೆಲ್ಲ ಜ್ಞಾಪಿಸಿದ್ರೆ ನಾನು ನಿನ್ನ ಕಥೆನೆಲ್ಲ ಬಯಲು ಮಾಡಬೇಕಾಗುತ್ತೆ ಅಷ್ಟೇ ಸಾಮಾನ್ಯ ಏನ ನೀನಲ್ಲ ಒಟ್ಟಿನಲ್ಲಿ ನಿಜವಾಗ್ಲೂ ಹೇಳ್ತೇನೆ ನಮ್ಮ ಹಳೆ ದಿನಗಳು ಎಷ್ಟು ಚೆನ್ನಾಗಿದ್ವು ಅಲ್ವಾ ನೀ ಸಣ್ಣ ಯಾಕೋ ಲೋ ಮನವರಿಗೆ ಹೋಗಬೇಡ ಯಾಕೆ ಅಂತೀನಿ ನಿನ್ನ ಮಗ ನನ್ನ ಮಗ ಇದ್ದಾರಲ್ಲ ಹೌದಲ್ವಾ ನಮ್ಮ ಕುಲಪುತ್ರರು ನಾವಿಬ್ರು ಸೇರಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತಾರೆ ಬಾಪ್ಪ ಬಾಪ್ಪ ಲೋ ಜಗ್ಗು ನಾವಿಬ್ರು ಈ ತರ ಮಾತಾಡಿ ಎಷ್ಟು ವರ್ಷ ಆಯ್ತು ಹೌದು ಕಣ ನಾಳೆ ಸಾಯಂಕಾಲ ಪಾರ್ಕ್ನಲ್ಲಿ ಮೀಟ್ ಮಾಡೋಣ ಓ ಎಸ್ ಮರಿಬೇಡ ಆಗ್ಬೋದು ಕಣ ಆ ದಿನಗಳಲ್ಲಿ ನಾನು ಇವನು ಸೇರಿ ಮಾಡಿದ್ದು ಒಂದ ಎರಡ ಆಹಾ ಏನು ಸಿಸ್ಟರ್ ಸಿಸ್ಟರ್ ಇಲ್ಲಿ ಕೊಡಿ ರಾಜ ನಿಮ್ಮ ಮೊಮ್ಮಗ ಅಲ್ಲ ಅವನು ಇದ್ರಲ್ಲಿ ಏನ್ ಬರ್ದಿದೆ ನಿಮ್ಗೆ ಕನ್ನಡ ಬರೋದಿಲ್ವಾ ಮಾತಾಡ್ತೀನಿ ಓದಕ್ ಬರಲ್ಲ ಅಬ್ಬ ಸದ್ಯ ಒಳ್ಳೇದೇ ಆಯ್ತು ಸಿಸ್ಟರ್ಗೆ ಕನ್ನಡ ಓದಕ್ ಬಂದಿದ್ರೆ ಏನ್ ಗತಿ ಯಾಕೆ ಏನ್ ಬರ್ದಿದೆ ವಿರಿ ಸಿಸ್ಟರ್ ಲೋಫರ್ ನೀನು ಈ ಪರಿಸ್ಥಿತಿಲಿ ಸಿಸ್ಟರ್ ಗೆ ಲವ್ ಲೆಟರ್ ಬರ್ದಿದ್ಯಾ ಲವ್ ಲೆಟರ್ ಅಷ್ಟೇ ಅಲ್ಲ ಸಿಸ್ಟರ್ ನಿನ್ನ ಗಂಡನ ತಲೆ ಮೇಲೆ ಕಲ್ಲೆತ್ತ ಬಂದ್ಬಿಡು ನಾವೆಲ್ಲಾದ್ರೂ ಓಡೋಗ್ ಬಿಡೋಣ ಅಂತ ಬರ್ದಿದಾನೆ ಯೂ ರಾಸ್ಕಲ್ ಆಕಿ ಚೆನ್ನ ಪರಿಸಿ ಸಿಸ್ಟರ್ ಅವ ನಿನ್ನ ಮೂರು ತಿಂಗಳು ಮಾತಾಡಕ್ಕಾಗಲ್ಲ ಅಪ್ಪಿ ತಪ್ಪಿ ಮಾತಾಡ್ದಂತ ಇಟ್ಕೋ ಮೆಂಟಲ್ ಕೇಸ್ ಅಂತ ಹೇಳಿ ನಿಮ್ಮ ಹ್ಯಾಂಡ್ಸ್ ಕಟ್ ಬಿಟ್ ಮಾಡ್ಬಿಡೋಣ ಅಲ್ಲೇನೋ ನಡೀತಿದೆ ನೋಡೋಣ ಬನ್ನಿ ಬೇಗ ಬನ್ನಿ ಏನಂತೆ ಶೂಟಿಂಗ್ ಅಯ್ಯೋ ಏನೋ ಅದು ಗುಂಪು ಏನೋ ಗೊತ್ತಾಗ್ತಾ ಇಲ್ವಲ್ಲ ಬಾ ನೋಡೋಣ ಹೌದು ಯಾರು ಹೀರೋ ಶಿವರಾಜ್ ಕುಮಾರ ಅಯ್ಯೋ ನಮಗ ಅವರು ನೋಡಬಹುದಲ್ಲ ಇಲ್ಲಿ ಕಾಣಿಸ್ತಾನೆ ಇಲ್ಲ ನಮ್ ಸಾಹಿತಿ ವರ್ಟಿಕಲ್ ರೀ ಶಾಟ್ ಅಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಹಾಗೆ ಕ್ಲೌಡ್ಸ್ ಹೋಗ್ತಾ ಇರಬೇಕು ಸಾಹಿತಿಗಳೇ ಸಾಹಿತಿಗಳೇ ರಾಜಾ ಗೋಪಿ ಎಕ್ಸ್ಕ್ಯೂಸ್ ಮೀ ರಾಜಾ ಗೋಪಿ ಆರಾಮಿದ್ರೇನಪ್ಪ ಅಯ್ಯೋ ನಿಮ್ಮನ್ನ ನೋಡಿ ಎಷ್ಟು ದಿನ ಆತು ಚಲೋ ಇದ್ರೇನ ಚೆನ್ನಾಗಿದ್ದೀವಿ ಸಾಹಿತಿಗಳೇ ಏನಿದು ತುಂಬಾನೇ ಬದಲಾಗ್ಬಿಟ್ಟಿದೀರಾ ಏ ಈಗ ನಾನು ಬರೀ ಸಾಹಿತಿ ಅಲ್ಲ ಈ ಸಿನಿಮಾ ಡೈರೆಕ್ಟರ್ ಡೈರೆಕ್ಟರ್ ಹಾ ನಾನೊಂದು ಚಲೋ ಕತೆ ಹುಡುಕ್ತಿದ್ದೆ ಕತೆನೂ ಸಿಕ್ತು ಅದನ್ನ ಒಬ್ಬ ಪ್ರೊಡ್ಯೂಸರ್ ಮುಂದೆ ಹೇಳಿದೆ ಅದಕ್ಕವರು ಹೇ ಕತೆ ಬಹಳ ಚಲೋ ಐತ್ರಿ ಇದನ್ನ ನೀವೇ ಡೈರೆಕ್ಟ್ ಮಾಡಿದ್ರು ಆಗ ನಾನು ಡೈರೆಕ್ಟರ್ ಆದೆ ಕತೆ ಯಾವುದು ಅಂತ ಕೇಳ್ತೀಯೇನು ನಮ್ಮ ಹೀರೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ ಆದ್ರೆ ಆ ಹುಡುಗಿ ಮತ್ತೊಬ್ಬನ ಪ್ರೀತಿ ಮಾಡ್ತಿರ್ತಾಳೆ ಈ ವಿಚಾರ ನಮ್ಮ ಹೀರೋಗೆ ತಿಳಿದು ಭಾರಿ ತ್ರಾಸ್ ಮಾಡ್ಕೋತಾನೆ ಆದ್ರೆ ನಮ್ಮ ಹೀರೋ ಈಸ್ ಗ್ರೇಟ್ ನನ್ನ ತ್ರಾಸ ಆದ್ರೂ ಅಡ್ಡಿ ಇಲ್ಲ ಆಕೆ ಚಲೋ ಇರಬೇಕು ಅಂತ ಅವರಿಬ್ಬರನ್ನು ಒಂದು ಗೂಡಿಸ್ತಾನೆ ಕತೆ ಹೆಂಗೈತಿ ಚಲೋ ಇದೆಯಲ್ಲ ರಾಜಣ್ಣ ಈ ಕಥೆ ನಿಂದ ಕಥೆ ತು ಬಹಳ ಚಲೋ ಮಾಡಿ ಬಂದೈತಿ ಎಕ್ಸ್ಕ್ಯೂಸ್ ಮೀ ಸರ್ ಒಂದು ರಿಹರ್ಸಲ್ ನೋಡೋಣ ಓಹ್ ಡೆಫಿನೆಟ್ಲಿ ನೀವು ಹೋಗಿ ಬಂದ್ಬಿಡ್ತೀನಿ ನೋಡಿ ನೀವಿಬ್ರು ಮಾತಾಡ್ತೀರಿ ನಾ ಬಂದ್ಬಿಡ್ತೀನಿ ಓಕೆ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು
ಪದ್ಧತಿಯಲ್ಲೇ ನಡೆಯೋದು. ನಾನು ಹೇಳಿದ ಪದ್ಧತಿಯಲ್ಲೇ ನಡೆಯೋದು. ನೋಡೋಣ ರಾಜ. ಒಂದ್ ನಿಮಿಷ, ನಮ್ಮಿಬ್ರಲ್ಲಿ ವಾದ ಯಾಕೆ? ರಾಜ ಬರ್ತಾ ಇದ್ದಾರೆ, ಅವರಿಂದಾನೇ ತೀರ್ಮಾನ ಆಗ್ಲಿ. ರಾಜ ಎರಡು ಚೀಟಿಲಿ ಯಾವ್ದಾದ್ರು ಒಂದ್ ತೆಗಿರಿ. ಏನಿದೆ ಈ ಚೀಟಿಲಿ? ನಮ್ಮ ಮದ್ವೆ ಕ್ರಿಶ್ಚಿಯನ್ ರೀತಿಲಿ ಆಗ್ಬೇಕು ಅಂತ ನಾ ಹೇಳ್ತಾ ಇದ್ದೀನಿ, ಹಿಂದೂ ರೀತಿಲಿ ಆಗ್ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಈ ಚೀಟಿ ಹಾಕಿದೀವಿ. ಏನೇ ನಿಮ್ ವ್ಯವಹಾರ ಎಲ್ಲ ಇಲ್ಲಿವರೆಗೂ ಬಂದಿದ್ಯಾ? ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೆ, ಇನ್ನು ಮುಖ ಏನ ನೋಡ್ತೀಯಾ? ನಡೆಯ ಮಾವ. ಬೀದಿ ಭಿಕಾರಿಗೆಲ್ಲ ನಾನು ಮಾವ ಅಲ್ಲ, ನಿನ್ನ ನಾನು ನೋಡ್ಕೋತೀನ ಮಾವ ಅಂತೆ. ಮಾವ ಬಾರೆ. ಬಿಡಪ್ಪ ಏನಾಯ್ತಾ? ಮೈಸೂರಿಗೆ ಹೋದಕ್ಕೆ ಅಂತ ಕಳ್ಸಿದ್ರೆ ಅಲ್ಲಿ ಲವ್ ಮಾಡೋದನ್ನ ಕಲ್ತ್ಕೊಂಬಂದಿದ್ದಾಳೆ. ನಿನ್ನ ಮಗಳು ಯಾರು ಲವ್ ಮಾಡಿದಾಳು ಗೊತ್ತಾ? ನನ್ನ ಪರಮಶತ್ರು ಜೋಸಫ್ರ ಮಗ ಪೀಟರ್ನ. ಅವನ್ ನೆರಳು ಬಿದ್ರೆ ನನಗಾಗಲ್ಲ. ಅಂಥದ್ರಲ್ಲಿ ಆ ಪೀಟರ್ ಜೊತೆ ಯಾವ ಆಚಾರದಲ್ಲಿ ಮದುವೆ ಆದ್ರೆ ಚೆನ್ನ ಅಂತ ಹೇಳ್ಬಿಟ್ಟು ಚೀಟಿ ಹಾಕಿ ನೋಡ್ತಿದ್ದಾಳೆ. ಹೇಳೇ ಇಲ್ಲಿ, ಈ ಮನೆಗೆ ಹಿಂದೂ ಹುಡುಗನೇ ಅಳಿನಾಗ್ ಬರ್ಬೇಕು. ಅದು ಬಿಟ್ಟು ನೀನೇನಾರು ಬೇರೆ ಆಸೆ ಪಟ್ರೆ ಅದು ನಿಮ್ಮ ಅಪ್ಪ ಸತ್ತ ಮೇಲೆ ಅಂತ ತಿಳ್ಕೊ. ಎಲ್ಲ ತಂದೆ ತಾಯಿಗಳ ತರ ನಾನಲ್ಲ. ಆ ಹುಡುಗಿನೇ ಮದುವೆ ಆದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ, ಆಸ್ತಿಲಿ ಒಂದು ಬಿಡುಗಾಸು ಕೊಡಲ್ಲ, ಹಾಗೆಲ್ಲ ನಾನು ಹೇಳಲ್ಲ. ಆದ್ರೆ ನೀನು ಮದುವೆಯಾಗೋ ಹುಡುಗಿ ಕ್ರಿಶ್ಚಿಯನ್ ಆಗಿರ್ಲೇಬೇಕು, ಈ ಮನೆಗೆ ಸೊಸಿಯಾಗಿ ಬರುವಂತ ಹೆಣ್ಣು ಕ್ರಿಶ್ಚಿಯನ್ ಆಗಿರ್ಲೇಬೇಕು. ಹಾಗಲ್ದೆ ಆ ಯೇಸುನೇ ಬಂದು ಹೇಳಿದ್ರು ನೀನು ಹೇಳೋ ಹುಡುಗಿ ಜೊತೆಲಿ ನೀನು ಮದುವೆ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಮದುವೆ ನಡೆದೇ ನಡೆಯುತ್ತೆ. ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಹೋಗಿ ಹುಡುಕ್ರು. ಅಣ್ಣ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಹುಡುಕ್ರು, ಹೋಗ್ರ. ಅಣ್ಣ, ಅವರೆಲ್ಲೂ ಕಾಣಲಿಲ್ಲ. ಸಾಯಂಕಾಲದವರೆಗೂ ಹುಡುಕಿ, ಸಾಯಂಕಾಲದವರೆಗೂ ರೇವತಿ ಸಿಕ್ತಾ ಇದ್ರೆ ಆ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಒಬ್ರು ಉಳಿಬಾರದು. ಹೋಗಿ. ಆಯ್ತಣ್ಣ.
ಪೀಟರ್ ರೇವತಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಿಮ್ಮ ಒಪ್ಪಿಗೆ ಇಲ್ಲದೆ ಅವರು ಮದುವೆ ಆಗೋಲ್ಲ. ರೇವತಿ, ನಿಮ್ಮ ಮಳೆಯ ಹಿಂದೂನೇ ಆಗಿರ್ಬೇಕು ಅಂತ ಹೇಳ್ತಿದ್ರಿ ಅಲ್ಲ, ಈಗ ನಿಮ್ಮ ಮಳೆಯ ಹಿಂದೂನೇ, ಆದ್ರೆ ನಿಮ್ಮ ಮಗಳು ಕ್ರಿಶ್ಚಿಯನ್. ನಿಮ್ಮ ಮನೆಗೆ ಬರೋ ಸೊಸೆ ಕ್ರಿಶ್ಚಿಯನ್ನೇ ಆಗಿರ್ಬೇಕು ಅಂತ ಆಸೆ ಪಟ್ಟು ನೋಡಿ, ನಿಮ್ಮ ಸೊಸೆ ಕ್ರಿಶ್ಚಿಯನ್ನೇ, ಆದ್ರೆ ನಿಮ್ಮ ಮಗ ಕ್ರಿಶ್ಚಿಯನ್ ಅಲ್ಲ. ನಿಮ್ಮ ಆಸೆ ನೆರವೇರಿಸೋದಕ್ಕೆ ಅವ್ರ ಜಾತಿನೇ ಬದಲಾಯಿಸ್ಕೊಂಡಿದ್ದಾರೆ, ಈಗ ನೀವು ಅವರ ಆಸೆ ನೆರವೇರಿಸ್ತೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮನಸ್ಸು ನನ್ನ ತಳಿಯ ಸಿಕ್ಕದ, ಆದ್ರೆ ಮಗಳ ಜಾತಿ ಬಿಟ್ಲು ಅಂತಾನ? ಏನ್ ಮಾಡೋದು, ಒಂದನ್ ಕಳ್ಕೊಂಡ್ರೆ ತಾನೇ ಇನ್ನೊಂದು ಸಿಕ್ಕೋದು. ಜಗತ್ನಲ್ಲಿ ಮಕ್ಕಳನ್ನ ದೇವರ ಸಮಾನ ಅಂತ ಹೇಳ್ತಾರೆ. ಹುಟ್ಟೋವಾಗ್ಲೇ ಯಾವ ಮಗನು ಶಿಲುಬೆ ಹಾಕೊಂಡಾಗ್ಲೇ ವಿಭೂತಿ ಹಚ್ಕೊಂಡಾಗ್ಲಿ ಹುಟ್ಟೋದಿಲ್ಲ. ಅದೇ ತರಾನೇ ದೇವರು ಕೂಡ. ಆ ಕಡೆ ನೋಡಿದ್ರೆ ಕೃಷ್ಣ ದನ ಕಾಯ್ತಿರ್ತಾನೆ, ಈ ಕಡೆ ಯೇಸು ಕುರಿ ಮೇಯಿಸ್ತಿರ್ತಾನೆ. ಅವರೇನೋ ಕಾನ್ವೆಂಟ್ ಅಲ್ಲಿ ಓದಿರೋ ತರ, ಇವರೇನೋ ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದಿರೋ ತರ ಜಗಳ ಆಡ್ತಿದಿರಲ್ಲ. ಜಾತಿನೇ ದೊಡ್ಡದು ಅಂತ ನೀವ್ ಹೇಳ್ತಿದ್ದೀರಾ, ಪ್ರೀತಿನೇ ದೊಡ್ಡದು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ನೋಡಿದ್ರ, ಪ್ರಪಂಚದಲ್ಲಿ ಕ್ರಿಶ್ಚಿಯನ್ ಮತ ಇಲ್ಲದೆ ಇರೋ ಎಷ್ಟೋ ಊರುಗಳಿವೆ, ಹಿಂದೂ ಮತಾನೆ ಗೊತ್ತಿಲ್ಲದೆ ಇರೋ ಎಷ್ಟೋ ದೇಶಗಳಿವೆ. ಅಲ್ಲಾಗ ನಮಾಜ್ ಮಾಡದೇ ಇರೋರು ಎಷ್ಟೋ ಜನ ಇದ್ದಾರೆ. ಅಷ್ಟೇ ಯಾಕೆ, ದೇವರಿಲ್ಲ ಅನ್ನೋರು ಇದ್ದಾರೆ. ಆದ್ರೆ ಪ್ರೀತಿ ಪ್ರೇಮ ಇಲ್ಲದೆ ಇರೋ ಜಾಗನೇ ಇಲ್ಲ ಸರ್. ಜಾತಿ ಮತ ಮನುಷ್ಯರಲ್ಲಿ ಮಾತ್ರ ಇರುತ್ತೆ, ಆದ್ರೆ ಪ್ರೀತಿ ಪ್ರೇಮ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇರುತ್ತೆ. ಈ ಜನ್ಮದಲ್ಲಿ ಇವ್ರು ಸರಿಯಾಗೋದಿಲ್ಲ. ಜಗ್ಗ ನೀನ್ ಕುತ್ಕೇಳಿರ, ಗಣೇಶನ್ ಸರ ತೆಗಿ ಮೊದಲು ಹೇಳ್ತಾನ, ಕ್ರಾಸ್ ತೆಗಿ. ನನ್ ಕುತ್ಕೇಳಿ ಹಾಕು, ನೀನ್ ಹಾಕು. ಲೋ ಈಗ ನನ್ನ ಹೆಸರು ತಾಮಸ್ ಅಲ್ವೋ, ಚಿಕ್ ತಿಮ್ಮಯ್ಯ. ಲೋ ಮಗನೇ, ನಾನೀಗ ಜಗನ್ನಾಥ ಅಲ್ವೋ. ಟೊಮ್ಯಾಟೋ ಜಾಡ್ ಪುಶ್. ಏನೋ, ಒಂದೇ ಮನೆಯಲ್ಲಿ ತಾತ ಹಿಂದೂ, ಮೊಮ್ಮಗನು ಹಿಂದೂ, ಅದು ಹೇಗೋ ನೀನು ಒಬ್ಬ ಮಾತ್ರ ಕ್ರಿಶ್ಚಿಯನ್. ಲೋ ಅನಂತು, ಇನ್ನೂ ಏನೋ ಯೋಚನೆ ಮಾಡ್ತಾ ಇದೀಯ, ಒಪ್ಕೊಳು. ನೋಡು, ಅವತ್ತು ನಾನು ನಿನ್ನ ಥರನೇ ಹಠ ಮಾಡಿ 25 ವರ್ಷದಿಂದಲೂ ಕಣ್ಣೀರ್ ಹಾಕ್ತಾ ಇದ್ದೀರಿ ಕೂಡ ನನ್ನ ಮಗಳು ನೋಡೋಕ್ಕಾಗದೆ. ನೀನು ಅಸಕ್ತ ಪಡಬೇಡಪ್ಪ, ಒಪ್ಕೊಳು. ಲೋ ಒಂದ್ ಮದುವೆಯಲ್ಲೇ ಬಿಟ್ಟೋಗಿದ್ದ ಸಂಬಂಧ, ಈ ಮದುವೆಯಲ್ಲಾದರೂ ಒಂದಾಗಲು ಸರಿ ಅಂತ ಹೇಳು. ಹೂವನ್ನು ಹೇಳು. ಏನ್ ಮಾತಾಡು, ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ನಲಿ ನಲಿ ನಲಿವಿನ ವೇಳೆ
ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿ ನೆನಪಲೆ ಬರೆಯುವೆ ಓಲೆ ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ ನಗು ನಗುತ್ತಾ ಹರಸುವೆನು ಸಿರಿ ಸುಖಾಶಯ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಮನಸ್ಸಿನಲ್ಲಿ ತುಂಬಿದ ಪ್ರೇಮಿ ಮದುಮಗಳೇ ಆದಾಗ ಶೋಕದಲ್ಲೂ ಸುಖವೇ ತಾನೇ ಸವಿ ಜೀವನಾಗ ಆಸೆಗಳ ಪಟ್ಟವರೆಲ್ಲ ಕೈ ಸೇರಿ ನಡೆವಾಗ ಈ ಬಾಳು ಸ್ವರ್ಗದ ಹಾಗೆ ಎಲ್ಲೆಡೆ ಶುಭಯೋಗ ಎಲ್ಲಿಂದ ಎಲ್ಲಿಗೋ ಈ ಬಾಳು ಸಾಗೋದು ಯಾರ ಮುಡಿಗೋ ಈ ಹೂವು ಎಲ್ಲಿಂದ ಎಲ್ಲಿಗೋ ಈ ಬಾಳು ಸಾಗೋದು ಯಾರ ಮುಡಿಗೋ ಈ ಹೂವು ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ನೂರು ಸಲ ಜನಿಸಿದರು ಈ ಜನುಮ ನೆನಪಿರಲಿ ಪಂಚಮ ವೇದದ ಹಾಗೆ ಪ್ರೀತಿ ಇದು ಬೆಳಗಿರಲಿ ಆಕಾಶ ಗಂಗೆ ನಿನ್ನ ಹೃದಯದಲ್ಲಿ ಚಿಮ್ಮಿರಲಿ ಕಾವ್ಯಗಳ ಮಾಲಿಕೆ ನಿನ್ನ ಮಾತಿನಲ್ಲಿ ಹೊಮ್ಮಿರಲಿ ಯಾರಿಂದ ಯಾರಿಗೋ ಈ ಪ್ರೇಮ ಸುವಾಲಿ ಕಂಡ ಕನಸಿದು ನಿಜವಿಲ್ಲಿ ಯಾರಿಂದ ಯಾರಿಗೋ ಈ ಪ್ರೇಮ ಸುವಾಲಿ ಕಂಡ ಕನಸಿದು ನಿಜವಿಲ್ಲಿ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿ ನೆನಪಲೆ ಬರೆಯುವೆ ಓಲೆ ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ ನಗು ನಗುತ್ತಾ ಹರಸುವೆನು ಸಿರಿ ಸುಖಾಶಯ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿ ನೆನಪಲೆ ಬರೆಯುವೆ ಓಲೆ ಮೇರಿ ಅಪ್ಪ ಅಮ್ಮ ಬಂದಾಯ್ತು ನಮ್ ನಾಟಕನೂ ಮುಗೀತು ನಮ್ ದಾರಿ ನೋಡ್ಕೊಳ್ಳೋಣ ಬಾ ನಿರ್ಮಲ ಅಪ್ಪ ಅಮ್ಮ ಬಂದಿದ್ದಾರಂತೆ ಹೌದಾ ನೀನ್ ಹೋಗಿ ಟಿಕೆಟ್ ತಗೋ ನಾನು ಮನೆಗೆ ಹೋಗಿ ಲಗೇಜ್ ತಗೊಂಡು ಬಂದ್ಬಿಡ್ತೀನಿ ಆಯ್ತು ರೇವತಿಗೂ ಅವ್ರ ಸ್ನೇಹಿತರು
ಈ ಮದುವೆ ಮಾಡಿಸಬೇಕು ಅಂತಾನೆ ಅವರು ಇಷ್ಟು ದಿನ ನಮ್ಮವರಾಗಿ ನಾಟಕ ಆಡಿದ್ರು ರಾಜ ಏನಾದರೂ ಬರ್ದೇ ಇದ್ದಿದ್ರೆ ನಮ್ಮ ಎರಡು ಕುಟುಂಬನು ನಗ್ನಕ್ಕ ಮಾತಾಡೋಕೆ ಆಗ್ತಾನೆ ಇರಲಿಲ್ಲ ನಮಗೆ ಯಾವ ರೀತಿ ಸಂಬಂಧನೇ ಇಲ್ಲದಿರೋ ಮನುಷ್ಯ ಬಂದು ನಮ್ಮ ಮಧ್ಯೆ ಮತ್ತೆ ಸಂಬಂಧ ಬೆಳೆಯೋ ಹಾಗೆ ಮಾಡಿದ್ದಾರೆ ಅವರಿಗೆ ನಾವು ಯಾವ ರೀತಿ ಉಪಕಾರ ಮಾಡಬಹುದು ಏನಂದ್ರೆ ನೀನು ಏನು ಹೇಳಬೇಕು ಅಂತಿದ್ದೀಯಾ ನನಗೆ ಗೊತ್ತು ಕಣೆ ಎಲ್ಲಿಂದೋ ಬಂದು ಎಷ್ಟೋ ಕಷ್ಟಪಟ್ಟು ಬೇರೆ ಆಗಿದೆ ನಮ್ಮ ಸಂಸಾರನ ಒಂದು ಸೇರಿಸಿದನೆ ಆ ಹುಡುಗ ಈ ಮನೆಗೆ ಮಮ್ಮಗನಾಗಿ ಬರಬೇಕು ಅದೇ ತಾನೆ ಅವನ ಯಾವತ್ತ ನಮ್ಮ ಮನೆಗೆ ಬಂದು ಪ್ರೀತಿಯಿಂದ ಅಜ್ಜಿ ತಾತ ಅಂತ ಕರೆದನೋ ಅವತ್ತೇ ಮಮ್ಮನಾಗಿ ಬಿಟ್ಟನೆ ಏಯ್ 50 ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದೆ ಇಷ್ಟು ಅರ್ಥ ಆಗಲ್ವೇನೆ ಲೋ ನೀನೇನ್ ಹೇಳ್ತೀಯೋ ಲೇ ಅವನ ಪ್ರೀತಿಯಿಂದ ತಾತ ತಾತ ಅಂತ ಕರೀತಿದಾನೆ ನಿನ್ ಬರೀ ಬಾಯಿ ಮಾತ್ಮೇಲೆ ಮೊಮ್ಮಗ ಮೊಮ್ಮಗ ಅಂತಿದ್ಯಲ್ಲೋ ನಮ್ಮ ನಿರ್ಮಲ ಅನ್ಕೊಟ್ಟ ಅವನಿಗೆ ಮದುವೆ ಮಾಡೋಣ ಆಗ್ಲೇ ಅವನು ನಿಜವಾಗ್ಲೂ ನಮ್ಮ ಮೊಮ್ಮಗ ಆಗೋದು ಹಾ ಅವಳ ಹೆಸರು ನಿರ್ಮಲ ಅಲ್ಲ ಪ್ರಿಯದರ್ಶಿನಿ ಯಾವ ದರ್ಶಿನಿ ಆಗ್ಲೇ ನಿನ್ನ ಮಗಳನ್ನ ನಮ್ಮ ಮೊಮ್ಮಗ ರಾಜನಿಗೆ ಕೊಡಕ್ಕೆ ಒಪ್ಪಗೇನ ಅದನ್ನ ನಿಮ್ಮ ಮೊಮ್ಮಗಳನ್ನೇ ಕೇಳಿ ನನ್ನ ಒಪ್ಪಿಗೆ ಮುಖ್ಯ ಅಲ್ಲ ತಾತ ಅವರ ಒಪ್ಪಿಗೆ ಕೇಳಿ ಆ ವಿಷಯ ನನಗೆ ಬಿಟ್ಬಿಡಿ ನಾನು ಅವರನ್ನ ಖಂಡಿತ ಒಪ್ಪಿಸ್ತೀನಿ ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅದೇ ಯಾಕೆ ಅಂತ ಕೇಳ್ತಿದೀನಿ ಅದು ನಾನು ಆಗ್ಲೇ ಒಂದು ಹುಡುಗಿನ ಪ್ರೀತಿಸ್ತಿದೀನಿ ನೀವು ಪ್ರೀತಿಸ್ತಿದ್ದೀರಾ ನಂಬೋಕೆ ಆಗ್ತಿಲ್ವಲ್ಲ ಯಾರ ಹುಡುಗಿ ಹೇಳಿ ಅಪ್ಪ ಅಮ್ಮ ತಾತ ಎಲ್ಲರಿಗೂ ತಿಳಿಸಿ ಈಗಲೇ ಮದುವೆ ಏರ್ಪಾಟ್ ಮಾಡಿಸ್ತೀನಿ ಅದು ಸಾಧ್ಯ ಇಲ್ಲ ಯಾಕೆ ಆ ಹುಡುಗಿಗೆ ಮದುವೆ ಆಗೋಯ್ತು ನಾನು ಆ ಹುಡುಗಿನ ಪ್ರೀತಿಸ್ತೆ ಆದರೆ ಆ ಹುಡುಗಿ ನನ್ನ ಪ್ರೀತಿಸಲಿಲ್ಲ ಇನ್ನೊಬ್ಬನನ್ನ ಪ್ರೀತಿಸಿ ಅವನನ್ನೇ ಮದುವೆ ಆಗೋದ್ಲು ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ಪ್ರೀತಿಸಿ ಮದುವೆ ಆದ್ಲು ಅಂದ್ರೆ ಅವಳು ನಿಜವಾಗ್ಲೂ ಅನ್ಲಕ್ಕಿನೇ ಇಲ್ಲ ಆ ಹುಡುಗಿ ಲಕ್ಕಿನೇ ನಾನೇ ಅನ್ಲಕ್ಕಿ ಇಲ್ದಿದ್ರೆ ನಾನು ಪ್ರೀತಿಸಿದ್ದು ಆ ಹುಡುಗಿ ಗೊತ್ತಾಗ್ತಾ ಇರ್ತಿತ್ತ ಸೋ ಲವ್ ಫೇಲ್ಯೂರ್ ಆದ್ರೆ ಅವ್ರನ್ನ ನಪ್ಪಿಸ್ಕೊಂಡು ಕರುಕ್ತಾ ಇರಬೇಕು ಬೇರೆಯವ್ರನ್ನ ಮದುವೆ ಆಗಬಾರ್ದು ಅಷ್ಟೇ ತಾನೇ ಪಾಸು ಫೇಲು ಆಗೋಕೆ ಪ್ರೀತಿ ಏನು ಪರೀಕ್ಷೆ ಅಲ್ಲ ಅದೊಂದು ಫೀಲಿಂಗ್ ಆ ಫೀಲಿಂಗ್ ಒಂದ್ಸರ್ತಿ ಬಂದ್ರೆ ಮತ್ತೆ ಮತ್ತೆ ಬದಲಾಯಿಸಕ್ಕಾಗಲ್ಲ ಲವ್ ಫೇಲ್ಯೂರ್ ಆದ್ಮೇಲೂ ಎಷ್ಟೋ ಜನ ಬೇರೆ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದಾರಲ್ಲ ಇದಾರೆ ಸಂತೋಷವಾಗಿ ಇದಾರೆ ಅಂತ ನಮಗೆ ಯಾಕೆ ಗೊತ್ತು ಲವ್ ಫೇಲ್ಯೂರ್ ಆಗಿ ಮದುವೆ ಆಗಿರೋರು ನಾನು ಸಂತೋಷವಾಗಿದ್ದೀನಿ ಅಂತ ಎದೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ನೋಡೋಣ ಎಂದಿಗೂ ಸಾಧ್ಯ ಇಲ್ಲ ಜೀವನದಲ್ಲಿ ಮೊದಲು ಪ್ರೇಮದ ಅನುಭವನ ಮರೆಯೋಕೆ ಸಾಧ್ಯನೇ ಇಲ್ಲ ನೂರು ವರ್ಷ ಆದರೂ ಆ ನೆನಪು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ ಆಫ್ಟರ್ ಆಲ್ ಒನ್ ಸೈಡ್ ಲವ್ನೇ ಇಷ್ಟೊಂದು ಹಚ್ಕೊಂಡಿದ್ದೀರಲ್ಲ ಒಂದು ಗಿಡ ಎಷ್ಟೊಂದು ಹೂಗಳನ್ನ ಬಿಡತ್ತೆ ಒಂದು ಹೂ ಬಿದ್ದೋದ್ರೆ ಇನ್ನೊಂದು ಹೂ ಅರಳೋದೇ ಇಲ್ವಾ ನಿಜ ಬೇಕಾದಷ್ಟು ಹೂ ಬಿಡಬಹುದು ಆದರೆ ಬಿದ್ದೋದ ಹೂವನ್ನ ಮತ್ತೆ ಹಣ್ಸೋಕಾಗತ್ತಾ ಆಗೋಲ್ಲ ಪ್ರೀತಿನೂ ಅದೇ ಥರ ಕೆಲವರಿಗೆ ಅದು ಗಿಡದ ಹಾಗೆ ಒಂದು ಹೂ ಬಿದ್ದರೆ ಇನ್ನೊಂದು ಇನ್ನು ಕೆಲವರಿಗೆ ಅದು ಹೂವಿನ ಹಾಗೆ ಒಂದು ಸಾರಿ ಅರಳಿ ಬಾಡಿ ಬಿದ್ದು ಹೋದರೆ ಮತ್ತೆ ಅಂಟಿಸೋಕಾಗಲ್ಲ ನನ್ನ ಪ್ರೀತಿನೂ ಹಾಗೇನೆ ಇದೇನಾ ನಿಮ್ಮ ಉತ್ತರ ಇಲ್ಲ ಇದು ನನ್ನ ನಿರ್ಧಾರ ಈ ನನ್ನ ನಿರ್ಧಾರ ನಿಮಗೆ ನೋವು ಅನಿಸಿರ್ಬೋದು ಆದರೆ ಈ ನೋವಿನಲ್ಲೂ ನನಗೆ ಆನಂದ ಇರುತ್ತೆ ಗುಡ್ ಬೈ ಶೋಕದಲ್ಲೂ ಸುಖವೇ ತಾನೇ ಸವಿ ಜೀವನಾಗ ಆಸೆಗಳ ಪಟ್ಟವರೆಲ್ಲ ಕೈ ಸೇರಿ ನಡೆವಾಗ ಈ ಬಾಳು ಸ್ವರ್ಗದ ಹಾಗೆ ಎಲ್ಲೆಡೆ ಶುಭಯೋಗ ಎಲ್ಲಿಂದ ಎಲ್ಲಿಗೋ ಈ ಬಾಳು ಸಾಗೋದು ಯಾರ ಮುಡಿಗೋ ಈ ಹೂವು ಈ ನಿರ್ಧಾರ ತನ್ನ ಪ್ರೇಮ ಭಗ್ನವಾಯಿತೆಂಬ ಬೇಸರದ ನಿರ್ಧಾರವಲ್ಲ ಆ ಪ್ರೇಮದ ನೆನಪು ಹೃದಯದಲ್ಲಿ ಚಿರಕಾಲ ಇರಲೆಂಬ ಸಂತೋಷದ ನಿರ್ಧಾರ